व्याख्या मुद्रां करसरसिजैः पुस्तकं शंखचक्रे बिभ्रद्भिन्न स्फटिकरुचिरे पुंडरीके निषण्णः अम्लानश्रीरमृत विशदैरंशभिप्लावय नमः। आविर्भूयादनगमहिमा मानसेवागधीशः नमस्ते प्रणेश प्रणत विभवायावनिमगाः नमस्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णिष्ट भगवन् नमः श्रीमन्मध्वा प्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वंदे भवग्नम् अमरासुरसिद्धवंद्यं। नारायणं नमस्कृत्य नरञ्जैव नरोत्तमं देवीं सरस्वतीं व्यासं ततो जयमुदीरयेत्। महाभारतद ಚಿಂತಕರಿಗೆ ವಂದನೆಗಳು. ಮತ್ತೆ ದ್ರೌಪದಿಗೆ ಕಾಡಿನಲ್ಲಿದ್ದಾಗ ಹಾವಳಿ ಬಂದಿದೆ, ಮತ್ತೆ ಭೀಮಸೇನ ರಕ್ಷಣೆಯಲ್ಲಿ ನಿಂತಿದ್ದಾನೆ, ಜಯದ್ರಥನನ್ನು ಕಾಲಬುಡಕ್ಕೆ ತಂದು ಹಾಕಿದ್ದಾನೆ, ಧರ್ಮರಾಜ ಸಂಬಂಧದ ಕಾರುಣ್ಯದಲ್ಲಿ ಕಳಿಸಿಕೊಟ್ಟಿದ್ದಾನೆ, ಅವನ ಸೇನೆಯ ಜೊತೆಯಲ್ಲಿ ಘೋರವಾಗಿ ಕಾದಾಡಿದ ನೂರಾರು ಶೂರರನ್ನು ಕೊಂದ ಧರ್ಮರಾಜ ಜಯದ್ರಥನನ್ನು ಗಾಂಧಾರಿಯ ಹೆಸರಿನಲ್ಲಿ ದುಶ್ಶಲೆಯ ನೆನಪಿನಲ್ಲಿ ಬಿಟ್ಟಿದ್ದಾನೆ. ಬುದ್ಧಿವಾದ ಹೇಳಿ ತಿದ್ದಿಕೊಳ್ಳುವಂತೆ ಮಾಡಿ ಕಳುಹಿಸಿದ್ದಾನೆ. ಆದರೆ ಜಯದ್ರಥ ಸೇಡು ತೀರಿಸಲಿಕ್ಕೆ ಮತ್ತೆ ತಪಸ್ಸಿಗೆ ತೆರಳಿದ್ದಾನೆ. ರುದ್ರದೇವರ ತಪಸ್ಸು ಮಾಡುತ್ತಾ ಇದ್ದಾನೆ. ಶಿವನನ್ನು ಒಲೈಸಿಕೊಂಡು ಇವರ ಸಂಹಾರಕ್ಕೆ ತಾನು ಪಾತ್ರನಾಗಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದಾನೆ. ಕೃಷ್ಣನ ಸಂದೇಶದ ನುಡಿ ಕಾಮಾತ್ ಕ್ರೋಧೋಭಿಜಾಯತೆ ಅಂತ, ದ್ರೌಪದಿಯ ಮೇಲಿನ ಕಾಮದೃಷ್ಟಿಯಿಂದ ಬೇಕು ಅದು ಸಿಗದಿದ್ದಾಗ ಸಿಟ್ಟಿನಿಂದ ನಾಶಕ್ಕೆ ನಿಂತಿದ್ದಾನೆ. ಸಿಟ್ಟಿನಿಂದ ಬೇಕು ಈಡೇರುವುದಿಲ್ಲ, ಅದು ಬಿದ್ದು ಹೋಗಿದೆ, ಬಿದ್ದು ಹೋಗುತ್ತೆ, ಜೊತೆಯಲ್ಲಿ ಎಲ್ಲವೂ ನಾಶ ಆಗುತ್ತೆ. ಸಿಟ್ಟಿನಿಂದ ಎಲ್ಲರನ್ನೂ ಮುಗಿಸುವ ಯೋಚನೆಯಲ್ಲಿ ತಪಸ್ಸಿಗೆ ಕೂತಿದ್ದಾನೆ. ರುದ್ರದೇವರು ಸಿಕ್ಕಿದ್ದಾರೆ, ಪ್ರತ್ಯಕ್ಷರಾಗಿದ್ದಾರೆ, ಕೇಳಿದ್ದಾರೆ ಏನು ಬೇಕು ಅಂತ. ಏನು ಬೇಕು ಅಂತ ಯೋಚನೆಯಲ್ಲಿ ಕೂತಿದ್ದಾನೆ ಎನ್ನುವುದು ಮನಸ್ಸಿನ ಒಡೆಯನಾಗಿರತಕ್ಕ ರುದ್ರನಿಗೆ ಗೊತ್ತಿದೆ, ಎಲ್ಲರ ಯೋಚನೆಗಳು ಗೊತ್ತು ಅವನಿಗೆ. ಆದರೂ ಕೇಳಿದ್ದಾನೆ, ಹೇಳಿದ, ನಾನು ಎಲ್ಲರನ್ನೂ ಸಹ ಗೆಲ್ಲಬೇಕು ಅಂತ. ಸಮಸ್ತಾನ್ ಸರಥಾನ್ ಪಂಚ ಜಯೇಯಂ ಯುಧಿ ಪಾಂಡವಾನ್, ಪಾಂಡವರನ್ನು ಐವರನ್ನು ಸಹ ನಾನು ರಥದಲ್ಲಿ ಹೋರ್ಲಿಕ್ಕೆ ಬಂದವರನ್ನು, ಆತ ಸೋತದ್ದು ರಥದ ಯುದ್ಧದಲ್ಲಿ, ಹಾಗಾಗಿ ಸರಥರನ್ನು ರಥದ ಮೇಲೆ ಹೊರಡಲಿಕ್ಕೆ ಬಂದಾಗ ಎಲ್ಲ ಪಾಂಡವರನ್ನು ನಾನು ಗೆಲ್ಲಬೇಕು, ಅವರನ್ನು ನಾನು ಸೋಲಿಸಬೇಕು, ಅಂತಹ ಬೀರ ನನಗೆ ಸಿಗಬೇಕು ಅಂತ ಕೇಳಿಕೊಂಡ. ಇತಿ ರಾಜಾಬ್ರವೀತ್ ದೇವಂ, ಮಹಾದೇವನ ಹತ್ತಿರ ಕೇಳ್ತಾ ಇದ್ದಾನೆ. ನೇತಿ ದೇವಃ ತಮ ಬ್ರವೀತ್, ಆಗುವುದಿಲ್ಲ ಅಂದ್ಬಿಟ್ರಂತೆ ರುದ್ರದೇವರು. ಅಂದರೆ ತಪಸ್ಸು ಮಾಡಿದ ತಕ್ಷಣ, ದೇವರು ಸಿಕ್ಕಿದ ತಕ್ಷಣ ಬೇಕಂತನ್ನು ಕೊಡ್ತಾರೆ ಎನ್ನುವುದು ನಿಯಮ ಇಲ್ಲ, ಯಾರಿಗೂ ಇಲ್ಲ. ಹಿರಣ್ಯಕಶಿಪು ಕೇಳುವಾಗಲೂ ಬ್ರಹ್ಮದೇವರು ಪೂರ್ತಿ ಕೊಟ್ಟಿಲ್ಲ, ಸಾಯಬಾರದು ಅಂದರೆ ಸಾಯಬಾರದು ಅಂತ ಒಂದು ಕೇಳಬಾರದು ಅಂತಾರೆ, ಮತ್ತೆ ಬೇರೆ ಏನಾದರೂ ಹೇಗೆ ಬೇಕಾದರೂ ಕೇಳು, ಹಾಗಾದರೆ ಒಳಗೆ ಹೊರಗೆ ಸಾಯಬಾರದು ಅದೆಲ್ಲ ಕೇಳು, ಕೊಡ್ತೇನೆ, ಏನು ಬೇಕಾದರೂ ಕೇಳು ಅಂದರು. ಆ ನೇರವಾದ ಒಂದು ವರ ಇಲ್ಲ, ಹೇಗೆ ಬೇಕೋ ಹಾಗೆ ಕೇಳಿದಾಗ ಭಗವಂತ ಹೇಗೆ ಬೇಕೋ ಹಾಗೆ ನಡೆದುಕೊಳ್ತಾನೆ. ಅದರಿಂದ ಆಗುವುದಿಲ್ಲ ಅಂದುಬಿಟ್ಟ ರುದ್ರದೇವರು. ಯಾಕೆ ಅಂದರೆ
ನೀನು ಯಾರ ಹತ್ರ ಹೋರಾಡಲಿಕ್ಕೆ ಬರ್ತಿ ಅನ್ನೋ ನಿನಗೆ ಗೊತ್ತುಂಟು, ಯಾರವರು ಹೋರಾಡಲಿಕ್ಕೆ ನಿಂತವರು. ನಾಳೆ ಮಹಾಯುದ್ಧದಲ್ಲಿ ಒಂದೇ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನರು ಬರ್ತಾರೆ. ಭವಿಷ್ಯ ಮಾತುಗಳು ಎಲ್ಲ ಮತ್ತೆ ಮತ್ತೆ ಬರ್ತಾ ಇರ್ತವೆ. ಮುಂದೆ ಧೃತರಾಷ್ಟ್ರನಲ್ಲಿ ಪಾಂಡವರು ಅಜ್ಞಾತವಾಸ ಮುಗಿಸಿದ್ದಾರೆ ಅಂತ ಹೇಳಿ ಉಪಪ್ಲಾವ್ಯದಿಂದ ಅವನಿಗೆ ಸಂದೇಶ ಕೊಟ್ಟು ಕಳುಹಿಸಿದಾಗಲೂ ಅರ್ಜುನ ಹೇಳ್ತಾನೆ, ಧೃತರಾಷ್ಟ್ರ ಗೊತ್ತಿದೆ ಅಂತ ಹೇಳ್ತಾನೆ, ನನಗೆ ಗೊತ್ತಿದೆ, ವೇದವ್ಯಾಸರು ಹೇಳಿದ್ದಾರೆ ನನಗೆ, ಯುದ್ಧದಲ್ಲಿ ಇವರೆಲ್ಲ ನನ್ನ ಮಕ್ಕಳನ್ನು ಕೊಲ್ತಾರೆ ಅಂತ. ಆದರೂ ತಿದ್ದಿಕೊಳ್ಳುವುದಿಲ್ಲ, ಯಾಕೆಂದರೆ ಅಯೋಗ್ಯರ ಅಯೋಗ್ಯತನವನ್ನು ತೋರಿಸಿಕೊಡಬೇಕಂತ. ಅಥವಾ ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಅಂತ, ಒಬ್ಬ ತಿಳಿದವ ತಿಳಿ ಹೇಳಿದರೂ ಒಬ್ಬ ಕೇಳಲಿಲ್ಲ ಅಂದರೆ ಅವ ನಿಜವಾಗಿ ಅಯೋಗ್ಯ ಅಂತ ತೀರ್ಮಾನ ಮಾಡಲಿಕ್ಕೆ ಬರ್ತದಂತೆ. ಹೇಳದೆ ಗೊತ್ತಾಗುವುದಿಲ್ಲ, ಗೊತ್ತಿಲ್ಲ ಎನ್ನುವುದು ತಪ್ಪಲ್ಲ, ಹೇಳಿದಾಗಲೂ ಗೊತ್ತಾಗದೇ ಇದ್ದರೆ, ಹೇಳಿಯೂ ಗೊತ್ತಿಲ್ಲ ಅಂತ ಹೇಳಿಕೊಂಡು ತಿರುಗಿದ್ರೆ ಅಂಥವನು ಪೂರ್ಣ ಮೂರ್ಖ, ಅವನ ಅಯೋಗ್ಯ, ಅವನನ್ನು ಹೊರಗಿಡಬೇಕು ಅಂತ ಶಾಸ್ತ್ರಕಾರರ ಮಾತು. ಹಾಗಾಗಿ ರುದ್ರದೇವರು ತನ್ನ ಬಳಿಗೆ ಬಂದು ತನ್ನಿಂದ ವರವನ್ನು ಪಡೆಯುವ ಮತ್ತು ಜಗತ್ತನ್ನು ಹಾಳು ಮಾಡುವ ಕ್ಷುದ್ರ ಶಕ್ತಿಗಳಿಗೂ ಸಹ ಅವರು ಉಪದೇಶ ಮಾಡ್ತಾ ಇದ್ದಾರೆ, ಉಪದೇಶ ಮಾಡುವ ಕರ್ತವ್ಯವನ್ನು ಅವರು ಇಟ್ಟುಕೊಂಡಿದ್ದಾರೆ. ಒಳ್ಳೆಯ ವೈದ್ಯರು ಪಥ್ಯ ಮಾಡಬೇಕು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಯಲ್ಲಿ ಆದಷ್ಟು ಮನೆಯ ಮದ್ದಿನಿಂದಲೇ ಗುಣ ಆಗಲಿಕ್ಕೆ ಇಷ್ಟಪಡಿ ಅಂತಲೂ ಹೇಳ್ತಾರೆ. ಹಾಗೆ ಹೇಳಿ ತಾವು ಯಾವುದನ್ನು ಪ್ರಾಕ್ಟೀಸ್ ಮಾಡಿದರೆ ಆ ಮದ್ದನ್ನು ಕೊಡ್ತಾರೆ. ಇದು ಒಳ್ಳೆಯ ವೈದ್ಯರ ಲಕ್ಷಣ. ಅವರಿಗೆ ವೈದ್ಯದ ಮೇಲೆಯೂ ಪ್ರಭುತ್ವ ಇದೆ, ಜಗತ್ತಿನ ಮೇಲೆಯೂ ಬದುಕಬೇಕು ಜೀವಜಾತಗಳು ಅಂತ ಹೇಳಿ ಇಷ್ಟ ಇದೆ. ಹೀಗೆ ರುದ್ರದೇವರಿಗೆ ಭಗವಂತನ ಪ್ರಜ್ಞೆಯೂ ಇದೆ, ಅದನ್ನು ಜಗತ್ತಿನಲ್ಲಿ ಮಾಡಿಸಬೇಕು ಎನ್ನತಕ್ಕಂತಹ ಕಾಳಜಿಯೂ ಇದೆ. ಏನಾದರೂ ಹಾಕ್ಕೊಳ್ಳಿ, ನಾನು ಏನು ಬೇಕಾದರೂ ಹೊರ ಕೊಡುತ್ತೇನೆ, ಅದನ್ನು ಭಗವಂತ ಮುರಿತಾನೆ, ಅವರು ಸಾಯೋದಂತೂ ಸಾಯ್ತಾರೆ ಅಂತ. ಹಾಗೆ ಬೇಡ, ಆದಷ್ಟು ಬುದ್ಧಿವಾದ ಹೇಳಬೇಕು ಅವರಿಗೆ. ಕೃಷ್ಣನ ವಿರುದ್ಧ ಪಾಂಡವರ ವಿರುದ್ಧ ಹೋರಾಡಿ ಅವರನ್ನು ಕೊಲ್ಲಬೇಕು ಎನ್ನುವ ತೀರ್ಮಾನವೇ ಯೋಚನೆಯೇ ಅದು ಅಸಂಗತ, ಅದು ಅವನ ಪಾಪದ ಬುದ್ಧಿ, ಅವನ ಅಯೋಗ್ಯತನವನ್ನು ತೋರಿಸುತ್ತೆ. ಅದರಿಂದ ಅವನಿಗೆ ಅಧಪ್ಪಾತ ಇದೆ, ಹಾಳಾಗ್ತಾನೆ ಅವನು, ಯೋಚನೆಯೇ ಹಾಳು ಮಾಡುತ್ತೆ. ಅವನು ಹೋರಾಡಿದರೆ ಮತ್ತೆ ಮತ್ತೆಂದೂ ಸಹ ಉದ್ಧಾರ ಆಗುವುದಿಲ್ಲ ಅವನು. ಇಷ್ಟು ಒಳ್ಳೆಯ ತತ್ವದ ಬಗ್ಗೆ ನಿಷ್ಠೆ ಉಳ್ಳ, ಭಗವಂತನ ಅರಿವನ್ನು ಮೂಡಿಸಿಕೊಂಡ, ಅದನ್ನು ದೇಶಕ್ಕೆ ಉಣಿಸಬೇಕು ಅಂತ ಹೇಳಿ ಆಸೆ ಹೊತ್ತ ರುದ್ರದೇವರು ಅವನಿಗೆ ಉಪದೇಶ ಮಾಡ್ತಾರೆ. ಬಹಳ ಉದ್ದದ ಉಪದೇಶ ಮಾಡ್ತಾರಲ್ಲಿ. ವರ ಕೇಳಲಿಕ್ಕೆ ಬಂದವನಿಗೆ ತತ್ವೋಪದೇಶ ಮಾಡ್ತಾ ಇದ್ದಾರೆ. ಹೋರಾಡಿ ಹೆಣ್ಣನ್ನು ಪಡೆಯಬೇಕು ಅಂತ ಗೆಲ್ಲುವ ಹುಮ್ಮಸ್ತಿನಲ್ಲಿ ಬಂದವನಿಗೆ ವೇದಾಂತವನ್ನು ಹೇಳಿಕೊಟ್ಟು ವೈರಾಗ್ಯವನ್ನು ತಾಳು ಅಂತ ಹೇಳ್ತಾ ಇದ್ದಾರೆ. ಅವರ ಅಧಿಕಾರ ಅದೇ. ರುದ್ರದೇವರು ಮಹಾವೈರಾಗ್ಯ ಮೂರ್ತಿ, ತನ್ನ ಮಗನನ್ನೇ ಕಾಮನನ್ನೇ ಅಣೆಕಣ್ಣಿನಿಂದ ಸುಟ್ಟವರು ಅವರು. ವೈರಾಗ್ಯವನ್ನು ಮೈಯಲ್ಲಿಟ್ಟುಕೊಂಡು ಕಾಮವನ್ನು ದೂರಕ್ಕೆ ತಳ್ಳಿದವರು. ಹಾಗಾಗಿ ಇವನು ಹೇಳ್ತಾ ಇದ್ದಾರೆ, ಹೀಗೆಲ್ಲ ಹೋರಾಡಬೇಡ ನೀನು, ನಾಳೆ ಒಂದು ದಿನ ಆ ನರನಾರಾಯಣರು ಕೃಷ್ಣ ಅರ್ಜುನರು ಒಟ್ಟಿಗೆ ಬಂದಾಗ ಇಡೀ ಜಗತ್ತು ಮತ್ತೆ ಇಡೀ ಭೂಭಾರವನ್ನು ಕಳುಹಿಕೊಂಡು ನಿಲ್ಲಿಕ್ಕೆ ಉಂಟು, ಅದರಿಂದ ಯುದ್ಧಕ್ಕೆ ನಿಲ್ಲಬೇಡ ನೀನು, ನಾನು ಕೊಡಲಿಕ್ಕಿಲ್ಲ. ಮತ್ತೆ ನಿನಗೆ ನಾನು ಪಾಂಡವನನ್ನು ಗೆಲ್ಲಬೇಕು ಅಂತ ವರ ಕೊಟ್ಟರೆ ನಾನು ಕೊಟ್ಟ ವರ ಹುಸಿಯಾಗತ್ತೆ ನೋಡು. ನನ್ನಲ್ಲಿಗೆ ನಿನಗಿಂತ ಮೊದಲು ಅರ್ಜುನ ಬಂದಿದ್ದಾನೆ, ಬಹಳಷ್ಟು ಸಾಧನೆ ಮಾಡಿದ್ದಾನೆ, ತಪಸ್ಸು ಮಾಡಿದ್ದಾನೆ, ಶಿಷ್ಯವೃತ್ತಿಯನ್ನು ಪಾಲಿಸಿದ್ದಾನೆ, ಅದು ಹೆಚ್ಚಿನ ಸಂಗತಿ. ನಮಗೆ ಬೇಕು ಅಂದಾಗ ಭಗವಂತನ ಬಳಿಗೆ ಹೋಗಿ ಕೈಕಾಲು ಮುಗಿದು ಅವನಿಂದ ಕಾಡಿ ಬೇಡಿ ಹೊತ್ತುಕೊಂಡು ಬರುವುದು, ಅದು ಮಧ್ಯಮ ಲಕ್ಷಣ ಅಂತೆ, ಮಧ್ಯಮ ಭಕ್ತರು. ಏನಿದ್ದರೂ ಭಗವಂತ ಯಾವತ್ತು ಬೇಕು ಅಂತ ಹೇಳಿ ಅವನ ಪ್ರೀತಿಯನ್ನು ಮಾಡ್ತಾ ಇರುವವರು ಉತ್ತಮರ ಲಕ್ಷಣ. ಸಂಕಟ ಬಂದರೂ ದೇವರ ಹೆಸರು ಬಾರದೇ ಹೋಗಿದರೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟಂತಾರೆ. ಹೀಗೆ ನೀನು ಮಧ್ಯಮನಂತೆ, ನಿನಗೆ ಆಪತ್ತು ಬಂತು, ಪರಿಹಾರಕ್ಕೆ ರುದ್ರ ಬೇಕಾಯಿತು ನಿನಗೆ. ಅರ್ಜುನ ಹಾಗಲ್ಲ, ಅದಕ್ಕೆ ಹಿಂದೆ ಹೇಳಿದ್ದು ದ್ರೌಪದಿ ಹಿಂದೆ ಹೇಳಿದ್ದು ವೃದ್ಧ ಸೇವಿ ಅಂತ. ಅವನು ರುದ್ರನನ್ನು ಉಪಾಸನೆ ಮಾಡಿ ಬಂದಿದ್ದಾನೆ, ಅವನಿಗಿಂತ ಹಿರಿಯರ ಅನುಗ್ರಹ ಅವನಲ್ಲಿ ಗಟ್ಟಿ ಇದೆ ಅಂತ. ನೀನು ಅಂಥವನಲ್ಲ. ಆದ್ದರಿಂದ ನಾನು ಮೊದಲಿಗೆ ಅರ್ಜುನನಿಗೆ ಕೊಟ್ಟಾಗಿದೆ ನನ್ನ ಸಂಹಾರ ಶಕ್ತಿಯನ್ನು, ಪಾಶುಪದ ಅಸ್ತ್ರದ ಪ್ರಧಾನ ಆಗಿದೆ. ನಾಳಿನ ಯುದ್ಧದಲ್ಲಿ ಜಗತ್ತು ಸುಟ್ಟೂರಿಲಿಕ್ಕೆ ಅರ್ಜುನನನ್ನು ನಾನು ಪಾತ್ರ ಮಾಡಿಯಾಗಿದೆ, ಅದರಲ್ಲಿ ನನ್ನ ಪಶುಪತಿ ಶಕ್ತಿಯನ್ನು ತುಂಬಿಸಿ ಆಗಿದೆ.
ಸಂಹಾರದ ಕಾಲಾಗ್ನಿ ರುದ್ರ ಅದು ಅರ್ಜುನನಾಗಲಿಕ್ಕೆ ಉಂಟು. ನಾನು ಮತ್ತೆ ನಿನಗೆ ಪಾಂಡವರನ್ನು ಗೆಲ್ಲುವವರ ಕೊಡುವುದು ಅಂದರೆ ಅರ್ಜುನನನ್ನು ಸೋಲ್ತೇನೆ ಸೋಲಿಸಬೇಕು ಅಂತ ಹೇಳಿದ ಸಂಕಲ್ಪ ಆಗತ್ತೆ, ಅದು ಇಷ್ಟ ಆಗುವುದಿಲ್ಲ. ನನ್ನ ಮಾತಿಗೆ ನಾನು ವಿರೋಧ ಮಾಡಿದಾಗತ್ತೆ, ಹಿಂದೆ ಕೊಟ್ಟವರ ಅದು ಮತ್ತೆ ಹಿಂದೆ ಪಡೆದಂತೆ ಆಗತ್ತೆ, ಅದರಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದ. ಪಾಂಡವರೈವರನ್ನು ನೀನು ಸೋಲಿಸಲಿಕ್ಕೆ ಆಗಲಿಕ್ಕಿಲ್ಲ, ಮತ್ತೆ ಇಷ್ಟು ಕೆಲಸ ಮಾಡುವ ಅಂದ. ತಮೇಕಂ ವರ್ಜಯಿತ್ವಾತ್, ಆ ಅರ್ಜುನನೊಂದು ಬಿಟ್ಟು ಅಂತ ಇಟ್ಟುಕೊಳ್ಳುವ, ನಾನು ಹೊರ ಕೊಟ್ಟದ್ದು ಅರ್ಜುನನಿಗೆ ಮಾತ್ರ, ಪಾಶುಪತಾಸ್ತ್ರವನ್ನು ನೀಡಿದ್ದು ಅರ್ಜುನನಿಗೆ ಮಾತ್ರ, ಅರ್ಜುನನಿಗೆ ಮಾತ್ರ ನೀಡಿದ್ದು, ಭೀಮನಲ್ಲಿ ಅದು ಸಹಜವಾಗಿ ಇದ್ದದ್ದು. ಧರ್ಮರಾಜನಿಗೆ ಇದ್ರೂ ಅವನು ಬಿಡುವುದಿಲ್ಲ, ನಕುಲ ಸಹದೇವರಿಗೆ ಬೇಡ, ಯೋಗ್ಯತೆ ಕಡಿಮೆ ಉಂಟು, ಇಷ್ಟೇ ವ್ಯವಸ್ಥೆ. ಯಾಕೆಂದರೆ ಯಮ ಈ ನೆಲದಲ್ಲಿ ಬಂದವ ಧರ್ಮರಾಜ, ಅವನು ಸಂಕಲ್ಪ ಮಾಡಿದರೆ ಸಾಕು ಸಾಯ್ತಾರೆ ಜನ ರಣಾಂಗಣದಲ್ಲಿ. ಯಮನ ಸಂಕಲ್ಪ ಪ್ರಧಾನ ಅಲ್ಲಿ, ಆದರೆ ಅವನು ಧರ್ಮದೇವತೆಯಾಗಿ ನಿಂತು ಸಂಕಲ್ಪವನ್ನು ಮರೆತು ಕೂತಿದ್ದಾನೆ. ಹಾಗಾಗಿ ಯಮನೇನು ಸಾಯ್ಲಿಕ್ಕೆ ಇಷ್ಟಪಡುವುದಿಲ್ಲ. ಭೀಮ ಅಷ್ಟು ಘನಘೋರವಾಗಿ ಹೋರಾಡಲಿಕ್ಕೂ, ಯಾಕೆಂದರೆ ಅವನು ಹಾಗೆ ಇಷ್ಟಪಡಬೇಕು ಅಂತಿಲ್ಲ, ಅವನು ಮೂಗಿ ಹಿಡಿದ್ರೂ ಸಾಕಾಗುತ್ತೆ. ಉಸಿರಿನ ದೇವತೆ ಅದು ಭೀಮಶಕ್ತಿ ಅಂದರೆ, ಅಲ್ಲಿಗೆ ಒಂದು ಒಳಗೋದ ಉಸಿರು ಹೊರಗೆ ಬಾರದಿದ್ದರೂ ಸಾಕು, ಅಥವಾ ಹೊರಗಿನ ಉಸಿರು ಒಳಗೆ ಹೋಗದಿದ್ದರೂ ಸಾಕು, ಅದು ಮಾಡುವುದಿಲ್ಲ ಭೀಮ. ಇಲ್ಲಿ ಜನ ಹಾರಾಡಿಕೊಳ್ಳಿ ಅಂತ ಬಿಡ್ತಾನೆ. ಆದರೆ ನಿಜವಾಗಿ ಹೋರಾಟಕ್ಕೆ ಸದ್ದು ಹೊಡೆದು ನಿಲ್ಲುವವನು ಅಂದರೆ ಅರ್ಜುನ ಮಾತ್ರ, ಅದಕ್ಕೆ ಅವನನ್ನು ತಯಾರು ಮಾಡಿತ್ತು. ಅಂತಹ ಅರ್ಜುನ ಪಾಶುಪತಾಸ್ತ್ರವನ್ನು ನನ್ನಿಂದ ಪಡೆದು ಸಂಹಾರಕ್ಕೆ ಅಣಿಯಾದ್ದರಿಂದ ನಾನು ನಿನಗೆ ಅರ್ಜುನನ್ನು ಹೊರತು ಉಳಿದವರನ್ನು ಗೆಲ್ಲಿಕ್ಕೆ ಬೇಕಾದ್ರೆ ಅವಕಾಶ ಕೊಡ್ತೇನಂತಾನೆ. ಅದರಿಂದ ಭೀಮನನ್ನು ಗೆಲ್ಲಿಕ್ಕೆ ಬರುವುದಿಲ್ಲ, ಧರ್ಮರಾಜನನ್ನು ಅಲ್ಲ, ಬೇಕಾದರೆ ತೋರಿಕೆಗೆ ಗೆದ್ದ ಹಾಗೆ ಮಾಡಲಿಕ್ಕೆ ಬರುತ್ತೆ. ನಕುಲ ಸಹದೇವರಲ್ಲಿ ಅಭ್ಯಾಸದ ಬಲ ಹೆಚ್ಚು ಇದೆ, ಅವರನ್ನು ಒಟ್ಟಿಗೆ ಗೆದ್ದಾಗ ಸೋಲಿಸಲಿಕ್ಕೂ ಸಾಧ್ಯ ಇಲ್ಲ, ಎಲ್ಲಿಯಾದರೂ ರುದ್ರದೇವರು ಹೊರಬೇಕಾಗುತ್ತೆ. ಅದಕ್ಕೆ ರುದ್ರದೇವರು ಹೊರಕೊಡ್ತಾ ಇದ್ದಾರೆ. ತಮೇಕಂ ವರ್ಜಯಿತ್ವಾತು ಸರ್ವಂ ಯೌಧಿಷ್ಠಿರಂ ಬಲಂ ಚತುರಃ ಪಾಂಡವಾನ್ ರಾಜನ್ ದಿನೈಕಂ ಜೇಷ್ಯಸೆ ರಿಪೂನ್. ಅದು ಒಂದು ದಿನದ ಮಟ್ಟಿಗೆ ಅಂತಾನೆ. ಪಾಪ ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ರುದ್ರದೇವರತ್ರ ಅವರನ್ನು ಗೆಲ್ಲಬೇಕು ಅಂತ ಕೇಳಿಕೊಂಡಾಗ ಐವರಲ್ಲಿ ಒಬ್ಬ ತಪ್ಪಿ ಹೋದ, ಮತ್ತೆ ನಾಲ್ವರು ಅಂತ ಹೇಳುವಾಗ ಎಷ್ಟು ದಿನದ ಮಟ್ಟಿಗೆ? ಒಂದು ದಿನದ ಮಟ್ಟಿಗೆ. ಒಂದು ದಿನ ಒಮ್ಮೆ ನೀನು ಎಲ್ಲರನ್ನು ಸೋಲಿಸಲಿಕ್ಕೆ ಆಗ್ತದೆ ಅಂದ. ಉಪಯೋಗ ಇಲ್ಲ, ದೇವರು ಹೇಳಿದ್ದು ಅಷ್ಟೇ. ಇಡೀ ಒಂದು ಹೆಚ್ಚಿಗೆ ವರ ಕೊಟ್ಟಿದ್ದಾನೆ. ಸರ್ವಂ ಯೌಧಿಷ್ಠಿರಂಬಲಂ, ಧರ್ಮರಾಜನ ಏನೆಲ್ಲ ಎದುರು ಬಲಗಳು ಬಂದಿರ್ತವೆ, ಸೈನ್ಯ ಬಂದಿರ್ತದೆ, ಎಲ್ಲ ಸೈನ್ಯವನ್ನು ನೀನು ಒಂದು ದಿನದ ಮಟ್ಟಿಗೆ ಗೆಲ್ತೀಯ. ಅದರಲ್ಲಿ ನಾಲ್ಕು ಪಾಂಡವರು ಸೇರ್ತಾರೆ, ಅರ್ಜುನ ಮಾತ್ರ ಸೇರುವುದಿಲ್ಲ. ಇದು ಮುಂದೆ ಜಯದ್ರಥನ ವಧೆಯ ದಿನ ದ್ರೋಣ ಪರ್ವದಲ್ಲಿ ಬರುತ್ತೆ ಈ ಘಟನೆ. ರುದ್ರದೇವರ ಮಾತು ಸತ್ಯ ಆಗುತ್ತೆ, ಒಂದು ದಿನದ ಮಟ್ಟಿಗೆ ಅಂದರೆ ಕಡೆಯ ಸ್ನೇಹವನ್ನು ಎಣ್ಣೆಯನ್ನು ಉಪಯೋಗಿಸಿಕೊಂಡು ಉರಿಯುವ ಬತ್ತಿ ಬಹಳ ದೊಡ್ಡದಾಗಿ ಪ್ರಕಾಶವನ್ನು ಕೊಟ್ಟು ಕಣ್ಮುಚ್ಚುತ್ತಂತೆ. ಹಾಗೆ ಜಯದ್ರಥನಿಗೆ ಕಡೆಗೆ ರುದ್ರದೇವರು ಸಂಹಾರ ಶಕ್ತಿಯನ್ನು ತನ್ನ ಒಳಗಿದ್ದದ್ದನ್ನು ಅವನಲ್ಲಿ ಒಂದು ಚೂರು ಹಾಕಿ ಆ ದಿನ ಜೋರು ಉರಿಯುವಂತೆ ಮಾಡಿ ಕಣ್ಮುಚ್ಚಿಸಿದ್ದ, ಈ ವರವನ್ನು ಅಲ್ಲಿ ಕೊಟ್ಟರು. ಮತ್ತೆ ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ಭಗವಂತ ಅವನು ಯಾವತ್ತೋ ಸಂಕಲ್ಪ ಮಾಡಿ ಆಗಿದೆ ನಾಶಕ್ಕೆ, ನಿಮ್ಮೆಲ್ಲರ ನಾಶ ಆಗುತ್ತೆ. ಎದುರು ಕಂಡಂತಹ ಕೃಷ್ಣ, ಅವನು ವಿಷ್ಣು ಇದ್ದಾನೆ. ಸೃಜತೆ ಬ್ರಹ್ಮಮೂರ್ತಿ ಸಹ ರಕ್ಷತೆ ಪೌರುಷೀತನು ರೌದ್ರ ಭಾವೇನ ಶಮಯೇತ್ ತಿಸ್ರೋ ವಸ್ತಾಹ ಪ್ರಜಾಪತೇ. ನಿನ್ನ ದೃಷ್ಟಿಯಲ್ಲಿ ರುದ್ರದೇವರು ಸಂಹಾರ ಮಾಡುತ್ತಾರೆ ಅಂತ ಉಂಟು, ಹಾಗಾಗಿ ಸಂಹಾರಕ್ಕೋಸ್ಕರ ಸಂಹಾರ ದೇವತೆಯ ಅನುಗ್ರಹ ಸಿಗಲಿ ಅಂತ ನನ್ನ ಕಾಲಬುಡಕ್ಕೆ ಬಂದಿದ್ದಿ, ಅದು ನಿನ್ನ ತಪ್ಪು ಭಾವನೆ. ನಾನು ಸಂಹಾರ ಮಾಡುವುದು ಅಲ್ಲ, ಸಂಹಾರ ಮಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಯಾರು ಸೃಷ್ಟಿ ಮಾಡುತ್ತಾನೆ ಅವನು ಸಂಹಾರ ಮಾಡುವುದು, ಯಾರು ರಕ್ಷಣೆ ಮಾಡುತ್ತಾನೆ ಅವನು ನಿಜವಾಗಿ ಸಂಹಾರ ಮಾಡುವುದು. ಇಷ್ಟು ಸಮಯ ಕಾಪಾಡಿಕೊಂಡ ಬಗ್ಗೆ ಅವನು ಹೇಗೆ ಬೇಕಾದರೂ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರುತ್ತೆ. ಆದರೆ ಯಾರೋ ಸೃಷ್ಟಿ ಮಾಡಿದ್ದನ್ನು, ಯಾರೋ ಕಣ್ಗಾಪಿನಲ್ಲಿ ನೋಡಿಕೊಂಡಿದ್ದನ್ನು ನಾನು ಸಂಹಾರ ಮಾಡಲಿಕ್ಕೆ ಹೋದರೆ ಬಿಟ್ಟಾನೋ ಸೃಷ್ಟಿಕರ್ತ, ನೋಡಿಕೊಳ್ಳುವವ ಸುಮ್ಮನೆ ಇರ್ತಾನೋ ಅಂತಾನೆ ಇವನು. ಅದರಿಂದ ಈ ನೆಲದಲ್ಲಿ ನಡೆಯುವ ಸೃಷ್ಟಿ ಸ್ಥಿತಿ ಸಂಹಾರ ಅದು ಮೂರು ಭಗವಂತನದ್ದೇ. ಮತ್ತೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ ಇಲ್ಲ, ಬ್ರಹ್ಮನ ಒಳಗೆ ಬ್ರಹ್ಮನನ್ನು ಒಂದು ಪ್ರತೀಕ ಮಾಡಿಕೊಂಡು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಅವನನ್ನು ಒಂದು ಆಯುಧವನ್ನಾಗಿ ಸಾಧನವನ್ನಾಗಿ ಉಪಕರಣವನ್ನಾಗಿ ಇಟ್ಟುಕೊಂಡು ಅವನ ಮಾಧ್ಯಮದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ.
ಇಲ್ಲ, ನಾವು ಸೃಷ್ಟಿ ಮಾಡುತ್ತೇವೆ, ನಾವು ದಂಪತಿಗಳಾಗಿ ಇಲ್ಲ. ಪುರುಷನಲ್ಲಿ ಬ್ರಹ್ಮನಿದ್ದು, ಸ್ತ್ರೀಯಲ್ಲಿ ಮತ್ತೆ ಭಾರತೀ ತತ್ವ ಇದ್ದು ಅದು ಜಗತ್ತಿನಲ್ಲಿ ಸೃಷ್ಟಿಯ ಕ್ರಿಯೆಯನ್ನು ಮಾಡುತ್ತೆ ಎಂದು ಉಪನಿಷತ್ತು ಹೇಳುತ್ತೆ. ಹೀಗೆ ಕ್ರಮ ಅಂತ ಅದನ್ನು ರುದ್ರದೇವರು ಹೇಳ್ತಾರೆ. ಸೃಜತೆ ಬ್ರಹ್ಮಮೂರ್ತಿಸ್ತು, ಬ್ರಹ್ಮನ ಒಂದು ಪ್ರತೀಕವನ್ನು ತಾನು ಉಪಯೋಗಿಸಿಕೊಂಡು ದೂರದಲ್ಲಿ ನೋಡಿದಾಗ ಅದು ಬ್ರಹ್ಮದೇವರೇ ಸೃಷ್ಟಿ ಮಾಡಿದ್ದು ಅಂತ ಕಾಣುವೆ, ತಟ್ಟಿರಾಯವೇ ನಡೆದು ಬಂದದ್ದು ಅಂತ ಕಾಣುವ ಹಾಗೆ, ಆದರೆ ಒಳಗಿದ್ದದ್ದು ಕಾಣುವುದಿಲ್ಲ. ಅದರಂತೆ ಒಳಗೆ ಭಗವಂತ ಬ್ರಹ್ಮಣಿ ಬ್ರಹ್ಮರೂಪೋಸೋ, ಬ್ರಹ್ಮದೇವನ ಒಳಗೆ ತಾನು ಬ್ರಹ್ಮನಾಮಕನಾಗಿ ನಿಂತು ಕರೆದಾಗಲೂ ಜ್ಞಾನಿಗಳು ಒಂದೊಮ್ಮೆ ನಾವು ನೀವು ಸೃಷ್ಟಿಕರ್ತ ಚತುರ್ಮುಖ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ನಮಗೆ ಕಾಣುವುದಿಲ್ಲ, ಗೊತ್ತೂ ಆಗುವುದಿಲ್ಲ. ಆದರೆ ಋಷಿಮುನಿಗಳೇ ಸ್ತೋತ್ರ ಮಾಡ್ತಾರೆ, ಜ್ಞಾನಿಗಳೇ ಅದನ್ನು ಹೇಳ್ತಾರೆ, ಚತುರ್ಮುಖ ಸೃಷ್ಟಿಕರ್ತ ಅಂತ, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಅಂತ. ಅದಕ್ಕೆ ಹೇಳ್ತಾರೆ ಅದು ಒಳಗಿದ್ದಕ್ಕೂ ಹೆಸರು ಬ್ರಹ್ಮದೇವರು ಅಂದ್ಲೆ. ನೀವು ಅವರ ಹತ್ರ ಕೇಳಿದ್ರು ಋಷಿಗಳ ಹತ್ರ, ನೀವು ಯಾರನ್ನು ಹೇಳಿದ್ದು ಅಂತ, ಹೊರಗೆ ಕಾಣುವ ನಾಲ್ಕು ಮೋರೆಯ ಭಗವಂತನ ನಾಭಿಕಮಲದಿಂದ ಹುಟ್ಟಿ ಬಂದವನನ್ನೋ ಒಳಗೆ ಕೂತವನನ್ನೋ ಅಂತ. ಜ್ಞಾನಿಗಳು ಹೇಳಿದ್ದು ಒಳಗೆ ಕೂತವನನ್ನು. ಒಳಗೆ ಕೂತವನಿಗೂ ವಿರಿಂಚ ಅಂತಲೇ ಹೆಸರು, ಬ್ರಹ್ಮ ಅಂತ ಹೆಸರು, ಹಿರಣ್ಯಗರ್ಭ ಅಂತ ಹೆಸರು, ಚತುರ್ಮುಖ ಅಂತ ಹೆಸರು, ಎಲ್ಲ ಹೆಸರು ಅವನಿಗೆ, ಎಲ್ಲ ರೂಪವೂ ಅವನದ್ದೇ ಒಳಗೆ. ಅದನ್ನ ಬ್ರಹ್ಮಣಿ ಬ್ರಹ್ಮರೂಪವಸೋ, ಬ್ರಹ್ಮನೊಳಗೆ ತಾನು ಬ್ರಹ್ಮನಾಗಿದ್ದುಕೊಂಡು ಈ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ. ಹಾಗೆಯೇ ರೌದ್ರ ಭಾವೇನ ಶಮಯೇ, ಕಡೆಗೊಂದು ದಿನ ನಾಶ ಆಗತ್ತೆ, ಅದು ನನ್ನ ಕೈಯಿಂದಲ್ಲ, ಮತ್ತೆ ನನ್ನೊಳಗಿನ ರುದ್ರದೇವನಿಂದ. ನಾನು ಹೇಳುವ ರುದ್ರ ನನ್ನ ಒಳಗಿನ ಭಗವಂತನನ್ನು. ಶಿವರೂಪೇ ಶಿವಸ್ಥಿತ, ಶಿವನೊಳಗೆ ಶಿವನಾಗಿ ಕೂತಿದ್ದಾನೆ ಭಗವಂತ. ಹೊರಗೆ ಕಾಣುವಾಗ ಹೊರಗಿನ ಶಿವ ಗೊತ್ತಾಗ್ತದೆ, ಒಳಗೆ ಕಾಣುವವರಿಗೆ ಒಳಗಿನ ಶಿವ ಕಾಣುತ್ತಾನೆ. ಅದರಿಂದ ಒಳಗಿನ ಶಿವ ಹೊರಗಿನ ಶಿವನಿಂದ ಸಂಹಾರ ಕಾರ್ಯವನ್ನು ಮಾಡಿ ಅವನು ಮಾಡಿದ ಅಂತ ಹೇಳಿಕೊಂಡು ತಿರುಗ್ತಾನೆ. ಮತ್ತೆ ರಕ್ಷಣೆಗೆ, ರಕ್ಷಣೆಗೆ ಯಾರೊಳಗೂ ಹೋಗುವುದಿಲ್ಲಂತೆ, ಅವನೇ ರಕ್ಷಣೆ ಮಾಡಲಿಕ್ಕೆ ನಿಲ್ತಾನೆ. ರಕ್ಷತೆ ಪೌರುಷೀತನಹು, ಪುರುಷ ರೂಪದಿಂದ ಭಗವಂತ ತಾನು ಎಲ್ಲ ಕಡೆಯಲ್ಲಿ ಸ್ಥಿತಿಯನ್ನು ರಕ್ಷಣೆಯನ್ನು ಮಾಡ್ತಾನಂತೆ. ಅವನು ಪುರುಷ, ಪುರುಷ ಅಂದರೆ ಪುರ ತುಂಬಿದವನು ಅಂತ, ಇಲ್ಲಿ ಪುರದಲ್ಲಿ ಎಲ್ಲ ತುಂಬಿದವನು ಅಂತ. ಪ್ರತಿಯೊಬ್ಬರ ಒಳಗೂ ಇದ್ದುಕೊಂಡು ಈ ಬ್ರಹ್ಮಾಂಡದ ಪುರದಲ್ಲಿಯೇ ತಾನು ಆರಾಮವಾಗಿ ಮಲಗಿದ್ದುಕೊಂಡು, ಯಾರು ಬಹಳ ಹಿಂದಿನಿಂದ ಕೂತಿದ್ನೋ ಪುರಾಸಹ ಅವನೇ ಪುರುಷ. ಹಿಂದಿನಿಂದಲೂ ಇದ್ದವ, ಎಂದೆಂದು ಇರುವವ, ನಾವಿಬ್ಬರು ಅವನ ಕೈಯಲ್ಲಿ ಕುಣಿಯುವವರು ಮಾತ್ರ. ನಮ್ಮನ್ನು ಸೃಷ್ಟಿಯಲ್ಲಿ ಸಂಹಾರದಲ್ಲಿ ತೊಡಗಿಸಿ ಭಗವಂತ ನಮ್ಮಿಂದ ಸಾಧನೆ ಮಾಡಿಸ್ತಾನೆ, ಚಂದ ನೋಡ್ತಾನೆ ಜಗತ್ತಿನ ಅಳಿವನ್ನು, ಹಾಗೆಯೇ ಸೃಷ್ಟಿಯನ್ನು ಇರುವನ್ನು ಮಾಡ್ತಾ ಇದ್ದಾನೆ ಅಂತ. ಬಹಳ ಸುಂದರವಾಗಿ ಭಗವಂತನ ಮೂರು ರೂಪದ ಅಂದರೆ ತಾನು ಒಂದೊಮ್ಮೆ ಸಂಹಾರ ಮಾಡುವವನು ಎನ್ನುವ ಅಜ್ಞಾನ ಜಯದ್ರಥನಿಗಿದ್ರೆ ಹೋಗಲಿ ಅಂತ ಉಪದೇಶ ಕೊಡ್ತಾನೆ. ಜೊತೆಯಲ್ಲಿ ಮೂರು ರೂಪಗಳು ಒಂದೇ ಅಂತ ಅನ್ನೋತಕ್ಕ ತಪ್ಪು ಕಲ್ಪನೆಯನ್ನು, ಮಿಥ್ಯಾಜ್ಞಾನವನ್ನು ಅದನ್ನು ತೆಗಿತಾನೆ. ನಾವು ಮೂವರು ಬೇರೆ ಇದ್ದೇವೆ, ಎಲ್ಲಿಯಾದರೂ ಮೂವರು ಒಂದೇ ಅಂತ ಹೇಳುವುದು ಒಳಗಿದ್ದವನಿಗೆ ಅಂತ. ಬ್ರಹ್ಮನು ಒಳಗಿದ್ದವನು ಒಬ್ಬನೇ, ಹೊರಗೆ ರಕ್ಷಣೆಯಲ್ಲಿ ನಿಂತವನು ಪುರುಷನು ಒಬ್ಬನೇ, ರುದ್ರನ ಒಳಗಿರುವವನು ಒಬ್ಬನೇ, ಈ ಒಳಗಿದ್ದವರು ಮೂವರು ಒಬ್ಬರೆಯ, ಅದು ಭಗವಂತನೇ, ಅವನಿಗೇನು ವ್ಯತ್ಯಾಸ ಇಲ್ಲ. ಆದರೆ ಹೊರಗೆ ಮಾತ್ರ ಬೇರೆ ಇಬ್ಬರು ಇದ್ದಾರೆ ಅಂತ ತೋರಿಸಿಕೊಟ್ಟು ಇಲ್ಲಿ ನೆಲದಲ್ಲಿ ಬಂದು ನಿಂತವನು ಅವನೇ ಅಂತ ಹೇಳ್ತಾನೆ. ಸೃಷ್ಟಿ ಸ್ಥಿತಿ ಸಂಹಾರದ ಕಾರಣ ಪುರುಷ, ಸಯೇವಂ ಭಗವಾನ್ ವಿಷ್ಣು ಕೃಷ್ಣೇ ಇತಿ ಪರಿಕೀರ್ತ್ಯತೆ. ಲೋಕದಲ್ಲಿ ಕೃಷ್ಣ ಅಂತ ಯಾರನ್ನು ಕರೀತಾರೆ, ಯಾರು ಕೃಷ್ಣ ಅಂತ ಹೆಸರು ಹೊತ್ತುಕೊಂಡು ನಮ್ಮೆಲ್ಲರ ನಡುವೆ ಓಡಾಡುತ್ತಾ ಇದ್ದಾನೆ, ಅವನು ನಿಜವಾಗಿ ವಿಷ್ಣು, ಅವನು ಭಗವಂತ. ವಿಷ್ಣು ಕೃಷ್ಣ ಅಕ್ಷರ ಮಾತ್ರ ವ್ಯತ್ಯಾಸ, ಅಲ್ಲ ಅರ್ಥ ಒಂದೇ. ಮತ್ತೆ ಅಕ್ಷರದಲ್ಲಿಯೂ ಅರ್ಥದಲ್ಲಿ ಸೇಮ್, ಒಂದೇ ಬಗೆ ಉಂಟು. ವಿ ಅಂದರೆ ವಿಶಿಷ್ಟ ಅಂತ, ತುಂಬಿದವ. ಯಾವುದರಿಂದ? ಶಾ ಮತ್ತು ಣಾಯಿಂದ. ಶಕಾರ ಬಲಂ, ನಕಾರ ಪ್ರಾಣ ಆತ್ಮ ಅಂತ ಅದರ ಅರ್ಥವನ್ನು ಕೊಡ್ತಾರೆ. ಶಾ ಅಂದರೆ ಅದು ಬಲ, ಣ ಅಂದರೆ ಅದು ಚೇಷ್ಟೆಯನ್ನು ಮತ್ತು ಎಲ್ಲ ಕಡೆಯಲ್ಲಿ ತುಂಬಿ ಪ್ರತಿಯೊಂದನ್ನು ನೋಡಿಕೊಳ್ಳುವುದನ್ನು ಹೇಳುತ್ತಂತೆ. ನಾಮ ಎನ್ನುವ ಅಕ್ಷರ ಎರಡು ಅರ್ಥವನ್ನು ಹೇಳಿದೆ, ಶಾ ಎನ್ನುವುದು ಒಂದು ಅರ್ಥವನ್ನು ಹೇಳಿದೆ. ಹೀಗೆ ಮೂರು ಅರ್ಥದಲ್ಲಿ ಬಲವನ್ನು ಪಡೆದ ಅಥವಾ ಇನ್ನೊಂದಕ್ಕೆ ಬಲ ಕೊಡುವ, ಜೊತೆಯಲ್ಲಿ ಪ್ರತಿಯೊಂದನ್ನು ಚೇಷ್ಟೆಗೊಳಿಸುವ ಎಲ್ಲರ ಅಂತರ್ಯಾಮಿಯಾದ ವಸ್ತು ಅದು ವಿಷ್ಣು. ಅದೇ ಕೃಷ್ಣ, ಅಲ್ಲಿ ಇರುವುದು ಶಾಮತ್ತುಣ, ಮತ್ತೆ ಕೃ ಅಂದರೆ ಅದು ಒಟ್ಟಾದದ್ದು ಅಂತ, ಕೃತ ಸಂಸ್ಕೃತವಾದದ್ದು. ಶಾಮತ್ತು ನಾದಿಂದ ಸೇರಿದ್ದು ಕೃಷ್ಣ, ಶಾಮತ್ತು ನಾದಿಂದ ವಿಶಿಷ್ಟವಾದದ್ದು ಸೇರಿಕೊಂಡದ್ದು ವಿಷ್ಣು. ಎರಡು ಒಂದೇ ಅರ್ಥದಲ್ಲಿ ಉಂಟಂತಾನೆ. ಅದಕ್ಕೆ ಸಯೇವ ಭಗವಾನ್ ವಿಷ್ಣು,
ಕೃಷ್ಣ ಇತಿ ಪರಿಕೀರ್ತ್ಯತೆ. ಲೋಕದಲ್ಲಿ ವಿಷ್ಣುವನ್ನೇ ಕೃಷ್ಣ ಅಂತಾರೆ, ಕೃಷ್ಣನನ್ನೇ ವಿಷ್ಣು ಅಂತಾರೆ. ಈ ನೆಲದಲ್ಲಿ ಅವನು ಕಾಣ್ತಾ ಇದ್ದಾನೆ. ಹಾಗಾಗಿ ಸಂಹಾರ ಅದು ನನ್ನ ಕೈಯಿದ್ದಲ್ಲ, ಅದು ಕೃಷ್ಣನ ಕೈಯಲ್ಲಿ ಉಂಟು. ಕೃಷ್ಣ ಸಂಹಾರಕ್ಕೆ ಶಂಖ ಊದಿದ್ದಾನೆ, ಅರ್ಜುನನ ರಥದಲ್ಲಿ ಬರ್ತಾನೆ. ಹಾಗಾಗಿ ನಾನು ನಿನ್ನನ್ನು ರಕ್ಷಣೆ ಮಾಡಲಿಕ್ಕಾಗಲಿ, ನಿನ್ನಿಂದ ಉಳಿದವರನ್ನು ಸಾಯುವಂತೆ ಮಾಡಲಿಕ್ಕೆ ಆಗಲಿ ನಾನು ಸಮರ್ಥ ಅಲ್ಲ ಅಂತ ಹೇಳಿ ಅವನಿಗೆ ಬಹಳ ಚಿಕ್ಕದಾದ ಒಂದು ವರವನ್ನು ಕೊಟ್ಟು ಕಳುಹಿಸಿಬಿಟ್ಟಿದ್ದಾನೆ. ಇಷ್ಟು ಉಪದೇಶ ಮಾಡಿದರೂ ಜಯದ್ರಥೇನು ಕೇಳಲಿಲ್ಲ, ಯುದ್ಧ ಮಾಡದೇನು ಕೂತಿಲ್ಲ ಅವನು. ಅಂದರೆ ಅಯೋಗ್ಯ ಅಂತ ಗೊತ್ತಾಗತ್ತೆ. ಸಾಕ್ಷಾತ್ ರುದ್ರದೇವರೇ ತನ್ನ ಇತಿಮಿತಿಯನ್ನು, ತನ್ನ ಅಸ್ತಿತ್ವದ ಸ್ವರೂಪದ ಅರಿವನ್ನು ಕೊಟ್ಟರೂ ಸಹ ಅವನು ಕೇಳಿದ್ದಿಲ್ಲ, ಯುದ್ಧಕ್ಕೆ ಸಿದ್ಧನಾಗಿ ಹೊರಟಿದ್ದಾನೆ. ಇದು ಜಯದ್ರಥ ಮೋಕ್ಷಣ ಪರ್ವ. ಮುಂದೆ ಮಾರ್ಕಂಡೇಯರು ಬಂದಿದ್ದಾರೆ ಕಾಡಿನಲ್ಲಿ ಪಾಂಡವರ ಜೊತೆಯಲ್ಲಿ ಬಹಳಷ್ಟು ಸಮಯ ಕಳೆಯಲಿಕ್ಕೆ, ಬಹಳ ಸಮಯ ಕೂತಿದ್ರು. ವ್ಯದೃಶ್ಯದ ತದಾಯುಕ್ತ ಯಥಾಸ್ಯಾತ್ ಪಂಚವಿಂಶಕ, ನೋಡಿದರೆ 25 ಕಾಣಬೇಕಂತೆ. ಹಾಗೆ ಬಂದಿದ್ರಂತೆ ಮಾರ್ಕಂಡೇಯರು. ಯುಗಗಳಿಂದ ಬದುಕಿ ಬಂದವರು, ಮನ್ವಂತರವನ್ನು ಸವೆಸಿದವರು. ಒಂದು ಮನ್ವಂತರ ಅಂದರೆ 71 ಮಹಾಯುಗಗಳು ಮುಗಿಯಿವೆ. 4 ಯುಗಗಳ ಒಂದು ಚಕ್ರದ 71 ಬಾರಿ ಮುಗಿದರೆ ಒಂದು ಮನ್ವಂತರ ಕಳೆಯುತ್ತದೆ. ಇಂತಹ 6 ಮನ್ವಂತರಗಳ ಕಾಲ ತಪಸ್ಸು ಮಾಡಿದವರು, ಬರೇ ಬದುಕಿದ್ದಲ್ಲ. ಮನ್ವಂತರ ಷಣಾತ್ಮಕ ಅಂತಾರೆ. ಅಂತಹ ದೀರ್ಘಕಾಲದ ಬದುಕನ್ನು ಪಡೆದು ನಿಂತವರು ಮಾರ್ಕಂಡೇಯರು ಬಂದಿದ್ದಾರೆ. ಹೇಗೆ ಕಾಣುತ್ತಾರೆ? 70 ಹತ್ತಿರ ನಿಂತ ಪಾಂಡವರಿಗೆ 25 ಹರೆಯದ ತುಂಬಿದ ವ್ಯಕ್ತಿಯಾಗಿ ಕಾಣ್ತಾರಂತೆ ಮಾರ್ಕಂಡೇಯರು. ಯದೃಶ್ಯದ ತದಾ ಯುಕ್ತ, ಯಾಕೆ ಅವರು ಯೋಗಿಗಳು. ಇದು ಯೋಗದ ಮಾರ್ಗದಲ್ಲಿ ಕೂತವರಿಗೆ ಅದು ಸುಲಭ ಆಗತ್ತೆ ಅಂತಾರೆ. ಇವತ್ತು ಅಂತವರು ಇದ್ದಾರೆ ಅಂತಾರೆ. ಮತ್ತೆ ಮಾರ್ಕಂಡೇಯರು ಹೇಳ್ತಾರೆ ಹೌದು ಅಂತ. ಅವರ ಕಥೆಯಲ್ಲಿ ಮುಂದೆ ನಾವು ನೋಡುತ್ತೇವೆ. 25 ಹಾಗೆ ಯಾಕೆ ಹೇಳಿದ್ದು ಅಂದರೆ ಅವರಿಗೆ 25 ತತ್ವವು ಗಟ್ಟಿ ಉಂಟು ಅಂತ. ಪ್ರತಿ ವ್ಯಕ್ತಿಯಲ್ಲಿ ಈ ಮುದಿತನವೋ ಅಥವಾ ದೌರ್ಬಲ್ಯವೋ ಬರಲಿಕ್ಕೆ ಕಾರಣ ಒಂದೊಂದು ಇಂದ್ರಿಯಗಳಲ್ಲಿ ಇರತಕ್ಕಂತಹ ದೇವತೆಗಳ ಸನ್ನಿಧಾನದಲ್ಲಿ ನ್ಯೂನತೆ. ಕಣ್ಣು ಸ್ವಲ್ಪ ಕಾಣುವುದಿಲ್ಲ ಅಂದರೆ ಹೊರಗಿನ ಸೂರ್ಯ ಒಳಗೆ ಕಮ್ಮಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮಳೆಗಾಲದ ಸೂರ್ಯ ಇರಬೇಕು ಒಳಗೆ. ಹೀಗೆ ಕ್ರಮ. ಕೆಲವೊಮ್ಮೆ ಅದು 40 ಆಚೆಗೆ ಕಾಣುವುದಿಲ್ಲ, 20 ಆಚೆಗೆ ಕೇಳುವುದಿಲ್ಲ, ಹಾಗೇನೇ ಇಲ್ಲ. ಕೆಲವರಿಗೆ 100 ಆಗಿದ್ರೂ ಸಹ ಕೈಕಾಲು ಗಟ್ಟಿ ಇರ್ತದೆ. ಅವರಿಗೆ ನಾಲಿಗೆ ಪಸೆ ಅಂತೂ ಬಹಳ ಜೋರು ಇರ್ತದೆ. ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ಬಗೆ. ಹೀಗೆ ಒಂದೊಂದು ಇಂದ್ರಿಯಗಳು ಒಂದೊಂದು ಬಗೆಯಿಂದ ಒಬ್ಬೊಬ್ಬನಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಆದರೆ 25 ತತ್ವಗಳು ಒಂದೇ ಬಗೆಯಿಂದ ಯಾರಲ್ಲಿ ಉಂಟೋ ಅವನು ಯಾವತ್ತೂ ಒಂದೇ ಬಗೆ ಇರ್ತಾನಂತ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಜೊತೆಯಲ್ಲಿ ಅವನ ದೇಹದ ಪ್ರಕೃತಿ, ಮತ್ತೆ 5 ಪ್ರಾಣಗಳು, ಹಾಗೆಯೇ ಮನಸ್ಸು, ಅವನ ಅಭಿಮಾನ, ಅವನ ಯೋಚನಾ ಶಕ್ತಿ, ಇದು ಒಟ್ಟು ಸೇರಿ ಅದರ ಒಟ್ಟಿಗೆ 5 ಭೂತ ಸೂಕ್ಷ್ಮಗಳು, ಒಟ್ಟು 25 ಆಗಿ ಅವನು 24 ಜೊತೆಯಲ್ಲಿ ಅವನು ಜೀವ. ಜೀವನಿಗೂ ಯೋಗ್ಯತೆ ಇರಬೇಕು ಅದಷ್ಟನ್ನು ಹಿಡಿದುಕೊಂಡು ತಿರುಗಲಿಕ್ಕೆ. ಹೀಗೆ ಹಾಳಾಗದ ಒಂದು ಯಂತ್ರದ ಜೊತೆಯಲ್ಲಿ, ಯಾವುದೇ ಭಾಗಗಳು ತುಕ್ಕು ಹಿಡಿಯದ ಯಂತ್ರದ ಒಂದು ಚಾಲಕನಾಗಿ ಒಳಗೆ ಕೂತ ಜೀವ ಹಾಗೆ ಬರ್ತಾ ಇದ್ದಾನಂತೆ. ಯಥಾಸ್ಯಾತ್ ಪಂಚವಿಂಶಕ, 25 ತತ್ವಗಳ ಜೊತೆಯಲ್ಲಿ 25 ಹರೆಯದಂತೆ ತುಂಬು ಯೌವನದಿಂದ ಕಾಣಿಸ್ತಾ ಇದ್ದಾರೆ. ಮಾರ್ಕಂಡೇಯರು ಬಂದರು, ಬಗೆ ಬಗೆಯ ಕತೆ ಹೇಳಿದ್ದಾರೆ. ಒಟ್ಟು 50 ಅಧ್ಯಾಯಗಳಷ್ಟು ಮಾರ್ಕಂಡೇಯರ ಕತೆಗಳ ಬಿತ್ತರ ಭಾರತದಲ್ಲಿ ಪಾಂಡವರಲ್ಲಿ ಬಂದಿದೆ. ಮಾರ್ಕಂಡೇಯ ಸಮಸ್ಯಾ ಪರ್ವ ಅಂತ, ಮಾರ್ಕಂಡೇಯರು ಒಟ್ಟುಗೂತದ್ದು, ಸಮಸ್ಯೆ ಒಟ್ಟಿರುವುದು ಅಂತ ಒಟ್ಟು ಬಂದಿದ್ದಾರೆ. ಅದರಲ್ಲಿ 10 ಒಳ್ಳೆಯ ಯೋಗ್ಯರ ಚಿಂತಕರ ಬ್ರಾಹ್ಮಣರ ಚರಿತೆ ಅಧ್ಯಾಯಗಳು, ಮತ್ತೆ 12 ಪತಿವ್ರತೆಯರ ಸ್ತ್ರೀಯರ ಚರಿತ್ರೆ, ಮತ್ತೆ 8 ಧರ್ಮಗಳ ಬಗ್ಗೆ ಚಿಂತನೆ, ಮತ್ತೆ 14 ದೇವತೆಗಳ ಬಗ್ಗೆ ಬಹಳಷ್ಟು ವಿಸ್ತಾರವಾದ ಯೋಚನೆಗಳು, ಹಾಗೆಯೇ 6 ರಾಜರದ್ದು ಚರಿತ್ರೆ. ಹೀಗೆ ಒಟ್ಟು 50 ಅಧ್ಯಾಯಗಳಲ್ಲಿ ಮಾರ್ಕಂಡೇಯರು ಕತೆ ಹೇಳಿದ್ದಾರೆ. ಅಷ್ಟು ಕತೆ ಹೇಳಿದರೆ ಮತ್ತೆ ನಮ್ಮದು ಕೆಲವು ಎಪಿಸೋಡ್ಗಳು ಮುಗಿದೋಗ್ತವೆ, ಬೇಡ ಬಿಡ್ತೇನೆ. ಕೆಲವು ಕತೆಗಳ ಕೆಲವು ವಿಷಯಗಳನ್ನು ಮಾತ್ರ ಆಚಾರ್ಯ ಮಧ್ವರಿ ಇಲ್ಲಿ ಬಹಳಷ್ಟು ಒಳ್ಳೆಯ ಮಾತನ್ನು ಕೊಡ್ತಾರೆ ನಮಗೆ. ಒಂದೊಮ್ಮೆ ಭಾರತ ಓದಿದರೆ ಮಾರ್ಕಂಡೇಯರು ಹೇಳಿದ ಕತೆ ಅದು ನಮಗೊಂದು ದೊಡ್ಡ ವ್ಯಥೆ ಆಗ್ತದೆ, ಅರ್ಥವೇ ಆಗುವುದಿಲ್ಲ.
ಆಗುತ್ತೆ, ಎಂತದೋ ಆಗುತ್ತೆ. ಕಡೆಗೆ ಅಕ್ಕಪಕ್ಕದಲ್ಲಿ ಕೂತವರು ಓದಿದ್ರು ಅವನಿಗೊಂದು ಅರ್ಥ ಆಗುತ್ತೆ, ಇವನಿಗೊಂದು ಅರ್ಥ ಆಗುತ್ತೆ. ಅದು ಭಾರತ. ಎಲ್ಲರಿಗೂ ಒಂದೇ ಅರ್ಥ ಆದರೆ ಅದು ಭಾರತ ಅಲ್ಲ, ಅದು ಯಾರೋ ಬರೆದ ಕತೆ ಅಷ್ಟೇ. ಮಹಾಭಾರತದ ಭಾರ ಯಾಕೆ ಬಂತು ಅಂದರೆ, ಇವತ್ತಿನವರೆಗೂ ಯಾರಿಗೂ ಸಹ ಮಹಾಭಾರತ ಪೂರ್ತಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಿಮಗೆ ನಾನು ಕತೆ ಹೇಳುವಾಗ ಗೊತ್ತಾಗುತ್ತೆ, ಓಹೋ ಇವರು ಹೆಚ್ಚಿನ ಅಂಶ ಏನು ಹೇಳಿದ್ದಾರೆ. ಯಾಕೆ ನಿಮಗೊಂದು ಹೊಸ ಅರ್ಥ ಆಗ್ಬೋದು, ಖಂಡಿತ ಆಗ್ಬೋದು. ಯಾಕೆ ದೇವರು ಒಳಗೆ ನಿಂತು ನಿಮ್ಮಲ್ಲಿ ಹೊಸ ಅರ್ಥವನ್ನು ಕೊಟ್ಟಿರಬಹುದು ಆ ಕತೆಗೆ. ಹಾಗಾಗಿ ಇನ್ನು ಮಾರ್ಕಂಡೇಯರು ಮುಂದೆ ಹೇಳುವ ಕತೆಗಳಿಗೆ ನಾನೊಂದು ಅರ್ಥ ಕೊಡ್ತೇನೆ, ನೀವೊಂದು ಯೋಚನೆ ಮಾಡಬಹುದು ಮತ್ತೆ. ಆದರೆ ಆಚಾರ್ಯರು ಈ ನೆಲೆಯಲ್ಲಿ ಬಂದು ನಮಗೊಂದು ಮಾತು ಕೊಡ್ತಾನೆ, ಮಹಾಭಾರತದ ಬಹಳ ಸೂಕ್ಷ್ಮ ಘಟ್ಟಗಳಿಗೆ ಅಪೂರ್ವವಾದ ಭಾರವನ್ನು ತುಂಬಿಸಿದ್ದು, ಅರ್ಥ ಭಾರವನ್ನು ಅರ್ಥ ಗೌರವವನ್ನು ನಮಗೆ ಹೊರಗೆ ಕೊಟ್ಟದ್ದು ಆಚಾರ್ಯ ಮಧ್ವರು. ಈ ನೆಲದ ತುಳುನಾಡಿನ ಮಹಾನ್ ದಾರ್ಶನಿಕ, ಹೆಮ್ಮೆ ಪಡಬೇಕಾದ್ದು ನಾವು. ಅವರೊಂದೊಮ್ಮೆ ನಮಗೆ ಅದನ್ನು ಕೊಡದೇ ಹೋಗಿದ್ರೆ ನಾವು ಭಾರತವನ್ನು ಇನ್ನೂ ಕಳಪೆಯಾಗಿ ಇಂಟರ್ಪ್ರಿಟ್ ಮಾಡ್ತಿರ್ತೇವೋ ಏನೋ, ತಪ್ಪು ತಪ್ಪಾಗಿ ಪೆದ್ದು ಪೆದ್ದಾಗಿ ಅರ್ಥ ಮಾಡಿಕೊಡ್ತಿದ್ದೆವು. ಬಹಳ ದೊಡ್ಡ ಸಂಶೋಧನವಾದ ಒಂದು ಪ್ರಬಂಧ ಮಹಾಭಾರತದ ಬಗ್ಗೆ, ಬಹಳ ಚಿಕ್ಕದಾಗಿ, ಅದು ವಿಶ್ವವಿದ್ಯಾಲಯಗಳಲ್ಲಿ ಇಷ್ಟು ಪೇಜಿನಲ್ಲಿ ಮುಗಿಬೇಕು, ಇಷ್ಟು ಗೆರೆಯಲ್ಲಿ ಮುಗಿಬೇಕು, ಇಷ್ಟು ಅಕ್ಷರದಲ್ಲಿ ಇರಬೇಕು ಅಂತ ಏನೊಂದು ನಿಯಮ ಹಾಕ್ತಾರೆ, ಹಾಗೆ ಬರೆದಿದ್ದಾರೆ. ಆ ನಿಯಮಗಳೆಲ್ಲ ಗೊತ್ತು ಅವರಿಗೆ, ಜಗತ್ತಿನ ಗುರುಗಳಿಗೆ ಎಲ್ಲ ವಿಶ್ವವಿದ್ಯಾಲಯವೂ ಗೊತ್ತು. ಹಾಗಾಗಿ ಸುಮಾರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗಿನ ಬೇಕಾದಷ್ಟು ಆ ಕಾಲದಲ್ಲಿ ಇದ್ದ ತಡವಾಲೆಗಳನ್ನೆಲ್ಲ ತೋರಿಸಿ ಹಿಡಿದು ಅದರ ಶುದ್ಧ ಪಾಠದ ಮೇಲೆ ನಿರ್ಣಯ ಕೊಟ್ಟಿದ್ದೇನೆ ಅಂತ ಅವರು ಬರ್ಕೊಂಡಿದ್ದಾರೆ. ಈ ವನಪರ್ವದ ಮಾರ್ಕಂಡೇಯರ ಕಥೆಯ ಬಗ್ಗೆ ಅವರೊಂದು ಮಾತು ಹೇಳುತ್ತಾರೆ. ಮಾರ್ಕಂಡೇಯ ತದಾಗತ್ಯ ತೇಷಾಂ ಅಕಥಯತ್ ಕಥಾ. ಕಾಡಿನಲ್ಲಿ ಪಾಂಡವರು ಇದ್ದಾಗ ಮಾರ್ಕಂಡೇಯರು ಅಲ್ಲಿಗೆ ಬಂದಿದ್ದಾರೆ, ಬಂದು ಅವರಿಗೆ ಕಥೆಗಳನ್ನು ಹೇಳಿದ್ದಾರೆ ಅಂತ. ಹೇಗಿದೆ ಕತೆ? ಬಕ್ವ್ಯಶ್ಚೈವ ವಿಚಿತ್ರಾಶ್ಚ ಭಾಷಾತ್ರಯ ಸಮನ್ವಿತಾ. ಅದು ಭಾರಿ ಹೇಳಿದ್ದಾರೆ ಕತೆ. ಮತ್ತೆ ತುಂಬಾ ಕತೆ ಇದೆ, ಎಷ್ಟು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕತೆಯೊಳಗೊಂದು ಕತೆಗಳು, ಮತ್ತೊಂದಿಷ್ಟು ಚರಿತ್ರೆಗಳು. ಇತಿಹಾಸ ಪುಟದಲ್ಲಿ ಹುಡುಕಿದ್ರೆ ಆ ವ್ಯಕ್ತಿಗಳು ಸಿಗುವುದಿಲ್ಲ ಕೆಲವೊಮ್ಮೆ. ಹಾಗಾಗಿ ವಿಚಿತ್ರಾಶ್ಚ, ಕತೆಯಲ್ಲಿ ವಿಚಿತ್ರವನ್ನು ತುಂಬಿಸಿದ್ದಾರಂತೆ ಸಂಗತಿಗಳನ್ನು. ಮತ್ತೆ ಭಾಷಾತ್ರಯ ಸಮನ್ವಿತ, ಮೂರು ಭಾಷೆಯನ್ನು ಒಟ್ಟು ಮಾಡಿದ್ದಾರಂತೆ. ಇದು ಕಷ್ಟ ಆಗುವುದು ಕತೆ. ಕತೆಯನ್ನು ನೇರವಾಗಿ ಹೇಳಿದರೆ ಸುಲಭ, ಅದನ್ನು ತಿರುಗಿಸಿ ತಿರುಗಿಸಿ ಏನೇನೋ ಹೇಳ್ತಾ ಹೋದರೆ ಭಾರಿ ಕಷ್ಟ ಆಗುತ್ತೆ. ಅದರಿಂದ ಮಾರ್ಕಂಡೇಯರು ಕತೆ ಹೇಳಿದ್ದು, ವ್ಯಾಸರೇನು ಹೇಳಲಿಲ್ಲ, ಮಾರ್ಕಂಡೇಯರು ಬಂದಿದ್ದಾರೆ ಕಥೆಯನ್ನು ಹೇಳಿದ್ದಾರೆ. ಧರ್ಮರಾಜ ಕೇಳ್ತಾನೆ, ನೀವು ಬಹಳಷ್ಟು ಕಾಲದಲ್ಲಿ ಬದುಕಿ ಬಂದವರು, ನಿಮ್ಮ ಅನುಭವ ಭಾರಿ ಇರುತ್ತದೆ ಸಂಗತಿಗಳು, ನಮಗೊಂದಿಷ್ಟು ಹೇಳಬೇಕು ಅಂತಾನೆ. ಹಾಗಾದರೆ ಪುರುಸೊತ್ತು ಮಾಡಿಕೊಳ್ಳಿ ಅಂತಾರೆ ಮಾರ್ಕಂಡೇಯರು. ಅವರು ನಿಜವಾಗಿ ಕಾಡಿನಲ್ಲೇ ಇರುವುದು, ರಾಜ್ಯ ಭಾರ ಇಲ್ಲ, ಪ್ರಜೆಗಳ ಭಾರ ಇಲ್ಲ, ಏನೂ ಇಲ್ಲ. ಆದರೂ ಸಹ ಪಾಂಡವರಿಗೆ ಮಾರ್ಕಂಡೇಯರು ಹೇಳ್ತಾರೆ, ಸ್ವಲ್ಪ ಹೊತ್ತು ಇದಕ್ಕೋಸ್ಕರ ಮೀಸಲಿಡಿ ಅಂತಾರೆ, ಪುರುಸೊತ್ತು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಪುರುಸೊತ್ತು ಮಾಡಿ ಭಾರಿ ದಿನ ಹೇಳಿದ್ದಾರೆ ಅವರು. ನಾನು ಹೇಗೆ ಹೇಳ್ತೇನೆ, ಏನು ನನ್ನ ಭಾಷೆ ಇದೆ, ಅದನ್ನೇನು ಮಾರ್ಕಂಡೇಯರು ಹೇಳಲಿಲ್ಲ. ಅವರು ಭಾಷೆಗಳನ್ನು ಹೇಗೆ ಬಳಸಿದ್ದಾರೋ ಅದನ್ನೆಲ್ಲ ಧರ್ಮರಾಜಾದಿಗಳು ತಿಳ್ಕೊಂಡಿದ್ದಾರೆ, ಅವರಿಗೆ ಅರ್ಥ ಆಗುತ್ತೆ. ಅರ್ಥ ಆಗ್ತದೆ ಅಷ್ಟೇ ಅಲ್ಲ, ಅರ್ಥ ಆಗದಿದ್ರೆ ಮತ್ತೆ ಕೇಳ್ತಾರವರು. ಕತೆ ಪೂರ್ತಿ ಮುಗಿದ ನಂತರ ಅದರ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರವರು. ಆದರೆ ನಮಗೆ ಪುಸ್ತಕದಲ್ಲಿ ಮಹಾಭಾರತದಲ್ಲಿ ವೇದವ್ಯಾಸರು ಮಾರ್ಕಂಡೇಯರು ಹೇಳಿದ ಕತೆ ಮಾತ್ರ ಇರುವುದು. ಧರ್ಮರಾಜ ಮಾಡಿಕೊಂಡ ಚಿಂತನೆ, ಅವರು ಅರ್ಥ ಮಾಡಿಕೊಂಡ ಬಗ್ಗೆ, ಅದರ ಬಗ್ಗೆ ಚರ್ಚೆ, ಅದಿಲ್ಲ ಇಲ್ಲ. ಅದೆಲ್ಲ ಬರೀತಾ ಹೋದರೆ ನಮಗೆ ಮಹಾಭಾರತ ಮುಗಿಯುವುದು ಯಾವಾಗ? ಅದು ಆಗುವುದಿಲ್ಲ. ಆದ್ದರಿಂದ ವ್ಯಾಸರು ಅದರ ಅರ್ಥ ಬರೆಯದೆ ಕಥೆಯನ್ನು ಮಾತ್ರ ಎದುರಿಟ್ರು. ಆದರೆ ಅದಕ್ಕೆ ಅರ್ಥ ಬೇರೆ ಉಂಟು ಅಂತ ಮಧ್ವಾಚಾರ್ಯರು ಬರೆದಿಟ್ರು, ಅವರೇನು ಹೇಳಲಿಲ್ಲ. ಮತ್ತೆ ಅವರು ಬಹಳ ದೊಡ್ಡ ದಾರ್ಶನಿಕ, ನೀವು ನೋಡಿಕೊಳ್ಳಿ ಅಂತ ಬಿಟ್ರು. ಮೂರು ಭಾಷೆಯಿಂದ ಕಥೆಯನ್ನು ಹೇಳಿದ್ದಾರೆ, ಆ ಕಥೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು? ಇಲ್ಲ. ಅವರು ಮಾರ್ಕಂಡೇಯರು ಕತೆ ಹೇಳಿದ್ರು ಅಂತ ಮಾತ್ರವೇ ಎರಡು ಗೇರೆ ಕೊಟ್ಟದ್ದು. ಎಷ್ಟು ಕತೆ ಹೇಳಿದ್ದಾರೆ, ಹೇಗೆ ಕತೆ ಹೇಳಿದ್ದಾರೆ, ಆ ಕತೆಗಳ ವಿಷಯ ಏನು, ಆಂತರ್ಯ ಏನು, ಬಿಚ್ಚುವುದಿಲ್ಲ ಅವರು. ಇಷ್ಟಾದ್ರೂ ಕೊಟ್ಟರೋದು ಪುಣ್ಯ, ಯಾಕೆಂದ್ರೆ ಇದ್ದ ಹಾಗೆ ಕತೆ ಓದುವುದಲ್ಲ ಅನ್ನುವುದರ ಬಗ್ಗೆ ಎಚ್ಚರ ಕೊಟ್ಟರು. ಭಾಷಾತ್ರಯ ಸಮನ್ವಿತ, ಸಮಾಧಿ ಭಾಷೆ, ಗುಹ್ಯ ಭಾಷೆ, ಮತ್ತೆ ದರ್ಶನ ಭಾಷೆ, ಹೀಗೆ ಮೂರು ಭಾಷೆಗಳುಂಟು. ಒಂದು ಕಂಡದ್ದು ಕಂಡ ಹಾಗೆ ಹೇಳಿಬಿಡುವುದು, ಇನ್ನೊಂದು ಏನೋ ಗುಟ್ಟಾಗಿ ರಹಸ್ಯವಾಗಿ ತಿಳಿಸಿಕೊಡುವುದು, ಮತ್ತೊಂದು ಅರ್ಥ ಆಗಲಿ ಅಂತ ಹೇಳ್ತಾ ಬರುವುದು. ಇದು ಮೂರು ಭಾಷೆಯ ಕ್ರಮ. ಈ ಮೂರು ಭಾಷೆಯನ್ನು ಮತ್ತೆ ಭಾಷಾಬಿಜ್ಞರು ಮತ್ತೆ ಅದನ್ನು ಕಲಿಸ್ತಾರೆ, ಮಿಕ್ಸ್ ಮಾಡ್ತಾರೆ, ಮಿಶ್ರಣ ಆಗುತ್ತೆ.
ಎಷ್ಟು ಮಿಶ್ರಣ ಆಗುತ್ತೆ ಅಂದರೆ ಆ ಮೂರು ಭಾಷೆ ಇದ್ದದ್ದು ಮತ್ತೆ ಮೂರಾಗಿ ಮಗದೊಮ್ಮೆ ಅದರ ಜೊತೆಯಲ್ಲಿ ಮೂರು ಸೇರಿ ಇನ್ನೊಮ್ಮೆ ಮೂರು ಸೇರಬೇಕಾಗತ್ತೆ ಅಂದರೆ ಏನಾಯಿತು ಮೂರು ಮತ್ತೆ ಗುಣಿಸು ಮೂರು ಮತ್ತೆ ಅದರದ್ದು ಪರ್ಮಟೇಷನ್ಸ್ ಮತ್ತೆ ಮೂರು ಗುಣಿಸಬೇಕು ಮತ್ತೆ ಪುನಃ ಗುಣಿಸಿದರೆ ಒಟ್ಟಿಗೆ 81 ಬಗೆ ಆಗ್ತದೆ 81 ಭಾಷೆಯಿಂದ ಕಥೆಯನ್ನು ಮಾರ್ಕಂಡೇಯರು ಅಂದರೆ ಭಾರತದಲ್ಲಿ ವೇದವ್ಯಾಸರು ತೋರಿಸಿದ್ದಾರೆ ಯಾರು ಅರ್ಥ ಮಾಡಿಕೊಳ್ಳುವುದು ಅಲ್ಲಿ ಮೊದಲೇನು ಬರೀಲಿಲ್ಲ ಇದು ಇಷ್ಟನೆಯ ಭಾಷೆಯಿಂದ ಆರಂಭ ಆಗ್ತದೆ ಅಂತ ಹಾಗಾಗಿ ಬಗೆ ಬಗೆಯ ಭಾಷೆಗಳಿಂದ ನಿರ್ಮಿತವಾಗಿರತಕ್ಕ ಮಹಾಭಾರತವನ್ನು ಒಂದೂ ಭಾಷೆಯು ಚೆನ್ನಾಗಿ ಗೊತ್ತಿಲ್ಲದ ಒಬ್ಬ ಮನುಷ್ಯ ಮಾನವ ಪ್ರಜ್ಞೆ ಅರ್ಥ ಮಾಡಿಕೊಳ್ಳುತ್ತೇ ಕೊಂಡಿದ್ದೇನೆ ಹೇಳುವುದು ಅದು ಭಾಷೆ ಇಲ್ಲದ ಪ್ರಾಣಿ ಮಾತ್ರ ಅಂತ ಹೇಳಬೇಕಾಗತ್ತೆ ಖಂಡಿತ ಸಾಧ್ಯ ಇಲ್ಲದು ಹೀಗೆ ಎಲ್ಲರೂ ಹೇಳ್ತಾರೆ ಲೋಕದರ್ಶನಮಾಶ್ರಿತ್ಯ ದೇವಾಶ್ಚ ಮುನಯಸ್ತಾ ಕಥಾಹ ಬ್ರೂಯು ಹಾಗೆ ಲೋಕದ ಮಂದಿಯ ಕಾಣಿಕೆಯನ್ನು ಇಟ್ಟುಕೊಂಡು ಮುನಿಗಳೂ ಮಾತಾಡ್ತಾರೆ ದೇವತೆಗಳು ಹೇಳ್ತಾರಂತೆ ಇಬ್ಬರಿಗದು ಭಾಷೆಗಳು ಗೊತ್ತು ಋಷಿಗಳಿಗೆ ಗೊತ್ತು ಹಾಗೆಯೇ ದೇವತೆಗಳಿಗೆ ಗೊತ್ತು ದೇವತೆಗಳು ಹೇಳುವುದು ಹಾಗೆಯೇ ಅರ್ಥ ಆಗದ ರೀತಿಯಲ್ಲಿ ಹೇಳ್ತಾರೆ ಯಾಕೆಂದರೆ ದೇವತೆಗಳ ಕ್ರಮ ಅದು ಅಂತೆ ಪರೋಕ್ಷ ಪ್ರಿಯಾಯಿ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ವೇದ ದೇವತೆಗಳ ಬಗ್ಗೆ ಒಂದು ಮಾತು ಹೇಳ್ತದೆ ಅವರು ಹಿಂಬದಿಯಲ್ಲಿ ಮಾತ್ರ ತಮ್ಮ ಕೆಲಸವನ್ನು ತೋರಿಸಿಕೊಡ್ತಾರೆ ಎದುರಿಗೆ ಸಿಗುವುದಿಲ್ಲ ಅಂತ ಅವರಿಗೆ ಪ್ರತ್ಯಕ್ಷ ಎನ್ನುವುದು ಇಷ್ಟ ಇಲ್ಲಂತೆ ಪರೋಕ್ಷದಲ್ಲಿಯೇ ತಮ್ಮ ಅಸ್ತಿತ್ವವನ್ನು ಯೋಚನೆ ಮಾಡ್ತಾರಂತೆ ಹಾಗೆ ದೇವತೆಗಳು ಇಂತಹ ಗುಟ್ಟು ಭಾಷೆಯಿಂದ ಕಥೆಯನ್ನು ಉಪದೇಶವನ್ನು ಮಾಡುವುದುಂಟು ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಎಲ್ಲವೂ ಅರ್ಥ ಆಗದೇ ಇರಲಿ ಎಂದು ಋಷಿಗಳದನ್ನು ಕಲಿತಿದ್ದಾರೆ ಅವರು ಪ್ರಯೋಗಿಸುವುದುಂಟು ನಾವೇನು ಮಾಡಬೇಕು ಮತ್ತೆ ಆ ಕಥೆಯನ್ನು ಕೇಳಿ ಏನು ಮಾಡಲಿಕ್ಕೆ ನಮ್ಗೆ ಗೊತ್ತಾಗದೆ ಹೋದರೆ ಆ ಕಥೆಯ ಆಂತರ್ಯ ಸಿಗುವುದಿಲ್ಲ ಆದರೆ ಅಂತಹ ವಿಚಿತ್ರ ಕಥೆಗಳನ್ನು ತಲೆಯೊಳಗೆ ತುಂಬಿಸಿಕೊಂಡಾದ್ರೂ ನಮ್ಮ ತಲೆಯನ್ನು ಯಾಕೆ ವಿಚಿತ್ರಗೊಳಿಸಬೇಕು ಅಂದರೆ ಅದಕ್ಕೆ ಹೇಳ್ತಾರೆ ತತ್ರ ಶಿಕ್ಷಾ ಗ್ರಾಹ್ಯಾಹ ನಾರ್ಥಾಹ ಕಥಂಚನ ಆಚಾರ್ಯ ಒಂದು ಮಾತು ಕೊಟ್ಟರು ಅಲ್ಲಿ ಬಂದಿರತಕ್ಕಂತಹ ನೀತಿಯನ್ನು ಕಲಿಯಬೇಕು ಕಥೆಯನ್ನು ಬಿಡಬೇಕು ಅಂದು ಬಹಳ ಸುಂದರವಾಗಿ ಅದಕ್ಕೊಂದು ಗೆರೆ ಕೊಟ್ಟರು ಮಾರ್ಕಂಡೇಯರು ಕೊಟ್ಟ ಕಥೆಗಳ ಅರ್ಥ ಮಾಡಿಕೊಳ್ಳುವ ಬಗ್ಗೆ ಹೇಳ್ತಾರೆ ಅದು ಬರೀ ಕತೆ ಕೇಳಿದ ನಂತರ ಕಥೆಯನ್ನು ಇಡೀಡಿಯಾಗಿ ತಿಳ್ಕೊಳ್ಳುವುದಲ್ಲ ಕಥೆಯಲ್ಲಿ ಏನು ಹೇಳಿದರು ಅಂತ ನೀತಿಯನ್ನು ತಿಳ್ಕೊಂಡ್ರೆ ಸಾಕು ಅಂತ ನಾವು ಪಂಚತಂತ್ರದ ಕಥೆಯೆಲ್ಲ ನೋಡ್ತೇವೆ ಯಾವ್ಯಾವುದೋ ಪ್ರಾಣಿಗಳ ಚರಿತ್ರೆಗಳು ಅದು ಬಕನ ಮನೆಯಲ್ಲಿ ಪಾಯಸದ ಊಟ ನರಿಗೆ ಹೇಳಿಕೆ ಕೊಡುವುದು ಕಡೆಗೆ ನರಿಯ ಒಂದು ದಿನ ಬರ್ತಡೆ ಅದಕ್ಕೆ ಬಕನಲ್ಲಿ ಬರುವುದು ತಂಬಿಕೆಯಲ್ಲಿ ಪಾಯಸ ಇಡುವುದು ಬಟ್ಟಲಲ್ಲಿ ಪಾಯಸ ಇಡುವುದು ಇದೆಲ್ಲ ಕಥೆಗಳು ಅದು ವಿಷಯ ಏನು ಅಂದರೆ ಒಬ್ಬರಿಗೆ ಮೋಸ ಮಾಡಿದ್ರೆ ಇನ್ನೊಬ್ಬರಿಗೆ ಮೋಸ ಮಾಡಲೇಬೇಕು ಅಂತ ತೋರಿಸಿಕೊಡುತ್ತೆ ಕೆಲವೊಮ್ಮೆ ಸುಮ್ಮನೆ ಇರಬಾರದು ಅಂತ ಏನೋ ಒಂದು ನೀತಿಯ ಕಥೆಯಾಗಿ ಕತೆ ಕತೆಯಾಗದೆ ಅದು ನೀತಿಗೋಸ್ಕರ ಇದ್ದು ನಮ್ಮನ್ನು ಬೇರೆ ಕಡೆಗೆ ಅಥವಾ ಮನಸ್ಸಿಗೆ ಖುಷಿ ಕೊಡುವಂತೆ ಮಾಡುತ್ತೆ ಅದನ್ನು ಆಚಾರ್ಯ ಹೇಳ್ತಾರೆ ತತ್ರ ಶಿಕ್ಷಾ ಗ್ರಾಹ್ಯಾಹ ನಾರ್ಥಾಹ ಕಥಂಚಂ ಅಲ್ಲಿನ ಕಲಿಕೆ ನೀತಿ ಮಾತ್ರ ಕತೆಯಲ್ಲ ಕತೆ ಬದಿಗಿಡಿ ಅನ್ನುವ ಎಚ್ಚರವನ್ನು ಕೊಟ್ಟು ಮಾರ್ಕಂಡೇಯರ ಪರ್ವವನ್ನು ಓದಿ ಅಂತ ಹೇಳಿ ನಮಗೆ ಎರಡು ಮಾತನ್ನು ಆಚಾರ್ಯರು ಈ ನೆಲೆಯಲ್ಲಿ ಕೊಟ್ಟಿದ್ದಾರೆ ಭಾಷಾತ್ರಯದ ಬಗ್ಗೆಯೂ ಬಹಳಷ್ಟು ಮಾತುಗಳನ್ನು ಕೊಡ್ತಾರೆ ನಾವು ಭಾಷಾತ್ರಯದಲ್ಲಿ ಮಾರ್ಕಂಡೇಯರು ಹೇಳಿದ ಕೆಲವು ಕಥೆಯನ್ನು ಬಿಚ್ಚುವ ಒಂದು ದರ್ಶನ ಭಾಷೆಯಲ್ಲಿ ಬಂದದ್ದು ಬಹಳ ಸುಲಭ ನೋಡಿದಾಗೆ ಕಂಡಾಗಿ ಹೇಳಿಬಿಡುವುದು ಒಬ್ಬ ರಾಜ ಇಕ್ಷ್ವಾಕು ವಂಶದ ರಾಜ ಪರೀಕ್ಷಿತ ಅಂದ ನೀವು ಕತೆ ಕೇಳಲಿಕ್ಕೆ ಮಾತ್ರ ಮತ್ತೆ ಇಕ್ಷ್ವಾಕು ವಂಶದಲ್ಲಿ ಪರೀಕ್ಷಿತ ಬಂದಿದ್ದ ಅನ್ನೋ ನೆನಪೆಲ್ಲ ಮಾಡಿಕೊಳ್ಳಿಕ್ಕಿಲ್ಲ ಬರಬೇಕು ಅಂತ ಇಲ್ಲ ಅವನು ಒಟ್ಟು ಕತೆಯಾದರೆ ಸರಿ ನಮಗೆ ಒಬ್ಬ ಜನ ಅದು ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಬ್ಬ ಅಂತ ಹೇಳುವ ಕ್ರಮ ಇಲ್ಲ ನಮ್ಮಲ್ಲಿ ಕತೆ ಅಂದ ತಕ್ಷಣ ಒಬ್ಬ ವ್ಯಕ್ತಿ ಒಬ್ಬ ಊರಿನ ಹೆಸರು ಹೇಳಲೇಬೇಕು ಬೇಡ ಅಂತ ಆದರೂ ಅದನ್ನು ಕೇಳಲೇಬೇಕು ಮರೆತು ಮಾತ್ರ ಬಿಡಲಿಕ್ಕಿಲ್ಲ ಇಷ್ಟೇ ಕತೆ ಅದು ಕತೆ ಹಾಗೆ ಅವನು ಬೇಟೆಗೆ ಹೋದ ಬೇಟೆಗೆ ಹೋದವ ಬಹಳಷ್ಟು ದಣಿದ ಆರಾಮವಾಗಿ ಒಂದು ಕಡೆಯಲ್ಲಿ ಪರಿವಾರವನ್ನೆಲ್ಲ ಬಿಟ್ಟು ಬಂದಿದ್ದಾನೆ ದೂರದಲ್ಲಿ ತಾನು ಮಾತ್ರ ಆಯಾಸ ಪರಿಹಾರಕ್ಕೆ ಕೂತಿದ್ದಾನೆ ಚಂದದ ಸಂಗೀತ ಕೇಳುತ್ತೆ ಅವನಿಗೆ ಆಹಾ ಈ ದಟ್ಟ ಕಾಡಿನಲ್ಲಿ ಬೇಟೆಯ ಆಯಾಸವನ್ನು ದೂರ ಮಾಡುವ ಆ ಗೀತಧ್ವನಿ ಎಲ್ಲಿದ್ದು ಅಂತ ಕಣ್ಣರಳಿಸಿದ ಅಲ್ಲಿಗೆ ತನ್ನ ಕಾಲು ಹಾಕಿದ ಕಡೆಗೆ ಖಂಡಿತ ಅವನಿಗೆ ಸುಂದರವಾದ ಒಂದು ಹುಡುಗಿ ಹೂಗೊಯ್ಯುತ್ತಾ ಇದ್ದದ್ದು ಹೋಗಿ ವಿಚಾರಿಸಿದ ಏನು ನಿನ್ನ ಕತೆ ಯಾರು ನೀನು ನಾನು ಬೇಟೆಗೆ ಬಂದ ಒಬ್ಬ ರಾಜ ಇದ್ದೇನೆ ಬರ್ತೀಯ ನನ್ನ ಜೊತೆಗೆ ಅಂತ ಅವಳು ಹೇಳ್ತಾನೆ ನಾನು ಬರಲಿಕ್ಕೇನು ಬರಬಹುದು ಆದರೆ ನನಗೆ ನೀರು ಕಂಡ್ರೆ ಆಗುವುದಿಲ್ಲ ಅಂತ ಇದು ಯಾವ ರೋಗವೋ ಅಲ್ಲ ಈ ಹುಡುಗಿ ಮತ್ತೆ ಬದುಕುದಾಗಿದ್ರೆ ಹೇಗೆ ಸರಿ ಅದು ಆಗಲಿ ಆಯ್ತಪ್ಪ ಅಂತ ಹೇಳಿದ
ಅಷ್ಟೇ ತಾನೇ ಮತ್ತೇನು ಅಂದ್ರೆ ಯಾರಾದರೂ ಬೆಂಕಿ ಗಂಡ್ರೆ ಆಗುವುದಿಲ್ಲ ಹೇಳುವುದುಂಟು ಈ ಕಾಲದಲ್ಲಿ ಅಂದ್ರೆ ಅಡಿಗೆ ಮನೆಗೆ ಹೋಗ್ಲಿಕ್ಕಿಲ್ಲ ಅಂತ ಇದು ಹಾಗಲ್ಲ ಇದು ನೀರು ಗಂಡ್ರೆ ಆಗುವುದಿಲ್ಲ ಅಂತ ಬಾವಿ ಕಟ್ಟೆಗೆ ಹೋಗುವುದಿಲ್ಲ ಅಂತ ಆದೀತು ತೊಂದರೆ ಇಲ್ಲ ಮನೆಯೊಳಗೆ ನಳ್ಳಿ ಹಾಕಿದ್ರೂ ಆಗತ್ತೆ ಅಂತ ಒಟ್ಟಾರೆ ಹುಡುಗಿ ಹೇಳಿತ್ತು ಸರಿ ರಾಜ ಅಷ್ಟೊತ್ತಿನಲ್ಲಿ ಪರಿವಾರ ಬಂತು ಪಾಲಕಿ ಪರಿವಾರ ಅಂದ ತಕ್ಷಣ ಎಲ್ಲವೂ ಇರುತ್ತೆ ಈ ಹುಡುಗಿಯನ್ನು ಪಾಲಕಿಯಲ್ಲಿ ಕುಳ್ಳಿರಿಸಿಕೊಂಡು ಅರಮನೆಗೆ ಕರ್ಕೊಂಡು ಹೋದ ಬಹಳ ಸಮಯ ಇದ್ದ ಮತ್ತೊಮ್ಮೆ ಅವನಿಗೆ ನೀರಿನಲ್ಲಿ ಆಡಬೇಕು ಅಂತ ಕಂಡಿತು ಜಲಕ್ರೀಡೆ ಸರೋವರ ಕೇಳಿದ ಈ ಹುಡುಗಿ ಹತ್ರ ಹೇಳಿದ ಇಳಿ ನೀನು ಅಂತ ಅವಳು ಮೊದಲೇ ಹೇಳಿದ್ದಾಳೆ ನೀರು ಕಂಡ್ರೆ ಆಗುವುದಿಲ್ಲ ಅಂತ ಇಳಿದ್ಲು ಮೇಲೆ ಬರಲೇ ಇಲ್ಲ ರಾಜನಿಗೆ ಸಿಟ್ಟು ಬಂತು ಎಲ್ಲ ನಾನು ಇಷ್ಟು ಒಳ್ಳೆಯ ರೀತಿಯಿಂದ ನೋಡ್ತಾ ಇದ್ದೆ ಇವಳು ನೀರು ಕಂಡ್ರೆ ಆಗುವುದಿಲ್ಲ ಹೇಳಿದವಳು ನೀರಿನೊಳಗೆ ಸೇರಿಬಿಟ್ಲಲ್ಲ ನೀರಾಗಿ ಹೋದ್ಲಲ್ಲ ಈ ನೀರೇ ಇದೇನು ಕತೆ ಅಂತ ಯೋಚನೆ ಮಾಡಿದ ಆಚೀಚೆ ನೋಡುವಾಗ ಒಂದು ಕಪ್ಪೆ ಹಾರತಾ ಇದ್ದದ್ದು ಕಂಡಿತ್ತು ಓಹೋ ಇದು ನಿನ್ನ ಕಿತಾಪತಿ ಇರಬೇಕು ಅಂತ ಹೇಳಿ ಕಪ್ಪೆಯನ್ನು ಹಿಡಿದ ಅಪ್ಪಚ್ಚಿ ಮಾಡಿದ ಎಲ್ಲ ಪರಿವಾರದವರ ಹತ್ರ ಹೇಳಿದ ಅರಮನೆಯಲ್ಲಿ ಎಲ್ಲ ಘೋಷಣೆ ಬಂದು ಎಲ್ಲಿ ಕಪ್ಪೆ ಕಾಣ್ತದೆ ಅದನ್ನು ಅಪ್ಪಚ್ಚಿ ಮಾಡಿ ಅಂತ ವಿಚಿತ್ರ ಅದೇ ವಿಚಿತ್ರ ಕತೆ ಸರಿ ಕಪ್ಪೆಗಳು ನಾಶ ಆಗ್ಲಿಕ್ಕೆ ಶುರುವಾದವು ಈ ರಾಜ್ಯದಲ್ಲಿ ರಾಜನ ಅಣತಿಯಂತೆ ಕಪ್ಪೆಗಳನ್ನು ಇವತ್ತಾದ್ರೆ ಬಹಳ ಒಳ್ಳೆದಿತ್ತು ಎಲ್ಲ ಲೆಬೊರೇಟರಿ ಹೋಗ್ತಿದ್ದವು ಆದ್ರೆ ಆ ಕಾಲದಲ್ಲಿ ಪಾಪ ಕಪ್ಪೆಗಳಿಗೆ ಸಾವೇ ಗತಿ ಯಾರು ಮೂಸುವವರಿಲ್ಲ ಅದರ ಜೊತೆಯಲ್ಲಿ ಪ್ರೀತಿಸುವವರಿಲ್ಲ ಎಲ್ಲರೂ ಕಪ್ಪೆಯನ್ನು ತುಳಿತಾ ಇದ್ದಾರೆ ಕೊಲ್ತಾ ಇದ್ದಾರೆ ಮಂಡೂಕ ರಾಜನಿಗೆ ಈ ಸುದ್ದಿ ಮುಟ್ಟಿತು ಅವನ ಹೆಸರು ಆಯುಸ್ಸು ಅಂತ ಆಯುಹು ಅವನು ಕೇಳಿ ಬರ್ತಾನೆ ಮೇಲಕ್ಕೆ ರಾಜನಲ್ಲಿ ಮಾತಾಡ್ತಾನೆ ಏನು ಕತೆ ನಿನ್ನದು ಹೌದು ನಾನು ಆವತ್ತು ನೀರಿಗಿಳಿದಿದ್ದೇನೆ ಹುಡುಗಿ ಕಪ್ಪೆಯಾಗಿ ಹೋಗಿದ್ದಾಳೆ ಅದಕ್ಕೆ ನನಗೆ ಸಿಟ್ಟಿದೆ ಕಪ್ಪೆಗಳನ್ನೆಲ್ಲ ಮುಗಿಸ್ತೇನೆ ಬೇಡಪ್ಪ ಅದು ನನ್ನ ಮಗಳು ಸುಶೋಭನ ಅಂತ ಅವಳ ಹೆಸರು ನಿನಗೆ ತಂದುಕೊಡ್ತೇನೆ ಅಂತ ಹೇಳಿ ಆ ಕಪ್ಪೆ ಹುಡುಗಿಯನ್ನು ಅಂದರೆ ಹುಡುಗಿ ಕಪ್ಪೆಯನ್ನು ತಂದುಕೊಟ್ಟಿದ್ದಾನೆ ರಾಜನಿಗೆ ಆಯಿತು ಪಡ್ಕೊಂಡು ಹೋಗು ನೀನು ನೀನು ನಮ್ಮ ಸಂತಾನವನ್ನು ನಾಶ ಮಾಡುವುದು ಬೇಡ ಈ ಹುಡುಗಿಯ ಕಥೆಯೇ ಹಾಗೆ ಎಲ್ಲಿಯೋ ಹಾಡು ಹೇಳುವುದು ಯಾರನ್ನೋ ಮೋಹಿಸುವುದು ಹೀಗೆ ಇವಳ ಬೆನ್ನ ಹಿಂದೆ ಹೋದವರು ಎಷ್ಟೋ ರಾಜರು ನಾಶ ಆಗಿದ್ದಾರೆ ಎಲ್ಲಿ ನೀರಡಿಗೆ ಹೋದ್ಲು ಅಂತ ಹೇಳಿ ನೀರಿನೊಳಗೆ ಇಳಿತಾರೆ ಮೇಲೆ ಬರುವುದೇ ಇಲ್ಲ ನೀನು ಯಾವುದೋ ಪುಣ್ಯಾತ್ಮ ಕಪ್ಪೆಗಳನ್ನು ಅಪ್ಪಚ್ಚಿ ಮಾಡಲಿಕ್ಕೆ ನಿಂತು ಬದುಕಿ ಉಳಿದಿ ಇದು ತಗೋ ನನ್ನ ಹುಡುಗಿ ಅಂತೇಳಿ ಆ ಮಂಡೂಕ ರಾಜ ಆ ಮಡದಿಯನ್ನು ಹುಡುಗಿಯನ್ನು ಕೊಟ್ಟುಬಿಟ್ಟ ಅಲ್ಲಿಂದ ಮತ್ತೆ ಮೂರು ಹುಡುಗರು ಹುಟ್ಟಿದ್ರು ಶಲ ದಲ ಬಲ ಅಂತ ಹೇಳಿಕೊಂಡು ಅವರು ಮತ್ತೆ ಅದರಲ್ಲಿ ಒಬ್ಬ ಶಲ ಬೇಟೆಗೆ ಹೊರಟಿದ್ದಾನೆ ಬಹಳ ದೂರದಲ್ಲಿ ಅವನದ್ದು ಪ್ರಾಣಿ ಬೇಟೆದ್ದು ತಪ್ಪಿಕೊಂಡೋಗಿದೆ ಹೇಳ್ತಾನೆ ಸೂತನತ್ರ ಗಾಡಿ ಬೇಗ ಹೊರಡ್ಯವೋ ಆ ಪ್ರಾಣಿ ನನಗೆ ಸಿಗಬೇಕು ಅಂತ ಅವ ಹೇಳ್ತಾನೆ ಅದಾಗುವುದಿಲ್ಲ ಸಾರಥಿ ಹೇಳ್ತಾನೆ ಅದಕ್ಕೆ ವಾಮದೇವ ಋಷಿಯ ಎರಡು ಕುದುರೆ ಬೇಕು ಅದಾದರೆ ಓಡಿ ಆ ಪ್ರಾಣಿಯನ್ನು ಹಿಡಿಯುತ್ತದೆ ಅಂತ ಇದು ನನ್ನ ಈ ಕುದುರೆ ಓಡುವುದಿಲ್ಲ ಅಷ್ಟು ಜೋರಾಗಿ ಅಂದ ಹಾಗಾದ್ರೆ ತಾ ಅದನ್ನು ನೋಡಿ ಪ್ರಾಣಿ ಎಲ್ಲಿಯೇ ಓಡಿಯಾಗಿದೆ ನೀವು ಕತೆ ಕೇಳುವವ್ರ ಮಧ್ಯೆಯಲ್ಲಿ ಮಾತಾಡ್ಲಿಕ್ಕಿಲ್ಲ ಕತೆ ಕೇಳ್ತಾ ಬರಬೇಕು ಪ್ರಾಣಿ ಎಲ್ಲಿಯೇ ಓಡಲಿ ನಮಗಂತೂ ವಾಮದೇವನ ಎರಡು ಕುದುರೆ ಬರಬೇಕು ಸರಿ ವಾಮದೇವನ ಆಶ್ರಮಕ್ಕೆ ಹೋಗಿ ಎರಡು ಕುದುರೆಯನ್ನು ಕೇಳಿ ವಾಮದೇವ ಹೇಳ್ತಾನೆ ಯಾಕೆ ಬೇಟೆ ರಾಜ ಮಾಡಬೇಕಾದ್ದು ಬೇಟೆಯಲ್ಲಿ ಒಂದು ಪ್ರಾಣಿ ತಪ್ಪಿಸಿಕೊಂಡೋಗಿದೆ ಪೆಟ್ಟು ತಿಂದಿದೆ ಅದನ್ನು ಹಿಡಿಯಬೇಕು ಹಾಗಾದರೆ ಸರಿ ಕೊಡ್ತೇನೆ ಕೆಲಸ ಮುಗಿದ ತಕ್ಷಣ ಹಿಂದೆ ಕೊಡಬೇಕು ಆಯಿತು ಅಂತ ಕರಾರುವಿನಲ್ಲಿ ಕುದುರೆ ಕಟ್ಟಿದ್ದಾರೆ ಆ ಪ್ರಾಣಿಯನ್ನು ಬೇಟೆ ಆಡಿದ್ದಾರೆ ಮತ್ತೆ ರಾಜ ಏನು ಮಾಡಿದ ಅದನ್ನು ತನ್ನ ಲಾಯಕ್ಕೆ ಕಟ್ಟಿಕೊಂಡ ಕುದುರೆ ಹಿಂದೆ ಹೋಗಲಿಲ್ಲ ಋಷಿ ಕಂಗಾಲಾದ ಎಲ್ಲ ಬೇಗ ಮುಗಿಸಿ ಕೊಡ್ತೇನೆ ಕೆಲಸ ಅಂದಿದ್ದಾನೆ ಕೊಡಲಿಲ್ಲ ರಾಜ ಮೋಸ ಮಾಡಿದ ತನ್ನ ಶಿಷ್ಯ ಆತ್ರೇಯನನ್ನು ಕಳಿಸಿದ ಹೋಗಿ ಕೇಳಿಕೊಂಡು ಬಾ ಅಂತ ಆತ್ರೇಯ ಬಂದರೆ ರಾಜ ಹೇಳಿಬಿಟ್ಟ ಯಾಕಂತೆ ಕುದುರೆ ಅವನಿಗೆ ರಾಜರಿಗೆ ಬೇಕಾದ್ದು ಕುದುರೆ ಋಷಿಗಳು ಎಂತ ಮಾಡ್ತಾರೆ ಅದನ್ನು ಕಟ್ಟಿಕೊಂಡು ಅಂದ ಕೊಡೋದಿಲ್ಲ ಹೇಳಲಿಲ್ಲ ಕಟ್ಟಿಕೊಂಡು ಏನು ಮಾಡೋದು ಅಂತ ಕೇಳಲಿಕ್ಕೆ ಹೇಳಿದ ವಾಮದೇವನ ಹತ್ರ ಬಂದು ಹೇಳಿದ ಕೊಡುವುದಿಲ್ಲ ಕಾಣುತ್ತೆ ಅವನು ಲಕ್ಷಣ ಹಾಗೆ ಉಂಟು ಎಂತದೋ ಮಾತಾಡಿದ್ದಾನೆ ಋಷಿಗಳಿಗೆ ಕುದುರೆ ಯಾಕೆ ಅಂತ ನಾನೇ ಹೋಗ್ತೇನೆ ಅಂತ ವಾಮದೇವ ಹೊರಟ ನನ್ನ ಕುದುರೆ ಕೊಡು ಕೇಳಿದ ಆಗೋದಿಲ್ಲ ಅಂದ ರಾಜರಿಗೆ ಇರಬೇಕಾದ್ದು ನಿಮ್ಗೆ ಯಾಕೆ ಸುಮ್ಮನೆ ಕುದುರೆ ಬೇರೆ ಯಾವುದಾದ್ರೂ ಕುದುರೆ ತಗೊಂಡೋಗಿ ಅಂತಾನೆ ಅದು ಕುದುರೆ ನನಗಿರಲಿ ಅಂತಾನೆ ಹೇ ಅದೆಲ್ಲ ಆಗುವುದಿಲ್ಲ ಅದರ ಹೆಸರೇ ವಾಮದೇವಿಯ ಅಂತ ವಾಮದೇವನ ಕುದುರೆ ಅಂತಲೇ ಅದಕ್ಕೆ ಹೆಸರು ಬೇರೆ ತಗೊಂಡು ಹೋಗುದು ಹೀಗೆ ಕೊಡ್ತೀಯೋ ಇಲ್ಲವೋ ಅಂತಾನೆ ಕೊಡೋದಿಲ್ಲ ಅಂತ ಸತ್ಯ ಹೋಗು ಅಂತ ಸತ್ಯ ಹೋದವನು ಅನಂತರದವ ರಾಜನಾದ ದಲ ಅವನು ಮತ್ತೆ ಆ ಕುದುರೆಯನ್ನು ಇಟ್ಟುಕೊಂಡ ಮತ್ತೆ ಬಂದ ವಾಮದೇವ ನನ್ನ ಎರಡು ಕುದುರೆ ನಿನ್ನ ಅಣ್ಣ ತಗೊಂಡೋದದ್ದು ನನಗೆ ಕೊಡು ಮತ್ತೆ ಬಂದ ಇವ ಕುದುರೆ ಕೇಳಲಿಕ್ಕೆ ನಿನ್ನನ್ನು ಬಾಣದಿಂದ ಹೊಡೆದು ಬಿಡ್ತೇನೆ ಅಂದ ನಿನ್ನ ಮಗನಿಗೆ ಹೊಡಿ ಅಂದ ಮಗನಿಗೆ ಹೊಡೆದ ಅವನು ಸತ್ಯ ಹೋದ ಮತ್ತೊಂದು ಬಾಣ ತೆಗಿತಾನೆ ಇದು ವಿಷಮಯವಾದ ಬಾಣ ಇದನ್ನು ನಿನಗೆ ಹೊಡಿತೇನೆ ಅಂದ ನಿನ್ನ ಹೆಂಡತಿ ಮುಟ್ಟಿಸು ಅಂದ
ಹೆಂಡತಿ ಮೇಲೆ ಮುಟ್ಟಿಸ್ಲಿಕ್ಕೆ ಹೋಗ್ತಾನೆ, ಮಗ ಸತ್ತದ್ ನೋಡ್ತಾ ಇದ್ದಾಳೆ ಅವಳು, ನಾನು ಸಾಯ್ತೇನೆ ಅಂತ ಹೇಳಿ ದಮ್ಮಯ್ಯ ತಡದ್ಲು, ಅವಳು ಕುದುರೆ ತಗೊಂಡೋಗುವಂತ ಕುದುರೆ ಕೊಟ್ಟಿದ್ದಾಳೆ. ಇದು ಬಹಳ ಚಂದದ ಕತೆ ಇದು. ಹೇಗೆ ಕಂಡಿತು ಹಾಗೆ ಹೇಳಿದ್ದೇನೆ ನಾನು ಸಹ. ಅವ ವ್ಯಾಸರು ಕಂಡದ್ದು ಹೇಳಿದ್ದಾರೆ, ಮಾರ್ಕಂಡೆಯರು ಹೇಳಿದ್ದಾರೆ, ಎಷ್ಟು ಚಂದ ಉಂಟು ನೋಡಿ. ನಿಮ್ಮ ಮಿತ್ರರಿಗೂ ಹೇಳಿ, ಇದು ಮಹಾಭಾರತದ ಒಂದು ಕತೆ, ಅರ್ಥ ಆಯ್ತು ಅಂತ ಹೇಳಿ, ಇಲ್ಲ ಆದ್ರೆ ನಾನೇ ಹೇಳ್ತೇನೆ ಮುಂದೆ. ಅಂದ್ರೆ ಒಬ್ಬ ವ್ಯಕ್ತಿ ಬೇಟೆ ಎನ್ನುವುದೇ ಒಂದು ವ್ಯಸನ, ಚಟ, ತಪ್ಪು. ಬೇಟೆಯಲ್ಲಿ ಮತ್ತೆ ಸಂಗೀತ ಕೇಳುವುದು ಅದು ಎರಡನೆಯ ಚಟ, ಅದು ತಪ್ಪು. ಗ್ರಾಮ್ಯ ಗೀತಂ ನಶ್ರುಣೀಯಾತ್ ಅಂತ ಲೋಕದ ಒಂದು ಗೀತೆಗೆ ಕಿವಿಯನ್ನು ಕೊಟ್ಟು ಹಾಳು ಮಾಡಿಕೊಳ್ಳಬಾರದಂತೆ. ನಾವು ನಿಜವಾಗಿ ಸಂಗೀತದ ಸಾಹಿತ್ಯಕ್ಕೆ ಬೆಲೆ ಕೊಡುವುದಲ್ಲ, ಸಾಹಿತ್ಯ ನಮಗೆ ಖುಷಿಯಾದದ್ದು ಅಲ್ಲ, ಸಾಹಿತ್ಯದ ಬಗ್ಗೆ ನಮಗೆ ಗಮನವೂ ಇಲ್ಲ. ಯಾವುದಾದ್ರೂ ಇವತ್ತು ನಾವು ಹಿಂದಿ ಒಂದು ಪದ್ಯ ಕೇಳುತ್ತಾ ಇದ್ದೇವು ಅಂದ್ರೆ, ಖುಷಿಯಾಗಿ ತಲೆಲ್ಲಾಡಿಸ್ತಾ ಇದ್ದೇವೆ ಅಂದ್ರೆ, ಆ ಹಿಂದಿಯ ಸಾಹಿತ್ಯ ನಮಗೆ ಚೂರಾದ್ರೂ ಅರ್ಥ ಆಗುತ್ತೋ? ಅದು ಉತ್ತರ ಭಾರತದ ಹಿಂದಿಯ ಸಾಹಿತ್ಯ, ಅದು ಉರ್ದು ಮಿಕ್ಸ್ಡ್, ಬಹಳ ಕಷ್ಟ ಇರ್ತದೆ, ಅರ್ಥವೇ ಆಗುವುದಿಲ್ಲ. ಅದು ಭಾರಿ ಖುಷಿ ಪಡ್ತಾನೆ, ಯಾಕೆ? ಅದರ ಸಾಹಿತ್ಯಕ್ಕಲ್ಲ, ಸಂಗೀತಕ್ಕೆ. ಹೀಗೆ ಸಂಗೀತದ ಮೇಲೆ ನಮ್ಮ ತಲೆ ಅಲ್ಲಾಡುವುದು ವಿನಃ ಯಾವುದೇ ಒಂದು ಪ್ರಬುದ್ಧವಾದ ಚಿಂತನೆಯ ಬಗ್ಗೆ ನಮ್ಮ ತಲೆ ಕೆಟ್ಟದ್ದೇ ಅಲ್ಲ. ಹಾಗಾಗಿ ಸಂಗೀತ ಕೇಳಬೇಡಿ ಅಂತ ಹೇಳುತ್ತೆ. ಕೇಳಿ ಮತ್ತೆ ಸಂಗೀತ ಕೇಳಿದ ನಂತರ ಕಿವಿಗೆ ಖುಷಿ ಆಯಿತು, ಅದು ಹೇಳಿದ್ದು ಎಲ್ಲಿಂದ ಅಂತ ಕುತ್ತಿಗೆ ಕಾಣುತ್ತದೆ. ಮತ್ತೆ ಆ ಮೋರೆ ಇಡೀ ನನಗೆ ಸಿಕ್ಕಿದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಕಡೆಗೆ ಸಿಕ್ಕಿತೋ, ಸಿಕ್ಕಿದ ನಂತರ ಕರ್ಮ ಪ್ರಪಂಚದಲ್ಲಿ, ನೀರು ಅಂದ್ರೆ ಕರ್ಮ ಪ್ರಪಂಚ, ಕರ್ಮ ಪ್ರಪಂಚದಲ್ಲಿ ಅವನು ಈಜಲಿಕ್ಕೆ ನೋಡ್ತಾನೆ, ಸಂಚಾರ ಮಾಡಲಿಕ್ಕೆ, ವಿಹಾರ ಮಾಡಲಿಕ್ಕೆ ನೋಡ್ತಾನೆ. ಅಲ್ಲಿಗೆ ತೆರಳಿದ, ಮತ್ತೆ ಮುಳುಗಿ ಹೋದ ಅಂತಲೇ ಅರ್ಥ. ಯಾರೋ ಒಬ್ಬ ಪುಣ್ಯಾತ್ಮ 100ಕ್ಕೊಂದು ಜನ ಮೇಲೆ ಬಂದ್ರೆ ಕಷ್ಟ. ಹಾಗಾಗಿ ಯಾವತ್ತೂ ಸಹ ಈ ವ್ಯಸನಗಳು, ಆಕರ್ಷಣೆಗಳು ಮನುಷ್ಯನನ್ನು ಮುಳುಗಿಸಿ ಹಾಕ್ತವೆ ವಿಷಯ ಪ್ರಪಂಚದಲ್ಲಿ. ಮೇಲಕ್ಕೆ ಬಂದರೂ ಅದರ ಜೊತೆಯಲ್ಲೇ ಸಂಸಾರ ಮಾಡುವ ಮೂಲಕ ಹೊರಗೆ ಬರುತ್ತೆ ಮೂರು. ಯಾವುದದು? ಶಲ, ದಲ, ಬಲ ಅಂತ. ಶಲ ಅಂದ್ರೆ ಇವನ ಒಳಗೆ ನಿಂತ ಒಳ್ಳೆಯ ಗುಣ, ಜೊತೆಯಲ್ಲಿ ಬಲ ಅಂದ್ರೆ ಪೂರ ಪೌರುಷ, ಮತ್ತೆ ದಲ ಅಂದ್ರೆ ಇಂದ್ರಿಯಗರ ಸತ್ವಗಳು ಎಲ್ಲ ಹೊರಗೆ ಹೋಗ್ತವೆ. ಯಾವತ್ತು ಮನುಷ್ಯ ಬಯಕೆಯನ್ನು ಉಪಯೋಗಿಸ್ತಾನೆ, ಒಳಗಿನ ಅಂತಃಸತ್ವವನ್ನು ಖಾಲಿ ಮಾಡಿಕೊಡ್ತಾನೆ ಅಂತ ಅರ್ಥ ಅಷ್ಟೇ, ಮತ್ತೇನು ಅಲ್ಲ. ಹೀಗೆ ಬಹಳ ಸುಂದರವಾಗಿ ಕತೆ ಮುಂದೆ ಹೋಗ್ತಾ ಇರ್ತದೆ. ನೀವು ಮುಂದೆ ಅರ್ಥ ಮಾಡ್ತಾ ಹೋಗಿ, ಮತ್ತೆ ನಾಳೆ ಸಂಜೆಯವರೆಗೆ ಯೋಚನೆ ಮಾಡಲಿಕ್ಕೆ ಪುರುಸೋತ್ತಿರುತ್ತೆ. ಮತ್ತೊಂದು ಭಾಷೆ ಹತ್ತಿರ ನಾವು ಹೋಗುವ, ಗುಹ್ಯ ಭಾಷೆ. ಬಹಳ ಚಂದದ ರಹಸ್ಯ ಒಳಗೆ ಇಟ್ಟುಕೊಂಡು ಹೊರಗೆ ಕಾಣತಕ್ಕಂತಹ ಭಾಷೆಗಳದು. ಉಶೀನರ ಶಿಬಿಯ ಚರಿತ್ರೆ ಬಹಳ ಚಂದ ಇದೆ, ತುಂಬಾ ಶಿಬಿಯ ಚರಿತ್ರೆ ಹೇಳ್ತಾನೆ ಮಾರ್ಕಂಡೆಯರು. ನಾಲ್ಕು ಜನ ಅವರು ಸೋದರರು, ಅಷ್ಟಕ, ಪ್ರತರ್ದನ, ವಸುಮಾನ, ಶಿಬಿ. ಈ ನಾಲ್ಕು ಜನರು ರಥದ ಮೇಲೆ ಹೋಗ್ತಾ ಇದ್ದಾರೆ ಸ್ವರ್ಗಕ್ಕೆ. ಆ ರಥ ಹೋಗ್ತದೆ ಸ್ವರ್ಗಕ್ಕೆ. ಹೋಗುವಾಗ ಮಧ್ಯೆಯಲ್ಲಿ ನಾರದರು ನೋಡಿದ್ರು, ಅವರು ಬಂದರು, ಕೂತ್ಕೊಂಡ್ರು, ಹೊರಟರು. ಆಗ ಹೇಳ್ತಾರೆ ಮಧ್ಯದಲ್ಲಿ ಅವರು ಮಾತಾಡಿಕೊಳ್ತಾರೆ, ಇದು ರಥ ಹೋಗ್ತಾ ಇಲ್ಲ, ಹೋಗುವುದಿಲ್ಲ, ಹೆಚ್ಚಿಗೆ ಆಯ್ತು, ಅದಕ್ಕೆ ಭಾರ ಆಯ್ತು, ಒಂದು ಜನ ಇಳಿಬೇಕು ಅಂತ. ಯಾರು ಇಳಿಯುವುದು? ನಾರದರ ಹತ್ರ ಕೇಳಿದ್ರು, ನಾರದರೆ ನಾವು ನಾಲ್ವರಲ್ಲಿ ಯಾರು ಇಳಿಬೇಕು ಅಂತ. ಅಷ್ಟಕ್ಕೆ ಇಳಿಯಲಿ ಅಂದ. ಕೂಡ್ಲೇ ಯಾಕೆ ಅಂತ ಕೇಳ್ತಾರೆ. ಇಳಿಬೇಕಂದ ತಕ್ಷಣ ಇದು ಒಳ್ಳೆ ಕಥೆ ಆಯ್ತಲ್ಲ, ಯಾಕೆ ಅಂತ ಕೇಳಿದ್ರು. ನಾನು ಒಮ್ಮೆ ಅವನಲ್ಲಿ ಹೋಗಿದ್ದೆ ಅಷ್ಟಕನಲ್ಲಿಗೆ, ಬಹಳಷ್ಟು ಅರಮನೆಯಲ್ಲಿ ದನಗಳು ಅವನದ್ದಿತ್ತು, ಇದು ಯಾರದ್ದು ಅಂತ ಕೇಳಿದೆ. ನನ್ನದು ಅಂದ. ಅದಕ್ಕೆ ಇಳಿಲಿ ಅವನು. ಸರಿ, ಇಳಿದ. ಮುಂದೆ ಸ್ವಲ್ಪ ದೂರ ಹೋಯಿತು ರಥ. ನಾರದರೆ ಇಳಿಬೇಕೊಬ್ರು, ಯಾರಾಗ್ಬೋದು ಈಗ? ಪ್ರತರ್ದನ ಇಳಿಲಿ ಅಂದ. ಯಾಕೆ? ಅವನು ಒಮ್ಮೆ ರಥದಲ್ಲಿ ಹೋಗುವಾಗ ನಾನು ನೋಡಿದ್ದೆ, ನಾಲ್ಕು ಕುದುರೆ ಇತ್ತು ಅವನ ರಥಕ್ಕೆ, ಇರ್ತದೆ. ಒಬ್ಬ ಕೇಳಿದ ಬ್ರಾಹ್ಮಣ ಬಂದು, ಒಂದು ಕುದುರೆ ಕೊಡಯ್ಯ ಅಂತ, ಕಳಿಸಿಕೊಟ್ಟ. ಮತ್ತೆ ಸ್ವಲ್ಪ ದೂರ ಹೋಗುವಾಗ ಮೂರು ಕುದುರೆಯಲ್ಲಿ ಹೋಗ್ತಾ ಇತ್ತು ರಥ. ಮತ್ತೊಬ್ಬ ಕೇಳಿದ, ಒಂದು ಕುದುರೆ ಬೇಕಿತ್ತು ಅಂತ ಕೊಟ್ಟ. ಮತ್ತು ಒಂದು ಮಧ್ಯೆಯಲ್ಲಿ ಒಬ್ಬ ಕೇಳಲಿಕ್ಕೆ ಬಂದ, ಒಂದು ಕುದುರೆ ಕೊಡು ಅಂದ, ಕೊಟ್ಟ. ನಾಲ್ಕನೇ ಇದ್ದ ಕುದುರೆಗೂ ಒಂದು ಜನ ಬಂತು ಕಡೆಗೆ, ದಾನ ಮಾಡು ಅಂತ ಕೇಳಿದ, ಕೊಟ್ಟ. ಹೀಗೆ ನಾಲ್ಕು ಕುದುರೆ ದಾನ ಮಾಡಿದ್ದಾನೆ ಅವನು ಪ್ರತರ್ದನ. ಮತ್ತೆ ರಥವನ್ನು ಕರ್ಕೊಂಡು ಹೋಗಿದ್ದಾನೆ, ಅದನ್ನು ಅವನು ಇಳಿಲಿ ಕೆಳಗೆ. ಸರಿ, ಇಳಿದ. ಮತ್ತು ರಥ ಹೋಗುವುದಿಲ್ಲ ಅಂದೆ. ಯಾರು ಇಳಿಯುವುದು? ಹೊಸುಮಾನ ಇಳಿಲಿ ಅಂದ. ಯಾಕೆ? ನಾನು ಅವನಲ್ಲಿ ಹೋಗಿದ್ದೆ ಒಮ್ಮೆ, ನಾರದರು ಹೇಳುದು. ಕೆಲವೊಮ್ಮೆ ತಾನೇ ಹೋದದ್ದು ಹೇಳ್ತಾರೆ, ಕೆಲವರು ಹೋದದ್ದು ಹೇಳ್ತಾರೆ. ಭಾರಿ ಚಂದ ಉಂಟು ಅವನ ರಥ ಅಂತ ಹೇಳಿದೆ. ಎಷ್ಟು ಚಂದ ಇತ್ತು ನಿಜವಾಗಿ, ಭಾರಿ ಚಂದ ಇತ್ತು ರಥ. ಆ ರಥದ ಧ್ವಜ ಏನು, ಅದರ ಚಕ್ರ ಏನು, ಅದರ ಕೂಬರ ಏನು, ಅದರ ಲಕ್ಷಣಗಳೇನು,
ನಾನು ಇಷ್ಟೆಲ್ಲ ಹೋಗಲಿದ್ದೇನೆ ರಥವನ್ನು. ಹೌದೌದು ಅಂದವ. ನನಗೆ ಕೊಡಲೇ ಇಲ್ಲ. ಅಲ್ಲ, ನಾನು ಕೇಳಲಿಲ್ಲ, ಅವನು ಇಳಿಲಿ ಕೆಳಗೆ ಅಂದ. ಸರಿ, ಇಳಿದ. ಮತ್ತೆ ಈಗ ನೋಡಲಿಕ್ಕೆ ಒಬ್ಬ ಇಬ್ಬರು ಇದ್ದಾರೆ, ಶಿಬಿ ಮತ್ತೆ ನಾರದರು. ರಥ ಹೋಗ್ತದೋ ಇಲ್ಲೋ ಅಂದ. ಬೇಡ, ನಾನೇ ಇಳಿತೇನೆ ಅಂದ ನಾರದ. ಯಾಕಯ್ಯ? ಅಲ್ಲ, ಶಿಬಿ ಹೋಗಲಿ ಸ್ವರ್ಗಕ್ಕೆ. ಯಾಕೆ? ಆ ಶಿಬಿ ಅವನಲ್ಲಿಗೆ ಒಮ್ಮೆ ಒಬ್ಬ ಬ್ರಾಹ್ಮಣ ಬಂದ, ಹಸಿವೆ ಆಗತ್ತೆ ಊಟ ಹಾಕು ಅಂತ ಹೇಳಿದ. ಸರಿ, ಇಂಥ ಶಿಬಿ ಅವನನ್ನು ಊಟಕ್ಕೋಸ್ಕರ ಕರ್ಕೊಂಡು ಹೋಗ್ಲಿಕ್ಕೆ ನೋಡಿದ. ಬೇಡ, ನಿನ್ನ ಮಗ ಇದ್ದಾನಲ್ಲ ಬೃಹತ್ ಗರ್ಭ, ಅವನನ್ನೇ ಅಡುಗೆ ಮಾಡಿ ಹಾಕಬೇಕು ನನಗೆ ಅಂದ. ಆಯಿತು ಅಂದ. ಈ ಬ್ರಾಹ್ಮಣ ಬೃಹತ್ ಗರ್ಭನನ್ನು ಅಡುಗೆ ಮಾಡಲಿಕ್ಕೆ ಹಾಕಿದ ನಂತರ ಪೇಟೆ ತಿರುಗ್ತಾ ಬಂದವ ಅರಮನೆಗೆ ಬೆಂಕಿ ಕೊಟ್ಟ. ಹಾಗೆಯೇ ಗಜಾಲಯಗಳಿಗೆ ಅಶ್ವಾಲಯಗಳಿಗೆಲ್ಲ ಬೆಂಕಿ ಇಟ್ಟಿದ್ದಾನೆ. ದೂತರು ಭೃತ್ಯರು ಎಲ್ಲ ಬಂದು ರಾಜನ ಹತ್ರ ಹೇಳಿದರು, ಇವತ್ತು ಬೆಳಿಗ್ಗೆ ಬಂದಿದ್ದಾನಲ್ಲ ಬ್ರಾಹ್ಮಣ, ಹಸಿವೆ ಆಗತ್ತೆ ಊಟ ಹಾಕು ಅಂತ ಹೇಳಿದವ. ಇನ್ನು ಊಟ ಮಾಡಲಿಕ್ಕೆ ಕೂತಿದ್ದಾನೆ. ಬ್ರಾಹ್ಮಣ ಕೈ ಹಿಡಿದ, ತಿನ್ನಲಿಕ್ಕೆ ಬಾಯಿಗೆ ಹೋಗ್ತಾ ಉಂಟು, ಕೈ ಇಳಿದು ಬಿಟ್ಟಂದೆ. ಆದೀತು, ನೀನು ತಿನ್ನುವುದು ಬೇಡ, ಬಿಡು ಅಂತ ಹೇಳಿ ಹೋಗಿಬಿಟ್ಟಿದ್ದಾನೆ. ಆದ್ರಿಂದ ಶಿಬಿ ಹೋಗಲಿ, ಕತೆ ಮುಗಿಯಿತು. ನೀವು ಮತ್ತೂ ಕೇಳ್ತಾ ಇದ್ದೀರಿ, ನಾನೇನು ಹೇಳು ಅಂದರೆ ಏನಾಯಿತು ಕತೆ? ಅಲ್ಲ, ಯಾಕೆ ಇಳಿದ್ರು? ಇಷ್ಟು ಹೇಳಿದ ತಕ್ಷಣ ಮುಗಿಯುತ್ತೋ, ಇಳಿದು ಬಿಡ್ತಾರೋ? ಬಹಳ ಚಂದ ಉಂಟು ಅಂದರೆ ಗುಹ್ಯ ಭಾಷೆ, ಇದ್ರೊಳಗೆ ಏನೋ ಇಟ್ಟುಬಿಟ್ಟಿದ್ದಾರೆ. ಅಷ್ಟಕ ಯಾಕೆ ಇಳಿದ? ಯಾಕೆ ಇಳಿಬೇಕಾಯಿತು ಅಷ್ಟಕ? ಅಷ್ಟೆಲ್ಲ ಗೋವುಗಳಿದ್ದಾಗ ಯಾರದ್ದು ಅಂತ ಕೇಳಿದಾಗ ನನ್ನದು ಅಂತ ಹೇಳಿದ, ಮತ್ತೆ ಯಾರದ್ದು ಹೇಳುವುದು? ಹೇಳಿದ ತಪ್ಪು ಅಲ್ಲ, ನನ್ನದು ಅಂದವನು. ಅಭಿಮಾನ ಇತ್ತವನಿಗೆ, ಅಹಂಕಾರ ಇತ್ತು, ಮಮತೆ ಇತ್ತು, ಅದಕ್ಕೆ ಇಳಿದ. ಎಲ್ಲಿ ಮಮಕಾರ ಉಂಟೋ ಅಲ್ಲಿ ಸೋಲುತ್ತದೆ. ಇದು ಕತೆ, ನೀತಿ ಇರುವುದು ಇಷ್ಟೇ. ಅಷ್ಟಕ ನಾನು ನನ್ನದು ಹೇಳಿದ್ನೋ ಇಲ್ಲೋ ಎಲ್ಲ ಕೇಳಬೇಡಿ, ಅದೆಲ್ಲ ಕತೆ ಲೆಕ್ಕಕ್ಕಿಲ್ಲದ್ದು. ಇಂತಹ ಒಂದು ಮಾರ್ಗದರ್ಶನ ಸೂಚಿ ಕೊಟ್ಟದ್ದು ಆಚಾರ್ಯರು. ಮತ್ತೆ ಬಹಳ ಸುಂದರವಾಗಿ, ನನ್ನದು ಅಂದ, ನನ್ನದು ಅನ್ನುವುದು ಮನುಷ್ಯನನ್ನು ಮೊದಲು ಕೆಳಗೆ ಬೀಳಿಸ್ತದೆ. ನಾಲ್ಕು ದಿನವೂ ಬದುಕುವುದಿಲ್ಲದು. ನಾಲ್ಕು ಜನರು ಒಟ್ಟು ಸೇರಿದ್ರಲ್ಲಿ ಯಾರಲ್ಲಿ ನನ್ನದು ಕಾಣುತ್ತೆ, ಮಮತೆಯ ಪಿಂಡ ಯಾರೋ ಅವರು ಮುಂದೆ ಬಹಳ ಕಾಲ ಬದುಕುವುದಿಲ್ಲ ಅನ್ನೋದು ತೋರಿಸಿಕೊಡುತ್ತೆ. ಬಹಳ ಮಾರ್ಮಿಕವಾದ ಕಥೆಗಳು. ಮತ್ತೆ ಆನಂತರ ಎರಡನೇವ ಪ್ರತರ್ದನ, ನಾಲ್ಕು ಕುದುರೆ ನಾಲ್ಕು ಜನ ಕೇಳಿದ್ದಾರೆ, ಕೊಟ್ಟಿದ್ದಾನೆ, ಮತ್ತೆ ರಥವನ್ನು ತಗೊಂಡೋಗಿದ್ದಾನೆ. ಯಾಕಯ್ಯ ಅವನು ಇಳಿಬೇಕು ಅಂದ್ರೆ ರಥ ತಗೊಂಡೋದದ್ದಕ್ಕೆ? ಅಂದ್ರೆ ಏನು ಕತೆ? ಅವನಿಗೆ ಅಸೂಯೆಯಂತೆ, ರಥವನ್ನು ನಿಜವಾಗಿ ಕುದುರೆ ಇಲ್ಲ, ಅಲ್ಲಿ ಬಿಟ್ಟು ಹೋಗ್ಬೇಕೋ ಬೇಡವೋ, ಇನ್ ಯಾರಾದ್ರೂ ತಗೊಂಡೋದ್ರೆ ಅಷ್ಟು ಬೇಡ ಯಾರಿಗೆ ಅಂತೇಳಿ ಇವನೇ ತಗೊಂಡೋದದ್ದು. ಎಂತ ಆಚೆ ಬುರುಕ ನೋಡಿ. ಇದು ನಮ್ಮಲ್ಲಿ ಆಗತ್ತೆ, ನಿಜವಾಗಿ ನಡೆಯುವ ಒಂದು ಘಟನೆ. ನಾವು ದೇವಸ್ಥಾನಕ್ಕೋ ಯಾವುದಾದ್ರೂ ಒಂದು ಪ್ರವಚನಕ್ಕೋ ಮತ್ತೊಂದಕ್ಕೋ ಹೋಗುವಾಗ ಚಪ್ಪಲಿ ಬಿಟ್ಟು ಬರ್ತೇವೆ. ಅದು ಯಾವಾಗ್ಲೂ ಇರ್ತದೆ ಹೇಳಲಿಕ್ಕೆ ಬರೋದಿಲ್ಲ, ನಮಗೆ ಗೊತ್ತುಂಟು. ಏನಾಗತ್ತೆ, ಕದಿಯೋರು ಒಂದು ಬಹಳ ಚಮತ್ಕಾರ ತೋರಿಸ್ತಾರೆ, ತೋರಿಸಿದ್ದಾರೆ, ನನಗೆ ಗೊತ್ತು. ಒಂದು ತೆಗಿತಾರೆ. ಯಾಕೆ ಒಂದು ತೆಗಿತಾರೆ ಅಂದ್ರೆ, ಇವ ಹುಡ್ಕೊಂಡು ಬರುವಾಗ ಅವರು ಒಂದು ತೆಗೆಯುವುದು ಅಂದ್ರೆ ಒಂದೇ ಅಲ್ಲ. ಅವರ ಕತೆ ಚೆನ್ನಾಗಿ ನಾನು ಹೇಳ್ತೇನೆ. ಅವರು ಎರಡೂ ಚಪ್ಪಲಿ ತೆಗಿತಾರೆ, ಅಂದ್ರೆ ಒಬ್ಬರದ್ದು ಒಂದು, ಮತ್ತೊಬ್ಬರದ್ದು ಇನ್ನೊಂದು ಹಾಕಿಕೊಂಡು ಹೋಗ್ತಾರೆ ಕಾಲಲ್ಲಿ. ಅವರಿಗೆ ಅದೇನು ನಾಚಿಕೆ ಆಗುವುದಿಲ್ಲ, ಅದೇ ವೃತ್ತಿಯವರವರು. ಒಂದು ಸರ್ತಿ ಮಾತ್ರ ಅನ್ಯಾಯ ಮಾಡುವಾಗ ನಾಚಿಕೆ ಚೂರ ಆಗುತ್ತೆ, ಮತ್ತೆ ಎರಡನೇ ಸರ್ತಿ ರೈಟ್ ಬರ್ತದೆ ಅದ್ರ ಮೇಲೆ ಅಧಿಕಾರ. ನಾನು ಮೊನ್ನೆ ಮಾಡಲಿಲ್ವಾ, ಮಾಡುದು ಏನು ತಪ್ಪು ಅಂತ. ಎರಡನೇ ಸರ್ತಿ ಅವರಿಗದು ಅಧಿಕಾರ ಸಿಕ್ಕಿದಾಗೆ ಕದಿಯುವುದು, ಅನ್ಯಾಯ ಮಾಡುವುದು, ಸುಳ್ಳು ಹೇಳುವುದು ಎಲ್ಲ ಅಧಿಕಾರಿಕವಾಗಿ ಅದು ಮತ್ತೆ ನಡೀತದೆ. ಮೂರನೇ ಸರ್ತಿಗೆಲ್ಲ ಕೇಳಲಿಕ್ಕೆ ಇಲ್ಲ, ನಿಮಗೆ ಕಲಿಸಿಕೊಡ್ತಾರ ಅವರು. ನಿನಗೆ ಗೊತ್ತಿಲ್ಲ, ನಾನು ಹೇಳಿಕೊಡ್ತೇನೆ ಅಂತಾರೆ. ಮತ್ತೆ ಇದು ಭಾರಿ ಕಷ್ಟ. ಮೂರನೇ ಸರ್ತಿ ಅವರ ಹತ್ರ ಅನ್ಯಾಯ ಅಂತ ಹೇಳಲಿಕ್ಕೆ ಬಾರದು. ನಾವು ನಮ್ಮನ್ನೇ ಅನ್ಯಾಯದ ಕೊಂಪೆಯಲ್ಲಿ ಸಿಕ್ಕಿಸಿ ಹಾಕ್ತಾರೆ ಕಡೆಗೆ. ನೀನೊಬ್ಬ ಭಾರಿ ಧರ್ಮರಾಜ ಅಂತ ಶುರು ಮಾಡ್ತಾರೆ, ಮತ್ತೆ ಅವರೆಲ್ಲ ಭಾರತ ಓದಿದಾಗೆ ಮಾತಾಡ್ತಾರೆ. ಮತ್ತೆ ಹೀಗೆ ಅವರು ಎರಡು ಚಪ್ಪಲಿ ಕದಿದಿರ್ತಾರೆ, ಒಬ್ಬನದ್ದೊಂದು ಇನ್ನೊಬ್ಬನದ್ದೊಂದು. ಪಾಪ ಆವತ್ತು ನದದೃಷ್ಟ ಚಪ್ಪಲಿ ಇಲ್ಲದವನು ನೋಡ್ತಾನೆ, ಅಯ್ಯ ನಂದು ಒಂದೇ ಉಂಟಲ್ಲ, ಇನ್ನೊಂದು ಎಲ್ಲಿಯೋ ಇರಬೇಕು. ಬಹಳ ಹುಡುಕ್ತಾನೆ, ಸಿಗೋದಿಲ್ಲ ರಾಶಿಯಲ್ಲಿ, ಆಚೀಚೆ ನೋಡ್ತಾನೆ, ನೋಡೋ ನಾಳೆ ಸಿಕ್ಕೀತು ಅಂತ ಹೇಳಿ ಒಂದನ್ನು ಬಿಟ್ಟು ಹೋಗ್ತಾನೆ. ಹಾಗೆ ಬಿಟ್ಟೋದವ ಅವನ ಪಾಪ ಸ್ವಲ್ಪ ಸುಭಗ, ಯಾಕೆ ನಾಳೆ ಸಿಗುತ್ತೆ ಎಂದು ನಿರೀಕ್ಷೆ ಅವನಿಗೆ. ಇವ ತಗೊಂಡೋದವ ಏನು ಮಾಡ್ತಾನೆ, ಇವರು ಒಂದಲ್ವಾ, ಹಾಕೊಂಡು ಹೋಗೋದಿಲ್ಲ, ಬಿಟ್ಟು ಹೋಗ್ತಾರೆ, ನಾಳೆ ತಗೊಂಡೋದ್ರೆ ಆಯ್ತು ಅಂತ ಅವನಿಗೆ ಯೋಚನೆ. ನಾಳೆ ಬಂದವನು ತಗೊಂಡೋಗ್ತಾನೆ ಇವೊಂದನ್ನು. ಇವತ್ತು ಜನ ಎಷ್ಟು ಮುಂಚೂಣಿಯಲ್ಲಿದ್ದಾರೆ ಅಂದ್ರೆ ಈ ಒಂದನ್ನು ಬಿಟ್ಟು ಹೋಗೋದಿಲ್ಲ. ಅವನು ಯಾಕೆ ಎರಡು ತಗೊಂಡೋಗ ನನ್ನದು ಒಂದನ್ನು ತಗೊಂಡೋಗಿದ್ದಾನೆ? ಅವನು ಹಾಕೊಳ್ಬಾರ್ದು, ನಾನು ಹಾಕೊಳ್ಳೋದಿಲ್ಲ, ನಾ ಒಂದನ್ನು ಯಾರು ಹಾಕೊಳ್ತಾರೆ ಅವ್ರು ನಿಜವಾಗಿ ಪ್ರತರ್ದನ ಆಗ್ತಾರೆ. ಈಗ
ಪ್ರತರ್ದನ ಯಾರು ಎನ್ನುವುದಕ್ಕೆ ಒಂದು ದೃಷ್ಟಾಂತ ಅಷ್ಟೇ. ಪ್ರತರ್ದನ ನಾಲ್ಕು ಕುದುರೆ ಹೋದ ನಂತರವೂ ರಥ ಯಾರು ಒಯ್ಯುವುದು ಬೇಡ. ಅವನ ಯೋಚನೆ, ಈ ನಾಲ್ಕು ಕುದುರೆ ಒಟ್ಟು ಮಾಡಿಕೊಂಡು ಆ ನಾಲ್ವರು ಮತ್ತೆ ಸೇರಿ ಒಂದೇ ರಥದಲ್ಲಿ ಹೊರಟ್ರೆ ಮತ್ತೆ ಬೇಡ ಯಾಕೆ ಅಂತೇಳಿ, ಕುದುರೆ ಮಾತ್ರ ಅವರಿಗಿರ್ಲಿ ರಥ ನನಗೆ ಇರಲಿ ಅಂತ ತಗೊಂಡಾದ. ಆಸೆ ಬುರುಕ ಅಸೂಯೆ ಪಡ್ತಾನೆ ಇನ್ನೊಬ್ರು ಎಲ್ಲಿ ಅದು ತಗೊಂಡೋದ್ರೆ ಅಂತ. ಚಪ್ಪಲಿ ಹೇಗೂ ಒಂದು ಕದ್ದಾಯಿತು, ನಾಳೆ ಇವನಂತ ಹಾಕೊಳ್ಳುವುದಿಲ್ಲ. ಆದರೂ ಅವನು ಹಾಕೊಳ್ಳೋದು ಬೇಡ ಅಂತ ಯಾರು ಯೋಚನೆಯಲ್ಲಿ, ತಮ್ಮದೇ ಇದ್ದದ್ದು ನಿಜವಾಗಿ ಅವರದ್ದೇ, ಹಾಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಯೋಚನೆ ಒಂಚೂರು ಭಾವನೆ ದುಷ್ಟವಾಗಿರ್ತದೆ. ಅವನು ಹೇಗೂ ಕದ್ದಾಯಿತು, ನಾಳೆ ನನ್ನದು ಇನ್ನೊಂದು ಹೋಗಿ ಹಾಕೊಂಡು ಅವನು ಮೆರೆಯುವುದು ಬೇಡ, ಅವನಿಗೂ ಬೇಡ ನನಗೂ ಬೇಡ ಅನ್ನೋ ಯೋಚನೆಯಿಂದ ಮತ್ತೊಂದನ್ನು ಸಹ ಯಾರು ಮಿಗತೆ ಉಳಿದದ್ದನ್ನು ಯಾರು ಮೆಟ್ಟಿಕೊಂಡು ಒಂದೇ ಕಾಲಿನಲ್ಲಿ ಹೊರಟೋಗ್ತಾರೆ. ಅವರ ಬಗ್ಗೆ ಪ್ರತರ್ದನನ ಕತೆ ನನಗೆ ನೆನಪಾಗುತ್ತೆ ಅಷ್ಟೇ, ಬಹಳ ಚಮತ್ಕಾರದ ಒಂದು ಕತೆ. ಮತ್ತೊಬ್ಬ ಇದ್ದಾನೆ, ಮೂರನೇ ಹೊಸಮಾನ. ನಾರದ ಹೇಳಿದ, ಎಷ್ಟು ಚಂದದ ರಥ ಮಾರಾಯ ನಿನ್ನದು, ಅದರದ್ದು ಕುದುರೆಗಳೇನು, ಅದರದ್ದು ಚಕ್ರ ಏನು, ಅದರ ಹೊಳಪು ಏನು, ಅದರ ಕಿರೀಟ ಏನು, ಅದರ ಧ್ವಜ ಏನು ಅಂದ. ನಾನು ಇಷ್ಟೆಲ್ಲ ಹೊಗಳಿದ್ದೇನೆ, ಒಂದು ಕೊಡಬೇಕೋ ಬೇಡವನು, ನಿಂಗೆ ಬೇಕಾ ಅಂತ ಕೇಳಿದ್ನ? ಕೇಳಲಿಲ್ಲ ಸ್ವಾಮಿ, ನಾನು ಕೊಡು ಅಂತ ಕೇಳಲಿಲ್ಲ, ಯಾಕೆಂದ್ರೆ ನಾನು ಕೊಡು ಅಂತ ಕೇಳುವ ಕ್ರಮ ಇಲ್ಲ. ಮತ್ತೆ ಕೇಳಬಾರ್ದು ಹಾಗೆಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಕೊಡು ಅಂತ ಹೇಳಬಾರ್ದು. ಮತ್ತೆ ಕೊಡಬೇಕು ಅಂತ ಕಂಡ್ರೆ ಭಾರಿ ಚಂದ ಉಂಟಯ್ಯೋ ಹೇಳಬೇಕಷ್ಟೇ, ಇದು ಕಷ್ಟ. ಯಾರತ್ತಾದ್ರೂ ಕೈಯಲ್ಲಿ ಒಂದು ಪೆನ್ನು ಅದೋ ಕಡೆಗೆ ಪಕ್ಕದಲ್ಲಿ ಹುಡುಗಿಯೋ ಇದ್ರೆ ಭಾರಿ ಚಂದ ಉಂಟಲ್ಲ ನೀನು ಹುಡುಗಿ ಅಂತ ಹೇಳಿದು ಕಷ್ಟವೇ, ಮತ್ತೆ ಕೊಡಬೇಕು ಅಂತ ಆಗತ್ತೆ. ಈ ಕತೆ ಕೇಳಿದ್ರು ಕಷ್ಟ. ಹೊಸಮಾನನ ನಾರದನ ಚರಿತ್ರೆ ಇದು, ನಾನು ಇಷ್ಟೆಲ್ಲ ಹೊಗಳಿದ್ದೇನೆ ಭಾರಿ ಚಂದ ಉಂಟು ಅಂತ, ನನಗೆ ಬೇಕಾ ಅಂತ ಕೇಳಬೇಕೋ ಬೇಡೋ ಅವನಿಗೆ? ನಾನು ಬೇಕು ಅಂತ ಹೇಳದಿದ್ರು ಅವನು ಕೊಡಬೇಕೋ ಬೇಡೋ, ನೀನು ಇದು ಭಾರಿ ಚಂದ ಉಂಟು ಹೇಳಿದ್ದೆಲ್ಲ ತಗೊಂಡೋಗು, ನಿನ್ನ ಉಪಯೋಗಕ್ಕಾಗಲಿ. ಇದು ತ್ಯಾಗ, ಅದು ಮಾಡಲಿಲ್ಲ ಅವನು. ಲೋಭಿ ಅವನು, ಒಳಗಿಟ್ಟುಕೊಂಡ ಆಸೆ ಅವನಲ್ಲಿ, ಅವನಲ್ಲಿ ಅಸೂಯೆ. ಮತ್ತೊಬ್ಬರು ಸುಖ ಪಡಬಾರದು, ರಥ ನಾನು ಇಟ್ಕೊಳ್ತೇನೆ ಅಂತ ಅಸೂಯೆ ತೋರಿಸಿದ್ರೆ ಇವನು ಆಸೆ ತೋರಿಸಿದ. ಸ್ವಾರ್ಥಿ ಇವ, ಲೋಭಿ ಇವ, ಇವ ಬಿಡ್ಲಿಲ್ಲ. ಇಷ್ಟೆಲ್ಲ ನಾನು ಹೊಗಳಿದ್ರು ಒಂದು ತಲೆಯಲ್ಲಿ ಮಾಡಿಕೊಳ್ಳಿಕ್ಕಿಲ್ಲ ಅವನು, ಇವನಿಗೆ ಕೊಡಬೇಕು ಕಾಣುತ್ತೆ, ಚಂದ ಇದ್ರೆ ಉಪಯೋಗ ಮಾಡಿಕೊಳ್ಳಿ ಅಂತ ಮಾಡಲಿಲ್ಲ ಅವನು. ಅದರಿಂದ ಹೊಸಮಾನ ಇಳಿಲಿ ಅಂದೆ ಅಂದ. ಮತ್ತೆ ಶಿಬಿ ಯಾಕೆ ಹೋಗ್ಲಿ ಅಂದಿ? ಮತ್ತೆ ಶಿಬಿ ಮಗನನ್ನು ಕಡಿದು ಅಡುಗೆ ಮಾಡಿ, ಆಗ ಬ್ರಾಹ್ಮಣನಲ್ಲಿ ಇವನೇನು ದ್ವೇಷ ಮಾಡಿಲ್ಲ, ಸಿಟ್ಟು ಮಾಡಿಕೊಂಡಿಲ್ಲ, ಎಲ್ಲ ಭಿಕ್ಷೆ ಬೇಡಿ ಊಟ ಕೇಳಿ ನನ್ನ ಮಗನನ್ನೇ ಕೊಲ್ತಿಯಲ್ಲ ಕೇಳಿದ್ದಾನೆ, ರಾಜನ ಕರ್ತವ್ಯ ಮಾಡಿದ್ದಾನೆ, ಅರಮನೆ ಸುಟ್ಟಿದ್ದಾನೆ, ಬೇರೆ ಕಡೆ ಬೆಂಕಿ ಇಟ್ಟಿದ್ದಾನೆ, ಸಿಟ್ಟು ಮಾಡಲಿಲ್ಲ. ಊಟ ಆಯ್ತು ಸ್ವಾಮಿ ಬನ್ನಿ ಅಂತ ಕರೆದಿದ್ದಾನೆ, ತಿನ್ನು ನೀನೆ ಅಂತ ಹೇಳಿದ್ದಾನೆ. ಮಗನ ಅಡುಗೆಯನ್ನು ಕೈಯಾರೆ ತಿನ್ನುವ ಪ್ರಸಂಗ, ಆದರೂ ತಿನ್ನಲಿಕ್ಕೆ ಬಾಯಿಯೊಳಗೆ ಹಾಕೊಳ್ಳಿಕ್ಕೆ ಕೈ ಎತ್ತಿದ್ದಾನೆ. ಅಂತಹ ಸಿಟ್ಟನ್ನು ಕ್ರೋಧವನ್ನು ಗೆದ್ದವ ರಾಜ ಯಾರಿಲ್ಲ. ಸಿಟ್ಟು ಗೆದ್ದಿತೋ ಇಡೀ ಲೋಕ ಅವನ ವಶ ಆಯಿತು ಅಂತ ಅರ್ಥ ಅಂತ. ಯಾವ ಕಾಲಕ್ಕೂ ಎಳ್ಳಷ್ಟಕ್ಕೂ ಸಿಟ್ಟು ಬರಬಾರ್ದು. ಇಂತಹ ಪ್ರಕರಣಗಳು, ಪ್ರಸಂಗಗಳು ನಮಗೆ ಬರುವುದೇ ಇಲ್ಲ ಬದುಕಿನಲ್ಲಿ. ನಮ್ದೆಂದದು ಎಲ್ಲಿಯಾದರೂ ಬಟ್ಟೆಗೆ ಶಾಯಿ ಹಾಕುವುದು, ಮಕ್ಕಳು ಗಲಾಟೆ ಮಾಡೋದು, ಇಂಥದ್ದು ಮಾತ್ರ ಸಿಟ್ಟಿಗೆ ಕಾರಣ, ಮತ್ತೆಂಥದ್ದು ಇರುವುದಿಲ್ಲ. ಹುಡುಕುವಾಗ ನಾವೇ ಇಟ್ಟದ್ದು ಫೈಲು ನಮ್ಮ ಕೈಗೆ ಸಿಗುವುದಿಲ್ಲ, ಆಗ ಸಿಟ್ಟು. ಆಫೀಸ್ನಲ್ಲಿ ಹೋಗಿ ಯಾರ ಮೇಲೆ ಸಿಟ್ಟು? ಫೈಲಿನ ಮೇಲೆಯೋ? ಯಾರ ಅಕ್ಕಪಕ್ಕದವರ ಮೇಲೆ ದೊಡ್ಡ ಕಣ್ಣು ಮಾಡಿಕೊಂಡಿರು? ನಿನ್ನ ಇಟ್ಟಿದ್ದೆ ಇವತ್ತಿಲ್ಲ, ಅಲ್ಲಿ ಎಲ್ಲಿ ಹೋಗುತ್ತೆ, ಅದಕ್ಕೆ ಕೈಗಾಲು ಬರುತ್ತಾ? ಹೀಗೆ ವಿಚಿತ್ರ ನಮ್ಮ ಸಿಟ್ಟುಗಳ ಸ್ಥಾನದಲ್ಲಿ, ಉಪಯೋಗಕ್ಕಿಲ್ಲದು. ಪ್ರಸಂಗ ಬಂದರೂ, ಪ್ರಕರಣ ಸಿಕ್ಕಿದ್ರೂ ಯಾವುದೇ ಮನಸ್ಸಿನಲ್ಲಿ ಕ್ರೋಧ ಭಾವನೆ ಬಾರದಂತೆ ಮಾಡುವುದು ಅದು ಬಹಳಷ್ಟು ದೊಡ್ಡ ಜಿತೇಂದ್ರಿಯತೆ ಅಂತ. ಅದನ್ನ ಶಿಬಿ ಹೋಗಲಿ ಅಂತ ಹೀಗೆ ಒಂದು ರಹಸ್ಯವಾದ ಬಹಳ ಒಳಗಿನ ಮೌಲ್ಯದ ಚಿಂತನೆಯ ಜೊತೆಯಲ್ಲಿ ಅವನ ಕತೆಗಳು. ಹಾಗೆ ಇದೇ ಶಿಬಿಯ ಪರೀಕ್ಷೆಯ ಕತೆ ಹಿಂದೆ ಹೇಳಿದ್ದೇನೆ, ನಿಮ್ ನೆನಪುಂಟೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಬಹಳ ಹಿಂದೆ ಅಂದ್ರೆ ವನಪರ್ವದಲ್ಲಿ ಕಾಡಿನಲ್ಲಿ ಪಾಂಡವರು ಬಂದಾಗಲೇ ತೀರ್ಥಕ್ಷೇತ್ರ ಸಂಚಾರ ಮಾಡುವಾಗ ಒಂದು ಕಡೆಯಲ್ಲಿ ಇದು ಶಿಬಿಯ ಧರ್ಮಾತ್ಮನಾದವನ ಜಾಗ, ಯಜ್ಞ ಮಾಡಿದ ತಾಣ ಹೇಳುವಲ್ಲಿ ಶಿಬಿಯ ಕತೆ ಹೇಳಿದ್ದಾರೆ. ಆದರೆ ಇಲ್ಲಿ ಬೇರೆ ಅರ್ಥದಲ್ಲಿ ಹೇಳಿದ್ದು ಕತೆ, ಅಲ್ಲಿ ಕತೆಯಾಗಿ ಹೇಳಿದ್ದು ಇಲ್ಲಿ ಭಾಷೆಯ ವೈಲಕ್ಷಣ್ಯದಲ್ಲಿ ಹೊರಗೆ ಬಂದದ್ದು. ಕಪೋತ ಒಂದು ಪಾರಿವಾಳ ಶಿಬಿಯ ತೊಡೆಯ ಮೇಲೆ ಬಿತ್ತು. ಮಂತ್ರಿ ನೋಡಿ ಹೇಳಿದ, ಅದು ಪ್ರಾಣಭಿಕ್ಷೆ ಕೇಳುತ್ತಾ ಉಂಟು ಅಂತ. ಹಿಂದಿನಿಂದ ಗಿಡುಗ ಒಂದು ಓಡಿಸಿಕೊಂಡು ಬರ್ತಾ ಇದೆ. ರಾಜ ಅದನ್ನು ಕೈಯಲ್ಲಿ ಹಿಡ್ಕೊಂಡ ಪಾರಿವಾಳವನ್ನು. ಮಂತ್ರಿ ಹೇಳ್ತಾನೆ, ಗಿಡುಗ ಎಗರಿಸುತ್ತದೆ, ನೀನದಕ್ಕೆ ರಕ್ಷಣೆ ಕೊಡಬೇಕು ಅಂತ. ಆಗ ಗಿಡುಗ ನುಂಗಲಿಕ್ಕೆ ಬಂದಾಗ ರಾಜ ಆಗುವುದಿಲ್ಲ ಅಂತ ಹೇಳಿದ. ಪಾರಿವಾಳ ಹೇಳುತ್ತೆ, ನನ್ನನ್ನು ಕೊಡಬೇಡ ಗಿಡುಗನ ಕೈಗೆ ಅಂತ. ಪಾರಿವಾಳ ಮಾತಾಡ್ತದೆ ಆಗ, ನಾನು ಗದಾಮಿ ವೇದಂ
ನಾನು ವೇದವನ್ನು ಹೇಳುತ್ತೇನೆ. ವಿಚಿನೋಮಿ ಛಂದ, ನನಗೆ ಛಂದಶಾಸ್ತ್ರಗಳು ಯಜುರ್ವೇದಗಳು ನನಗೆ ಅರ್ಥ ಆಗ್ತಾ ಇದೆ. ಸರ್ವೇ ವೇದಾಹ ಅಕ್ಷರಶೋ ಮೇ ವಿದಿತಾಹ ಅಧೀತಾಹ, ಪ್ರತಿ ಅಕ್ಷರಕ್ಷರದ ಮೇಲೆ ಗಮನ ಕೊಟ್ಟು ನಾನು ಎಲ್ಲ ವೇದಗಳನ್ನು ಅಭ್ಯಾಸ ಮಾಡಿದ್ದೇನೆ. ನ ಸಾಧು ದಾನಂ ಶ್ರೋತ್ರಿಯಸ್ಯ ಪ್ರದಾನಂ, ಒಬ್ಬ ತಿಳಿದವನ ವೇದ ಬಲ್ಲವನ ದಾನ ಅನ್ನುವುದು ಅದು ಲೋಕದಲ್ಲಿ ಹೇಳಲಿಲ್ಲ. ಯಾರ್ಯಾರನ್ನಾದರೂ ಮನುಷ್ಯರನ್ನು ದಾನ ಮಾಡಬಹುದಂತೆ, ದಾಸರನ್ನಾಗಿಸಿ ಸೇವಕರನ್ನಾಗಿಸಿ ಕೊಡಬಹುದು, ಆದರೆ ಒಬ್ಬ ಜ್ಞಾನಿಯ ದಾನ ಎನ್ನುವುದು ಶಾಸ್ತ್ರದಲ್ಲಿ ನಿಷಿದ್ಧ ಅಂತದೆ. ಈ ಕಪೋತ ಹೇಳುತ್ತಾ ಉಂಟು, ಒಂದು ಪಾರಿವಾಳ ಹೇಳುತ್ತಾ ಉಂಟು. ಮಾ ಪ್ರಾದಾಹ ಶೇನಾಯ ನ ಕಪೋತೋಸ್ಮಿ ದಮ್ಮಯ್ಯ, ನನ್ನನ್ನು ಗಿಡುಗನಿಗೆ ಕೊಡಬೇಡ, ನಾನು ಪಾರಿವಾಳ ಅಲ್ಲ, ಪಾರಿವಾಳ ಅಲ್ಲ ಅಂತ ಹೇಳ್ತದೆ. ನಾನು ಒಬ್ಬ ಋಷಿ ಇದ್ದೇನೆ, ಪಾರಿವಾಳದ ರೂಪವನ್ನು ತೊಟ್ಟಿದ್ದೇನೆ, ನನಗೆ ವೇದ ಗೊತ್ತುಂಟು, ನನ್ನನ್ನು ಅದಕ್ಕೆ ಹಾಕಬೇಡ. ನೀನು ಗಿಡುಗವು ಮಾತಾಡ್ತದೆ, ಅದು ಋಷಿ ಆದರೆ ಏನಂತೆ, ನಾನು ಒಂದು ಋಷಿ ಆಗ್ತೇನೆ, ನನಗೆ ಇದು ಆಹಾರ ದೇವರು ಕೊಟ್ಟದ್ದು, ನೀನು ಯಾಕೆ ಅಯ್ಯ ವಿಘ್ನ ಮಾಡ್ತಿ, ಒಬ್ಬನ ಆಹಾರಕ್ಕೆ ಅಡ್ಡಿ ಬರುವುದು ಒಬ್ಬ ರಾಜ ಅಂದರೆ ಕಷ್ಟ, ಕೊಡಬೇಕು ನೀನು. ಹೀಗೆ ತಕರಾರು ಎದ್ದಿತು, ಧರ್ಮಶಾಸ್ತ್ರ ಚಿಂತನೆ ನಡೆದಿದೆ, ಅದೆಲ್ಲ ಹಿಂದೆ ಬಂದಿದೆ, ಇಲ್ಲಿ ಹೇಳುವುದಿಲ್ಲ. ಇಲ್ಲಿ ಹೇಳಿದ್ದು ಬೇರೆ ಸಂಗತಿಯವರು, ಕಡೆಗೆ ವೇದ ಗೊತ್ತುಂಟು ನಾನು ವೇದ ಬಲ್ಲವನು ಅನ್ನುವ ಸಂಗತಿಯಲ್ಲಿ ಇಲ್ಲ. ಸರಿ, ನಿನ್ನ ಬಲತೊಡೆಯ ಮಾಂಸವನ್ನು ನನಗೆ ಕೊಡಬೇಕು, ಒಂದೊಮ್ಮೆ ಪಾರಿವಾಳವನ್ನು ನಾನು ಬಿಡುವುದಾದ್ರೆ ಆದೀತು. ರಾಜನೇ ಕೇಳಿದ್ದು, ಬೇರೆ ಏನು ಬೇಕಾದರೂ ಕೊಡ್ತೇನೆ, ನನ್ನ ಪ್ರಾಣವನ್ನು ಕೊಡ್ತೇನೆ, ಕಪೋತದ ಪ್ರಾಣವನ್ನು ಬಿಡಲಿಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂದಾಗ, ಸರಿ ನಿನ್ನ ಬಲತೊಡೆಯ ಮಾಂಸ ನನಗೆ ಬರಲಿ ಅಂತ ಹೇಳಿತ್ತು. ಅಷ್ಟೇ ಗಾತ್ರದ್ದು ತಕ್ಕಡಿ ತಂದು ತೊಡೆಯ ಕತ್ತರಿಸಿ, ತೊಡೆಯ ಮಾಂಸವನ್ನು ಕತ್ತರಿಸಿ, ಒಂದು ಕಡೆಯಲ್ಲಿ ಪಾರಿವಾಳ, ಇನ್ನೊಂದು ಕಡೆಯಲ್ಲಿ ರಾಜನ ತೊಡೆಯ ಮಾಂಸ. ಆಗಲಿಲ್ಲ, ಪಾರಿವಾಳದ ತಕ್ಕಡಿ ಮೇಲೆ ಬರಲೇ ಇಲ್ಲ. ಕಡೆಗೆ ರಾಜನೇ ಇಡೀ ಕೂತ, ನನ್ನನ್ನೇ ಕೊಡ್ತೇನೆ ಬೇಕಾದ್ರೆ ತಿಂದುಕೋ ಅಂತ ಗಿಡುಗನತ್ರ. ಸರಿ, ನಿನ್ನನ್ನೇ ಒಪ್ಪಿಸಿದ್ದೀಯಲ್ಲ, ನೀನು ಒಳ್ಳೆಯವನಾಗು ಅಂತ ಹೇಳಿ ಅವರಿಬ್ಬರು ಹೊರಟೋದ್ರು. ಅದು ಒಂದು ಬಂದದ್ದು ಅಗ್ನಿ, ಮತ್ತೊಬ್ಬ ಇಂದ್ರ. ಅಗ್ನಿ ಹೇಳ್ತಾನೆ, ನೀನು ಕತ್ತರಿಸಿದ ಜಾಗದಲ್ಲಿ ಕಪೋತರೋಮ ಅಂತ ಒಬ್ಬ ಹುಡ್ತಾನೆ, ಪಾರಿವಾಳದ ಬಣ್ಣದವ. ಇವತ್ತು ಪಾರಿವಾಳದ ಬಣ್ಣದ ಸೀರೆ ಅಂದರೆ ಭಾರಿ ಇಷ್ಟ ಎಲ್ಲರಿಗೂ. ಹಾಗೆ ಪಾರಿವಾಳದ ಬಣ್ಣದವನೇ ಒಬ್ಬ ಹುಟ್ಟಿದ್ದಾನೆ, ಆ ಪಾರಿವಾಳದ ಮೈಯ ತುಪ್ಪಳವನ್ನು ಪಡೆದು ನಿಂತವನ ಹಾಗೆ ಅವನು ಹುಡ್ತಾನೆ, ನಾಳೆ ನಿನ್ನ ನೆಲವನ್ನು ರಾಜ್ಯವನ್ನು ನೋಡಿಕೊಳ್ತಾನೆ ಅಂತ ಹೇಳಿ ಹೋಗಿದ್ದಾರೆ. ಅವನು ಹೇಳುವಾಗಲೂ ಬಹಳ ಚಂದ ಮಾಡಿ ಹೇಳಿದ್ದಾನೆ, ವೇದ ಓದಿದವ ನಾನು ಅಂತ. ಅಗ್ನಿ ಅವನು ಕಪೋತವಾಗಿ ಬಂದಿದ್ದಾನೆ ಪಾರಿವಾಳವಾಗಿ, ಇಂದ್ರ ಅವನು ಗಿಡುಗನಾಗಿ ಬಂದಿದ್ದಾನೆ. ಇದು ಅಲ್ಲಿಯ ಚಿಂತನೆಗಳು, ರಹಸ್ಯ ಚಿಂತನೆ ಅದು. ವೇದವನ್ನು ಕಪೋತವನ್ನು ಗಿಡುಗನಿಗೆ ಕೊಡಬೇಡ ಅಂತ, ಅದನ್ನು ಅವನು ವೇದ ಮಾತಾಡಿದ್ದು, ಅಲ್ಲಿ ಹೇಳದ ಸಂಗತಿ ಅದು. ವೇದದ ಧಾಟಿಯಲ್ಲೇ ಹೇಳಿದ್ದಾನೆ, ಗದಾ ಮಿ ವೇದಂ ವಿಚಿನೋ ಮಿ ಛಂದಃ ಸರ್ವೇ ವೇದಾಹ ಅಕ್ಷರಶೋ ಮೇ ಅಧೀತಾಹ. ಬಹಳ ಚಂದವಾಗಿ ವೇದದ್ದೇ ಒಂದು ಧಾಟಿಯ ಶ್ಲೋಕದ ರಚನೆ ಅದು, ವೇದವ್ಯಾಸರ ಬಹಳ ಸುಂದರವಾದ ಒಂದು ಗ್ರಥನೆ. ಹಾಗೆ ಅಂತಹ ವೇದದ ಚಿಂತನೆಯಲ್ಲಿ ನಿಂತ, ನನ್ನನ್ನು ಕೊಡಬೇಡ, ಅವನಿಗೆ ಬಿಟ್ಟಿಡಬೇಡ ದಾನ, ಅದು ಹೇಳಿದ್ದಲ್ಲ. ನ ಸಾಧು ದಾನಂ ಶ್ರೋತ್ರಿಯಸ್ಯ ಪ್ರದಾನಂ ಮಾ ಪ್ರಾದಾಹ ಶೇನಾಯ ನ ಕಪೋತೋಸ್ಮಿ. ವೇದಕ್ಕೆ ಅಭಿಮಾನಿ ಅಗ್ನಿ, ಅಗ್ನೇ ಋಗ್ವೇದ ಅಂತಾರೆ, ಋಗ್ವೇದಕ್ಕೆ ಒಡೆಯ ಅಗ್ನಿ, ಯಜುರ್ವೇದಕ್ಕೆ ಸೂರ್ಯ, ಸಾಮವೇದಕ್ಕೆ ಇಂದ್ರ ಚಂದ್ರ. ಹೀಗೆ ಕ್ರಮ, ಮೂರು ಜ್ಯೋತಿಸ್ಸುಗಳನ್ನು ನಾವು ನೋಡುವುದಾಗಿದ್ದರೆ ಅಗ್ನಿ ಸೂರ್ಯ ಚಂದ್ರ, ಮೂರು ದೇವತೆಗಳನ್ನು ನೋಡುವುದಾಗಿದ್ದರೆ ಅಗ್ನಿ ಸೂರ್ಯ ಇಂದ್ರ. ಹೀಗೆ ಮೂರು ಲೋಕದ ಒಡೆಯರು, ಮೂರು ವೇದದ ಒಡೆಯರು. ಹಾಗಾಗಿ ಅಗ್ನಿ ಹೇಳುತ್ತೆ, ಕಪೋತ ಹೇಳುತ್ತೆ, ನನ್ನನ್ನು ಶೇನನಿಗೆ ಕೊಡಬೇಡ, ವೇದ ಮಾತಾಡ್ತದೆ, ನನ್ನನ್ನು ಆಸೆಪುರುಕರಿಗೆ ಕೊಡಬೇಡ, ಅವರು ತಪ್ಪು ತಪ್ಪು ಅರ್ಥ ಮಾಡಿಕೊಂಡು ಯದ್ವಾ ತದ್ವಾ ಬಳಸ್ತಾರೆ ಅಂತ. ವೇದ ಇರುವುದು ಅಧ್ಯಾತ್ಮವನ್ನು ಗೆದೆಯಲಿಕ್ಕೆ, ವೇದ ಇರುವುದು ನಮ್ಮ ಬಯಕೆಗಳನ್ನು ಮುಗಿಸ್ಲಿಕ್ಕೆ ಅಲ್ಲ ಅಂತಾರೆ. ವೇದವನ್ನು ದುರುಪಯೋಗ ಮಾಡಬಾರದು. ಶೇನ ಅಂದರೆ ಸುಖವನ್ನು ಪಡೆಯುವ ಆಸೆ ಉಳ್ಳದ್ದು ಅಂತ, ಗೃದ್ರ ಅಂದರೆ ಅದಕ್ಕೆ ಬಹಳ ಬಯಕೆಗಳು ಅಂತ, ಅಭಿಕಾಂಕ್ಷೆ ಅಂತ. ನೋಡಿ, ಗೃದ್ರ ದೃಷ್ಟಿ ಅಂತಾರೆ. ಗೃದ್ರ ದೃಷ್ಟಿಯಿಂದ ಏನು ಅರ್ಥ? ಎಲ್ಲಿಯಾದರೂ ಏನಾದರೂ ಚೂರಿದ್ರೂ ಸಾಕು, ಬಾಚುವ ಸ್ವಭಾವ ಅದು. ಎಷ್ಟು ಎತ್ತರದಲ್ಲಿದ್ದರೂ ಸೂಕ್ಷ್ಮ ದೃಷ್ಟಿ ಇರುವುದು, ಅದು ಹಾರುವುದೇನೋ ಬಾರಿ ಎತ್ತರದಲ್ಲಿ, ಆದರೆ ಅದರ ಕಣ್ಣಿರುವುದು ಕೆಳಗಿನ ಕೋಳಿ ಮರಿಯಲ್ಲಿ, ಇದು ಕಷ್ಟ. ಮನುಷ್ಯ ಬಾರಿ ಎತ್ತರದಲ್ಲಿ ಕೂತಿರಬಹುದು, ಮಾಡುವ ಕೆಲಸ ನೀಚಾತಿ ನೀಚ,
ಅದಕ್ಕೆ ಗೃದ್ರದೃಷ್ಟಿ ಅಂತಾರೆ ಶಾಸ್ತ್ರಕಾರರು. ಅದೊಂದು ಗಿಡುಗ ಅಂತ, ಹದ್ದಿನವನು, ಹದ್ದಿನ ಕಣ್ಣಿನವನು, ಹದ್ದಿನ ಹಾಗೆ ಅಂತ. ಎಲ್ಲಿಯೋ ಎಗರ್ಲಿಕ್ಕೋ, ಯಾವುದೋ ಬಾಚಿಲಿಕ್ಕೋ, ಯಾವುದೋ ಒಂದು ಕ್ಷುದ್ರವಾದ ಬಯಕೆಗೋ ಅದು ಕಾಯ್ತಾ ಇರುವಂಥದ್ದು ಅಂತ. ಅದಕ್ಕೆ ಇದು ಕಪೋತ, ಕ ಅಂದ್ರೆ ಸುಖ, ಒಂದು ಚಿಕ್ಕ ಸುಖದ ಮರಿ. ಯಾವುದು ಕ ಅಂದ್ರೆ? ಬ್ರಹ್ಮ, ಭಗವಂತನ ಮರಿ ಇದು ಅಂದ್ರೆ ಜ್ಞಾನ. ಒಂದು ಒಳ್ಳೆಗೆ ವೇದ ಜ್ಞಾನವನ್ನು ಎಲ್ಲಿಯೋ ಅಸ್ಥಾನದಲ್ಲಿ ಲೌಕಿಕ ಸುಖದ ತಾಣದಲ್ಲಿ ಹಾಕಬೇಡ. ಅಧ್ಯಾತ್ಮದ ಸುಖದ ಸವಿಯೇ ಬೇರೆ, ಸಂಸಾರದ ಲೋಕದ ಒಂದು ಸಂತೋಷದ ಕ್ರಮವೇ ಬೇರೆ. ಆದ್ರಿಂದ ನಾನು ಅಧ್ಯಾತ್ಮವಾದಿ ಇದ್ದೇನೆ, ವೇದದ ತುಣುಕು, ಅದು ಯಾರಿಗೋ ತಪ್ಪು ಕಲ್ಪನೆಯಲ್ಲಿ ಸಿಗದಂತೆ ಇರಲಿ, ಹೀಗೆ ಬೇಡಿಕೊಳ್ಳುವ ಒಂದು ಕ್ರಮ ಬಹಳ ಸುಂದರವಾದದ್ದು. ಹಾಗೆ ಶಿಬಿ ನ್ಯಾಯಯುತವಾಗಿ ಅದನ್ನು, ಅಗ್ನಿಯನ್ನು ಸಾಕಿದ್ದಾನೆ, ಕಳುಹಿಸಿಕೊಟ್ಟಿದ್ದಾನೆ. ಮತ್ತೊಂದು ಕತೆ ಹೇಳ್ತಾರೆ ಶಿಬಿದ್ದು. ಇದು ಸಮಾಧಿ ಭಾಷೆದ್ದು, ಇದೇನು ಕಷ್ಟ ಇಲ್ಲ, ಸುಲಭ, ಎಲ್ರಿಗೂ ಅರ್ಥ ಆಗುವಂಥದ್ದು. ಸುಹೋತ್ರ ಕುರುವಂಶದವ ಬರ್ತಾ ಇದ್ದಾನೆ, ಅವನಿಗೆ ಎದುರಾಗಿ ಉಶೀನರ ದೇಶದ ಶಿಬಿಯೂ ಬರ್ತಾ ಇದ್ದಾನೆ. ಇಬ್ಬರು ಎದುರು ಬದರಾಗಿದ್ದಾರೆ ದಾರಿಯಲ್ಲಿ. ಯಾರು ಆಚೆ ಹೋಗುವುದು, ಯಾರೀಚೆ ಬರುವುದು? ಇದು ನಮ್ಮಲ್ಲಿಯೂ ಕೆಲವೊಮ್ಮೆ ಆಗುತ್ತೆ ದಾರಿಯಲ್ಲಿ ಹೋಗುವಾಗ. ಮನುಷ್ಯರಿಗೆ ಆಗೋದು ಬಹಳ ಕಮ್ಮಿ, ವಾಹನಗಳಿಗೆ ಹೆಚ್ಚಾಗುತ್ತೆ ಇದು. ಇಬ್ಬರು ದಾರಿ ಕೊಡ್ಲಿಲ್ಲ, ಯಾರು ಆಚೆ ಹೋಗುವುದು, ಯಾರೀಚೆ ಬರುವುದು ಅಂತ. ಯಾಕೆಂದ್ರೆ ಇಬ್ಬರು ತಾವು ಸಣ್ಣವರಲ್ಲ, ತಾವು ಸಣ್ಣವರಲ್ಲ ಅಂತ. ತಾವು ದೊಡ್ಡವರು, ತಾವು ದೊಡ್ಡವರು ಅಂತ ಇರಲಿಲ್ಲ. ನಮ್ಮಲ್ಲಿ ಅಂಥದ್ದು ಇರ್ತದೆ, ನಾವು ಸಣ್ಣವರಲ್ಲ ಎನ್ನುವ ಯೋಚನೆ ಮಾತ್ರ ಅವರಲ್ಲಿ ಇತ್ತು. ಯಾರು ಆಚೆ ಹೋಗುವುದು, ಈಚೆ ಹೋಗುವುದು? ಕಡೆಗೆ ನಾರದರು ಬಂದರು. ನಾರದರ ಹತ್ರ ಕೇಳ್ತಾರೆ, ಈಗ ನಾವು ಯಾರು ಆಚೀಚೆ, ಯಾರಿಗೆ ಯಾರು ಜಾಗ ಕೊಡಬೇಕು ಅಂತ ಇಷ್ಟೇ. ನಾರದರು ಹೇಳ್ತಾರೆ, ನೋಡಿ ನಾನೊಂದು ಮಾತು ಹೇಳ್ತೇನೆ, ಮತ್ತೆ ತೀರ್ಮಾನ ನಿಮಗೆ ಬಿಟ್ಟದ್ದು. ಇನ್ನು ನಾರದರು ಹಾಗೆ, ಕಡೆಗೆ ನೀನು ಹೋಗು ಹೇಳಿದರೆ ಯಾರಿಗೆ ಹೇಳುವುದು? ಬೇಡ, ನಾನೊಂದು ಮಾತು ಹೇಳ್ತೇನೆ ಅಂದರು. ಇದು ತಪ್ಪಿಸಿಕೊಳ್ಳುವ ಚಮತ್ಕಾರಗಳು, ಜೊತೆಯಲ್ಲಿ ನಾವು ಪಾಲಿಸಬೇಕಾದ ಧರ್ಮಗಳಿತ್ತು. ಯಾವತ್ತು ಹೀಗೆ ಒಂದು ಕ್ರಮ ಉಂಟು. ಯಾರನ್ನಾದರೂ ನಾವು ಗೆಲ್ಲಬೇಕು ಅಂತ ಇದ್ರೆ ಅದಕ್ಕೆ ಬಹಳ ಮುಖದ ಒಂದು ಉಪಾಯಗಳುಂಟು. ಜಯೇತ್ ಕದರಿಯಂ ದಾನೇನ ಸತ್ಯೇನ ಅನೃತವಾದಿನಂ. ಒಬ್ಬ ಬಡವ ಇದ್ದಾನೆ, ಏನಿಲ್ಲ ಪಾಪ, ಅಂಥವನನ್ನು ನಾವು ನಮ್ಮ ಬುಟ್ಟಿಗೆ ಹಾಕ್ಕೊಳ್ಬೇಕು, ನಮ್ಮ ವಿಶ್ವಾಸಕ್ಕೆ ಅವನು ಬರಬೇಕು, ಅವನನ್ನು ಗೆಲ್ಲಬೇಕು ಅಂತ ಇದ್ರೆ ಅವನಿಗೇನಾದರೂ ಕೊಡಬೇಕಂತೆ. ಜಯೇತ್ ಕದರಿಯಂ ದಾನೇನ, ಬಡವನನ್ನು ಪ್ರೀತಿಸಿಕೊಳ್ಳುವುದು, ತನ್ನದಾಗಿಸಿಕೊಳ್ಳುವ ಕ್ರಮ ಏನಂದ್ರೆ ಅವನೇನಾದರೂ ಕೊಡುವ ಮೂಲಕ ದಾನದಿಂದ ನಮ್ಮವನಾಗ್ತಾನ ಅವನು. ಅವನ ಹತ್ರ ಹೋಗಿ, ಬಡವನ ಹತ್ರ ಹೋಗಿ ಎರಡು ಗುದ್ದುವುದಲ್ಲ, ನೀನು ಹೇಳಿದ ಕೇಳುತ್ತೇ ಇಲ್ಲ ಅಂತ. ಅವನಿಗೆ ಮನಸ್ಸಿನಲ್ಲಿ ಕೇಳಲಿಕ್ಕೆ ಬರುವುದಿಲ್ಲ, ನೀವು ಬಲಾತ್ಕಾರದಲ್ಲಿ ಏನು ಮಾಡಿಸ್ಲಿಕ್ಕೆ ಬರುತ್ತೆ, ಅದು ಏನಾದರೂ ಅವನಿಗೆ ಬೇಕಾದ್ದು ಕೊಡಿ ನೋಡಿ, ಅನ್ನ ಬಟ್ಟೆ ಎಲ್ಲ ಖುಷಿಯಾಗುತ್ತೆ. ಹಾಗೆ ಜಯೇತ್ ಕದರಿಯಂ ದಾನೇನ ಸತ್ಯೇನ ಅನೃತವಾದಿನಂ. ಸುಳ್ಳುಗಾರನನ್ನು ಗೆಲ್ಲಬೇಕು, ಹೋಗಿ ಸುಳ್ಳು ಹೇಳ್ತಾ ಕೂತ್ಕೊಳ್ಳುವುದಲ್ಲ, ಸತ್ಯದಿಂದ ಗೆಲ್ಲಬೇಕಂತೆ. ಅದು ನಮ್ಮ ದೇಶದಲ್ಲಿ ಎಷ್ಟು ಗೊತ್ತಿಲ್ಲ, ಸತ್ಯದಿಂದ ಸುಳ್ಳನ್ನು ಗೆಲ್ಲಬೇಕು ಅಂತಾರೆ. ಇವತ್ತು ಹಾಗಿದ್ರೆ ಬಹಳ ಕಷ್ಟ ಇರ್ತಿತ್ತು ಅಂತ. ಇದು ಭಾರತದ ಸಂದೇಶ ಇದು. ಯಾವತ್ತು ಸುಳ್ಳನ್ನು ಗೆಲ್ಲಿಕ್ಕೆ ಜಾಗ ಇರುವುದು ಒಂದು ಸತ್ಯ ಮಾತ್ರ. ಸತ್ಯ ಇದ್ದರೆ ಅದು ಹಿಂದೆ ಇತ್ತು, ಎತ್ತಲು ಭಯವಿಲ್ಲ ಅಂತ. ಇವು ಎತ್ತಲಿಕ್ಕೆ ಭಯ ಇಲ್ಲ ಅಷ್ಟೇ, ಮತ್ತೆಲ್ಲ ಆಗತ್ತೆ. ಹೀಗೆ ಬಹಳ ವಿಚಿತ್ರವಾಗಿ ಒಂದು ಸಂದೇಶ ಕೊಟ್ಟರು. ಅದರ ಜೊತೆಯಲ್ಲಿ ಮತ್ತೆ ಹೇಳ್ತಾನೆ ಒಬ್ಬ, ಜಯೇತ್ ಸತ್ಯೇನ ಅನೃತವಾದಿನಂ ಜಯೇತ್. ಕಡೆ ಕಾಮದಿಂದಾಗಿ ಕ್ರೋಧವನ್ನು ಗೆಲ್ಲಿಕ್ಕಾಗುತ್ತೆ. ಎಂತಹ ಕ್ರೂರ ಕರ್ಮಿಯನ್ನು, ಕ್ಷಮೆಯ ಸಹನೆಯನ್ನು ಇಟ್ಟುಕೊಂಡ್ರೆ, ಬಹಳಷ್ಟು ಒಳಗಿಂದ ಶಾಂತಿಯಾಗಿ ಬಿಟ್ರೆ, ಕ್ಷಮೆಯ ಕ್ರೂರ ಕರ್ಮಾಣಂ. ಎಂತಹ ಕ್ರೂರನು ಇರಬಹುದು ಬೇಕಾದ್ರೆ, ಅವನನ್ನು ನಾವು ಪಾರು ಮಾಡಲಿಕ್ಕೆ ಬರುತ್ತೆ. ನಾವು ಕ್ರೂರರಾಗಿ ಬಿಟ್ರೆ ಆಗುವುದಿಲ್ಲ, ಅದಕ್ಕೆ ಶಾಂತಿ ಬೇಕು. ಅಸಾಧುಂ ಸಾಧುನಾಜಯ, ಒಬ್ಬ ಅಸಾಧು ಇದ್ದಾನೆ, ದುಷ್ಟ ಇದ್ದಾನೆ, ಅವನನ್ನು ನಾವು ತೆಪ್ಪಗಿದ್ರೆ ಸಾಕಂತೆ, ಸಾಧುಗಳಾಗಬೇಕಂತೆ. ಸಾಧು ವೇಷ ಅಲ್ಲ, ಸಾಧುತ್ವವೇ ಬರಬೇಕು, ಗೆಲ್ಲಿಕ್ಕಾಗತ್ತೆ. ಈಗ ನಾಲ್ಕು ಮಾತು ಕೊಟ್ಟರು ನಾರದರು. ಇನ್ನು ತೀರ್ಮಾನ ಮಾಡಿಕೊಳ್ಳಿ, ನೀವು ಬುದ್ಧಿವಂತರಿದ್ದೀರಿ, ನಾನೆಂತ ಹೇಳುವುದು ಅಂತ. ಆನಂದ್ ಸೀದೋದ ಯೋಚನೆ ಮಾಡಿದ್ರು ಒಬ್ರಿಗೊಬ್ರು, ಈಗ ಯಾರು ಕ್ರೂರ ಯಾರು ಸಾಧು, ನಿಜವಾಗಿ ಯೋಚನೆಗೆ ಬಂದದ್ದಲ್ಲಿ ಅವರಿಗೆ. ಅದರಿಂದ ಏನು ಮಾಡಿದ ಉಶೀನರ ಶಿಬಿ, ಬಹಳ ದೊಡ್ಡ ಸಾಧುಶೀಲ ಅನ್ನುವ ಯೋಚನೆಯನ್ನು ಕುರುಸು ಹೋತ್ರ ಮಾಡಿಕೊಂಡ, ಅವನ ಪ್ರದಕ್ಷಿಣೆಯಾಗಿ ಅವನಿಗೆ ದಾರಿ ಕೊಟ್ಟು ಹೋಗಿಬಿಟ್ಟ. ನಿಜವಾಗಿ ಶಿಬಿ ದೊಡ್ಡವನೇ, ಆ ಅರ್ಥವನ್ನು ಸುಹೋತ್ರ ಮಾಡಿಕೊಂಡ, ಆದ್ರಿಂದ ಅವನು ದೊಡ್ಡವನೇ. ಯಾರಿಗೆ ಸಂದೇಶ ಅರ್ಥ ಆಗುವುದಿಲ್ಲ ಅವರು ನಿಜವಾಗಿ ದಡ್ಡವರಾಗ್ತಾರೆ, ದೊಡ್ಡವರಲ್ಲ ದಡ್ಡವರು, ದಡ್ಡರಾಗಿ ಬಿಡ್ತಾರೆ. ಅದರಿಂದ ಇಲ್ಲಿ ಈ ನಾರದ ಬಹಳ ಚೆನ್ನ ಮಾತಾಡಿದ, ನಿಮ್ಮಲ್ಲೇ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅಂತ ಹೇಳಿ ಮಾತು ಇಟ್ಟ.
ತಾನು ಸಾಧುವಾಗಿರಬೇಕು, ತಾನು ಕ್ಷಮಾಶೀಲನಿರಬೇಕು, ತಾನು ಒಳ್ಳೆಯವನಂತಾಗಬೇಕು ಅಂತ ಹೇಳಿ ಆಗಬೇಕು ಅಂತ ಹೇಳಿ ಹೊರಟವ ಸುಹೋತ್ರ. ಆಗಿದ್ದೇನೆ ಎಂದು ಗೊತ್ತಿದ್ದರಿಂದ ಶಿಬಿ ಸುಮ್ಮನಿದ್ದಾನೆ. ಹೀಗೆ ಇಬ್ಬರೂ ಒಳ್ಳೆಯವರಾದರು, ಇದು ಕಲೀಲಿಕ್ಕಿರುವಂಥದ್ದೊಂದು. ಈಗ ಸಮಾಧಿ ಭಾಷೆ, ಇದರಲ್ಲಿ ಏನು ಬಹಳ ಕಷ್ಟ ಇಲ್ಲ, ಏನು ಹುಡುಕ್ಲಿಕ್ಕೆ ಏನಿಲ್ಲ. ಹೀಗೆ ಯಾವ ಭಾಷೆಯಲ್ಲಿ ಯಾವುದು ಹೇಳಿದ್ದಾರೆ ಅಂತ ಹೇಳದೆ ಕಥೆಯನ್ನು ಬಹಳಷ್ಟು ಹೇಳಿದ್ದಾರೆ. ನಾವು ಮಾರ್ಕಂಡೇಯರ ಹತ್ರ ಮತ್ತೆ ಮಾತಾಡುವ. ಧರ್ಮರಾಜ ಕತೆ ಕೇಳುವಾಗ ಮಾರ್ಕಂಡೇಯರ ಹತ್ರ ಕೇಳುತ್ತಾನೆ, ಸ್ವಾಮಿ ಎಲ್ಲ ಸರಿ ಹೌದು, ನಿಮ್ಮ ಪುರಾಣ ನಾನು ಕೇಳಲೇ ಇಲ್ಲ, ನಿಮ್ಮ ಕತೆ ನನಗೆ ಗೊತ್ತೇ ಆಗಲಿಲ್ಲಲ್ಲ. ಈಗ ನಮ್ಮ ಕತೆ ಮೊದಲು ಹೇಳ್ತೇನೆ ಅಂತ ಧರ್ಮರಾಜ, ನಾವು ಬಹಳ ಕಷ್ಟಪಡ್ತಾ ಇದ್ದೇವೆ, ಕಾಡಿನಲ್ಲಿ ತಿರುಗಿದ್ದೇವೆ, 10 ವರ್ಷ ಆಗ್ತಾ ಬಂತು. ಆದರೆ ಅನ್ಯಾಯ ಮಾಡಿದವರು, ಅನ್ಯಾಯದಿಂದ ಸಂಪತ್ತನ್ನು ಬಗಲಿಗೆ ಹಾಕಿಕೊಂಡವರು ಎಷ್ಟು ಸುಖವಾಗಿದ್ದಾರೆ ನೋಡಿ. ಈ ಸುಖ, ಈ ದುಃಖ, ಈ ಕರ್ಮ ಸಿದ್ಧಾಂತ ಇದೆಲ್ಲ ಅರ್ಥವೇ ಆಗೋದಿಲ್ಲ ಅಂದ ಧರ್ಮರಾಜ. ನಮಗೆ ಬಹಳ ಕಷ್ಟವಾದದ್ದು ಕರ್ಮ ಸಿದ್ಧಾಂತವೇ, ಎಷ್ಟು ಹೇಳಿದರೂ ಅರ್ಥ ಆಗುವುದಿಲ್ಲ. ಗುರುಗಳು ಬಹಳ ಸುಂದರವಾಗಿ ಕರ್ಮಯೋಗವನ್ನು ನಿಮಗೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ, ಆದರೂ ಮತ್ತೆ ಪ್ರಶ್ನೆ ಉಳಿತದೆ, ಅದೇ ಕರ್ಮ ಸಿದ್ಧಾಂತ. ಕೇಳುತ್ತಾನವನು, ಈ ನಾವೇ ಮಾಡುವುದಾಗಿದ್ರೆ ಬೇಡ, ಮಾಡಿದ್ದನ್ನೆಲ್ಲ ನಾವೇ ಪಡೆಯುವುದಾಗಿದ್ರೆ ಅಲ್ಲ, ಮಾಡಿದ್ದಕ್ಕೆ ಎಲ್ಲವನ್ನೂ ನಾವೇ ಪ್ರತಿಫಲವಾಗಿ ಉಣ್ಣುವುದಾಗಿದ್ರೆ, ಅಂದರೆ ಮಾಡಿದ ತಪ್ಪಿಗೋ ಒಪ್ಪಿಗೋ ಶಿಕ್ಷೆಯೋ ಅಥವಾ ಲಾಭವೋ ನಮಗೇ ಆಗಿದ್ರೆ ಈ ದೇವರ ಮಧ್ಯೆಯಲ್ಲಿ ಯಾಕಿರುವುದು? ದೇವರು ಮಾಡಿಸ್ತಾನೆ, ಎಲ್ಲ ದೇವರ ಕೈಯಲ್ಲಿ ಉಂಟು. ಯಾಕೆ ಹೇಳುತ್ತಾರೆ, ಎಲ್ಲ ದೇವರ ಕೈಯಲ್ಲಿದ್ದರೆ ನಾವು ಯಾಕೆ ಪಡೆದು ತಿನ್ನಬೇಕು? ಅಲ್ಲ, ಎಲ್ಲ ದೇವರ ಕೈಯಲ್ಲಿದ್ದರೆ ನಾವು ಯಾಕೆ ಸುಖಿಗಳಾಗಬೇಕು? ಅದರಿಂದ ಈ ದೇವರು ಬೇಡ, ಈ ದೇವರು ಅದನ್ನೆಲ್ಲ ಬದಿಗಿಡಿ, ನಾವು ಮಾಡುತ್ತೇವೆ ನಾವು ಪಡೆಯುತ್ತೇವೆ ಇಷ್ಟು ಸಾಕು. ಅಲ್ಲ, ನಾವು ಮಾಡುತ್ತೇವೆ ಪಡಿತೇವೆ ಅದು ಹೇಳಲಿಕ್ಕೆ ಆಗುವುದಿಲ್ಲ. ಮಾಡಿದವ ಪಡಿತಾನೋ, ಅನ್ಯಾಯ ಮಾಡಿದವ ದುರ್ಯೋಧನ ದುಃಖವನ್ನು ಪಡಿತಾನೋ? ಇಲ್ಲ, ನಾವು ಮಾಡಿದ್ದು ಧರ್ಮ, ನಾವು ಪಡೆದಿಂತ ಇದ್ದೇವೆ, ದುಃಖ ಪಡ್ತಾ ಇದ್ದೇವೆ, ಆದರೆ ಮಾಡಿದ್ದು ಪಡೆಯುವುದು ಅಲ್ಲ. ಹೀಗೆ ಹೇಳಬಹುದು, ಯಾರು ಧರ್ಮವನ್ನು ಮಾಡ್ತಾನೆ ಅವನು ಸೀದು ಹೋಗ್ತಾನೆ, ಯಾರು ಅಧರ್ಮವನ್ನೇ ಇಷ್ಟಪಡ್ತಾನೆ ಅವನು ಮೆರಿತಾ ಇರ್ತಾನೆ. ನಾಳಿಂದ ಹಾಗೆ ಮಾಡುವ, ಇದು ಧರ್ಮದ ಸಿದ್ಧಾಂತ ಅಂತ. ಇದು ಕರ್ಮದ ತಿಳಿವು. ಕರ್ಮ ಅಂದ್ರೆ ಏನು ಅಂದ್ರೆ, ದುಷ್ಟಕರ್ಮ ಮಾಡಿದವ ಮೆರಿತಾನೆ, ಶಿಷ್ಟಕರ್ಮ ಆಚರಣೆ ಮಾಡಿದವ ಮತ್ತಷ್ಟು ಕುಗ್ತಾನೆ, ಕಷ್ಟಪಡ್ತಾನೆ. ಯಾರು ಮಾಡ್ತಾರಾಗ ಒಳ್ಳೆಯ ಕೆಲಸ, ಅದನ್ನು ನನಗೆ ಇಷ್ಟ ಆಗಲಿಲ್ಲ, ಈ ಕರ್ಮದ ಸಿದ್ಧಾಂತ ನನಗೆ ಸರಿಯಾಗಲಿಲ್ಲ, ಈ ದೇವತೆಗಳು ಯಾಕೆ ಒಬ್ಬನಿಂದ ಕಷ್ಟಪಡಿಸ್ತಾರೆ ಮಾಡಿಸ್ತಾರೆ ಎನ್ನುವುದು ನನಗೆ ಅರ್ಥ ಆಗಲಿಲ್ಲ ಅಂತಾನೆ. ಬೇಡ, ದೇವತೆಗಳಾದರೂ ನಮ್ಮೊಟ್ಟಿಗಿರ್ಬೋದಲ್ಲ, ನಾವು ಮಾತ್ರ ಯಾಕೆ ಸಾಯುವುದು? ನಾವು ಸಾಯುವುದು ಅಲ್ಲ, ನಾವು ಸಾಯುವುದು ಹೇಳಲಿಕ್ಕೂ ಆಗೋದಿಲ್ಲ, ಇದು ಕಷ್ಟವೇ. ಮತ್ಯಾರು ಸಾಯುವುದು ಅಂತ, ದೇವತೆಗಳೇ ಸಾಯುವುದು ಒಂದು ಲೆಕ್ಕದಲ್ಲಿ, ಒಳಗಿದ್ದವರು ದೇವತೆಗಳಲ್ಲ, ಅವರು ಎದ್ದು ಹೋಗುವುದಲ್ಲ ಸಾಯಲಿಕ್ಕೆ. ಹೌದು, ನಾವು ಹೇಳೋ ಭಾಷೆ ಅದೇ ಇರ್ತದೆ. ಈ ಕಣ್ಣೊಂದು ಕಾಣುವುದೇ ಇಲ್ಲ, ಮೊನ್ನೆ ಮೊನ್ನೆ ಸಮ ಕಾಣ್ತಿತ್ತು ಅಂತೇವೆ ಸಾಯಲಿಕ್ಕೆ. ಹೌದು, ದೇವತೆಗಳು ಸತ್ರು, ಕಣ್ಣಿನಲ್ಲಿ ಕೂತ ದೇವತೆ ಅವನು ಸತ್ತ, ಇಲ್ಲಿಂದ ಸತ್ತ ಅಂತ ಹೋಗಿ ಸತ್ತ ಹೋಗಲಿ, ಕಿವಿ ಕೇಳ್ತಾ ಇಲ್ಲ, ಮೊನ್ನೆ ಮೊನ್ನೆ ಕೇಳ್ತಿತ್ತು ಈಗ ಕೇಳುವುದಿಲ್ಲ. ಕಾಲು ಹಾಗೆ ಬಹಳ ದೂರ ನಡೀತಾ ಇತ್ತು, ಈಗ ನಡೀಲಿಕ್ಕೆ ಒಂದು ಹೆಜ್ಜೆ ಹಾಕ್ಲಿಕ್ಕೆ ಇಷ್ಟಪಡುವುದಿಲ್ಲ. ಕೆಲವೊಮ್ಮೆ ತಿನ್ಲಿಕ್ಕೂ ಹಾಗೆ, ಕೆಲವರಿಗೆ ಅವರಿಗೆ ಎಷ್ಟು ಕಷ್ಟಪಡ್ತಾರೆ ತಿನ್ಲಿಕ್ಕೆ, ಮೊನ್ನೆ ಮೊನ್ನೆ ಸಮ ತಿಂತಿದ್ದೇವೋ ಅಂತಾರೆ, ಸ್ವೀಟು ಅದು ಇದು ಎಲ್ಲ. ಈಗ ಸಾಯಲಿಕ್ಕೆ ಅಂದ್ರೆ ಒಳಗೆ ಕೂತ ಆ ಮಧುರ ದೇವತೆ ಎದ್ದೋಗಿದ್ದಾನೆ, ಹಾಗಾಗಿ ಇವನಿಗೆ ಇಷ್ಟ ಆಗ್ತಾ ಇಲ್ಲ. ಹೀಗೆ ಈ ದೇವತೆಗಳು ಒಳಗಿಂದ ಕೂತು ಹೊರಗೋಗಿ ಈ ಮನುಷ್ಯರನ್ನು ಸಾಯಿಸ್ತಾರಲ್ಲ, ಸತಾಯಿಸ್ತಾರಲ್ಲ, ಇದು ಯಾಕೆ? ಹೀಗೆಲ್ಲ ಕರ್ಮದ ಬಗ್ಗೆ, ಒಳತಂತ್ರಗಳ ಬಗ್ಗೆ ಬಹಳಷ್ಟು ಜಿಜ್ಞಾಸೆಯನ್ನು ಧರ್ಮರಾಜ ಇಟ್ಟಿದ್ದಾನೆ. ಮಾರ್ಕಂಡೇಯರು ಹೇಳಿದ್ರು, ಎಲ್ಲರೂ ಹಿಂದೆ ಸಾಯ್ತಿರ್ಲಿಲ್ಲ ಅಂದ್ರು, ಅವರದ್ದೇ ದೃಷ್ಟಾಂತದ್ದು, ಅವರೇನು ಸಾಯ್ತಾ ಇಲ್ಲ, ಬಹಳ ಸಮಯದಿಂದ ಬದುಕಿದ್ದಾರೆ. ಹಾಗಾಗಿ ದೇವತೆಗಳು ಒಂದು ಕೆಲಸ ಮಾಡಿದರು, ಹಿಂದಿನ ಕಾಲದಲ್ಲಿ ಋಷಿಗಳು ದೇವತೆಗಳು ಮನುಷ್ಯರು ಎಲ್ಲರೂ ಬಹಳ ಕಾಲ ಬದುಕ್ತಿದ್ರು. ಆದರೆ ಈ ಮನುಷ್ಯರನ್ನು ಸಾಯಿಸ್ಲಿಕ್ಕೆ ಇಷ್ಟಪಟ್ಟದ್ದು ದೇವತೆಗಳು ಯಾಕೆ ಅಂದರೆ, ಮನುಷ್ಯನದ್ದೇ ಸ್ವಭಾವಗಳು ಅಂತಾರೆ, ಕಾಮಕ್ರೋಧಾಭಿಭೂತಾಸ್ತೆ ಮಾಯಾ ವ್ಯಾಜೋಪಜೀವಿನಃ ಲೋಭ ಮೋಹಾಭಿಭೂತಾಶ್ಚ ದೇವೈ ತ್ಯಕ್ತಾಹ ತಥೋ ನರಾಹ. ದೇವತೆಗಳು ಒಳಗಿನಿಂದ ಅಥವಾ ಹೊರಗಿನಿಂದ ಅಥವಾ ಎರಡೂ ಕಡೆಯಿಂದ ಮನುಷ್ಯರ ಜೊತೆಯಲ್ಲಿ ಕೂತಿದ್ರು, ಅವರ ಜೊತೆಯಲ್ಲಿ ಒಳ್ಳೆಯ ರೀತಿಯಿಂದ ಬದುಕ್ತಿದ್ರು. ಆದರೆ ಮನುಷ್ಯ ಏನು ಮಾಡ್ತಿದ್ದ ಅಂದರೆ, ಪ್ರತಿಯೊಂದನ್ನು ಸ್ವಾರ್ಥದಿಂದ ನೋಡ್ತಾ ಇರ್ತಾನೆ, ತನ್ನ ಬೇಳೆ ಬೇಯಿಸಿಕೊಳ್ಳಿಕ್ಕೋಸ್ಕರ ಉಳಿದದ್ದನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಇದರಿಂದಾಗಿ ಬೇಸರ ಬಂದಂತೆ ದೇವತೆಗಳಿಗೆ, ದೇವತೆಗಳು ನಿಸ್ವಾರ್ಥಿಗಳು, ಏನೂ ಬೇಡ ಅವರಿಗೆ. ಮನುಷ್ಯನಿಂದ ಮಾಡಿಸಿದ್ರೂ ದೇವತೆಗಳಿಗೆ ಏನೂ ಲಾಭ ಇಲ್ಲ, ಮಾಡಿಸುವ ಮೂಲಕ ಮನುಷ್ಯನಿಗೆ ಅದರ ಲಾಭವನ್ನು ತಂದುಕೊಡ್ತಾರೆ. ಇಷ್ಟಾಗಿದ್ರೂ ಮನುಷ್ಯ ಅದನ್ನು ಒಪ್ಪಿಕೊಳ್ಳುವುದಿಲ್ಲ.
ಎಲ್ಲ ಕ್ರೆಡಿಟ್ ತನ್ನ ಮೇಲೆ ಹಾಕಿಕೊಳ್ಳುತ್ತಾನೆ, ಎಲ್ಲ ಲಾಭವನ್ನು ತಾನೇ ಹೊಡಿತಾನೆ, ಹೊಡ್ಕೊಳ್ಳಿ, ಅದರ ಮೇಲೆ ಮೋಸ ಮಾಡ್ತಾನೆ ಅಂತಾರೆ. ದೇವತೆಗಳಿಗೆ ಬೇಸರ ಆದದ್ದು ಅಲ್ಲಿ, ನಮ್ಮ ಕೃತಜ್ಞತೆಯನ್ನು ಅವರು ಬೇಕಾದ್ರೆ ಸ್ಮರಿಸದೇ ಇರಬಹುದು, ನಮ್ಮ ಇರವನ್ನು ಅವನು ಬೇಕಾದ್ರೆ ಒಪ್ಪದೇ ಇರಬಹುದು, ಆದರೆ ನಮಗೆ ಮೋಸ ಯಾಕೆ ಮಾಡ್ತಾರೆ ಹೇಳಿ. ದೇವತೆಗಳು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ರು, ಅವರು ಮಾಡುವುದನ್ನು ಇವ ಅನುಭವಿಸ್ತಾ ಇದ್ರು, ಇವನು ಅಲ್ಲ ಅಂತ ಹೇಳಿಕೊಂಡು ತಿರುಗ್ತಾನಲ್ಲ, ಅವನೆಂತಯ್ಯ ಅಂತ ಕೇಳ್ತಾನಲ್ಲ, ಇದು ಬಹಳ ಕಷ್ಟದ್ದು ಅಂತಾನೆ. ಒಂದು ಸೋಲಾರ್ ಎನರ್ಜಿಯಿಂದ, ಒಂದು ಸೂರ್ಯಶಕ್ತಿಯಿಂದ ಇಡೀ ಜಗತ್ತು ಬದುಕ್ತಾ ಉಂಟು ಅಂದಾಗ ನಿತ್ಯ ಸತ್ಯ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೂ ಆ ಒಂದು ಸೂರ್ಯ ಉದಯಿಸುವ ಹೊತ್ತಿನಲ್ಲಿ ನಾವು ಎದ್ದು ಅವನಿಗೊಂದು ಕೈ ಮುಗಿಯಬೇಕು ಅನ್ನತಕ್ಕ ಎಚ್ಚರ ನಮ್ಮಲ್ಲಿ ಇಲ್ಲ ಅಂತಾಗಿದ್ರೆ ನಾವು ನಾಲಾಯಕ್ಕೆ ಮತ್ತೆ ಅವ್ರು ಬೈಯುವುದು ತಪ್ಪಾಗಾದ್ರೆ ಚೂರು ಇದರಲ್ಲಿ ಸಂಶಯ ಇಲ್ಲ. ಸೋಲಾರ್ ಎನರ್ಜಿ ಇಲ್ಲದಿದ್ದರೆ ಈ ಸೂರ್ಯ ನಾಡಿಯಲ್ಲಿ ಆ ಒಂದು ವಿಶ್ವ ಬೆಳಕು ಕೆಲಸ ಮಾಡದೇ ಹೋಗುವುದು ಅಂತಾಗಿದ್ರೆ ನಾವು ಹೇಳಬಹುದಿತ್ತು. ಬ್ರಹ್ಮನಾಡಿ ಅದು ಎಚ್ಚರಗೊಳ್ಳದೇ ಇದ್ರೆ ಒಳಗಿನಿಂದ ನಮಗೆ ಸಹಸ್ರಾರದಿಂದ ಶಕ್ತಿಪಾತ ಆಗಬೇಕು. ನಾವು ಎಚ್ಚರಗೊಂಡಿದ್ರೆ ಮೇಲಿನ ಬೆಳಕು ಸಹಸ್ರಾರದಿಂದ ನಮ್ಮೊಳಗೆ ಸಂಚಯಗೊಳ್ಳುತ್ತೆ. ನಾಳೆ ನಾವು ಬದುಕಬೇಕು ಅಂದಾಗ ಇವತ್ತದು ಶೆಲ್ ಇದ್ದಾಗೆ ತುಂಬಿಕೊಳ್ಳುತ್ತೆ, ಶಕ್ತಿ ತುಂಬುತ್ತೆ. ನಾವು ಎಚ್ಚರಗೊಳ್ಳದಿದ್ರೆ ನಮ್ಮಲ್ಲಿ ಒಳಗೆ ಒಮ್ಮೆ ಸ್ಟೋರ್ ಆದ ಶಕ್ತಿ ಮಾತ್ರವೇ ಆಯಿತು, ಅದು ಖಾಲಿ ಆಗ್ತಾ ಬರುತ್ತೆ. ಶೆಲ್ ಒಮ್ಮೆ ವೀಕ್ ಆದರೆ ಮುಗಿಯಿತು, ಚಾರ್ಜ್ ಆಗುವುದಿಲ್ಲ. ಇದು ನಿತ್ಯ ಚಾರ್ಜ್ ಆಗುವ ಒಂದು ಸೌರಶಕ್ತಿಯ ವ್ಯವಸ್ಥೆಯನ್ನು ಕೊಡುವಾಗ ನಾವು ಬಿಡ್ತೇವಲ್ಲ. ಇದನ್ನು ಅವ್ರು ಹೇಳಿತ್ತು. ಕಾಮಕ್ರೋಧಾಭಿಭೂತ ಆಸ್ತೆ, ಅವರಿಗೆ ಬರೇ ಬಯಕೆಗಳು ಮಾತ್ರ, ತಾವು ಬದುಕಬೇಕು ಮತ್ತು ಏನಾದರೂ ಪರವಾಗಿಲ್ಲ. ಎಲ್ಲಿ ಆದರೂ ಉಂಟ ಮನುಷ್ಯ ಮನುಷ್ಯನನ್ನು ಹೊಡೆದು ಬದುಕುವುದು ಅಂದರೆ? ಪ್ರಾಣಿ ಪ್ರಾಣಿಗಳು ಸಮರಸವಾದ ಜೀವನ ಮಾಡ್ತೇವೆ, ಹೊಡೆಯುವುದಿಲ್ಲ. ಇನ್ನೊಂದು ಪ್ರಾಣಿಯನ್ನು ಹೊಡೆಯುತ್ತೆ ಬೇಕಾದ್ರೆ, ಇದು ಹಾಗಲ್ಲ. ಮನುಷ್ಯ ಮನುಷ್ಯ ಪ್ರಾಣಿಯನ್ನೇ ಹೊಡೆಯುವುದು, ಎಷ್ಟು ವಿಚಿತ್ರ. ಒಂದು ನಾಯಿ ಒಂದು ಮಾಂಸದ ತುಂಡಿದ್ರೆ ಜಗಳ ಮಾಡಿದ್ರು ಆ ನಾಯಿಯನ್ನು ಕೊಲ್ಲುವುದಿಲ್ಲ, ಅಟ್ಟಿಸುತ್ತೆ ಹೊಡೆಯುತ್ತೆ ಅಷ್ಟೇ. ಇದು ಹಿಂಬದಿಯಿಂದ ಹೋಗಿ ಕೊಲ್ಲುವುದೇ ವಿಚಿತ್ರ ಅಂದ್ರೆ ಅದು ಮನುಷ್ಯನಲ್ಲಿ ಮಾತ್ರ ಇರುವಂಥದ್ದು. ಒಂದು ಬುದ್ಧಿವುಳ್ಳ ಪ್ರಾಣಿಯಲ್ಲಿ ಆಗತಕ್ಕ ಇಷ್ಟು ಅವಾಂತರಗಳನ್ನು ದೇವತೆಗಳು ನೋಡಿ ಕಂಗಾಲಾಗಿ ಬಿಟ್ರಂತೆ. ಕಾಮಕ್ರೋಧಾಭಿಭೂತ ಆಸ್ತೆ, ಇವರ ಮೈ ತುಂಬ ಭೂತ, ಕಾಮದ ಭೂತ ಕ್ರೋಧದ ಭೂತ, ಸಿಟ್ಟು ಮತ್ತೆ ಬಯಕೆಗಳು ಇವರನ್ನು ಆವರಿಸಿಬಿಟ್ಟಿದೆ, ನಮಗಿನ್ನು ಬದುಕಿಲ್ಲ ಅಂತ ಹೇಳಿಕೊಂಡು ದೇವತೆಗಳು ಕಣ್ಮರೆಯಾದ್ರಂತೆ. ಅದರ ಒಟ್ಟಿಗೆ ಮಾಯಾ ವ್ಯಾಜೋಪ ಜೀವಿನಃ ಅಂದ್ರು. ಬದುಕಬೇಕು ಅಂದಾಗ ಮಾಡಬಾರದ್ದ ಮೋಸ ವಂಚನೆ ದಗ ಎಲ್ಲ ಉಂಟಂತೆ. ಮಾಯಾ ವ್ಯಾಜೋಪ ಜೀವಿನಃ, ಕ್ಷುದ್ರ ಬರೇ ಉದ್ದೇಶವನ್ನಿಟ್ಟುಕೊಂಡೇ ಬದುಕುವುದಂತೆ. ನೆಮ ಇಲ್ಲದೆ ಕುಂಟು ಹೆಳೆ ಇಲ್ಲದೆ ಯಾವುದೇ ಒಬ್ಬ ಕೆಲಸ ಮಾಡುವುದೇ ಇಲ್ಲಂತೆ. ಒಂದು ದೇವಸ್ಥಾನಕ್ಕೆ ಬರುವುದು ಅಂತ ಇಟ್ಟುಕೊಂಡ್ರೂ ಸಹ ಅವನಲ್ಲಿ ಇಷ್ಟುದ್ದಲ್ಲಿ ಇಷ್ಟು ಇರ್ತದೆ ಇಂಥದ್ದಕ್ಕೆಲ್ಲ ಅಂತ ಹೇಳಿಕೊಂಡು. ಒಂದು ಯಾವುದೇ ಒಳ್ಳೆ ಕೆಲಸ ಮಾಡುವುದಂದ ತಕ್ಷಣ ಅದಕ್ಕೆ ಯಾವುದಾದ್ರೊಂದು ಕಾರಣ ಇರ್ತದೆ. ಅದರಿಂದ ಮಾಯಾ ಮತ್ತು ವ್ಯಾಜ, ಇಡೀ ಬದುಕು ಇವನದ್ದು, ವಂಚನೆಯ ಗೋಪುರದಲ್ಲಿ ಕೂತಿದೆ ಅಂದರು. ಅದರ ಒಟ್ಟಿಗೆ ಮೋಹ ಮತ್ತು ಲೋಭ ಇದರಿಂದ ತುಂಬಿದ್ದಾರೆ. ಮೋಹ ಲೋಭಾವಿಭೂತಾಶ್ಚ ತೆಕ್ತಾಹ ದೇವೈಹಿ ತದಾನರಹ. ಆದ್ರಿಂದ ದೇವತೆಗಳು ಕೈಯೇ ಬಿಟ್ರಂತೆ, ಹೇಗೆ ಬೇಕಾದರೂ ಬದುಕಿಕೊಳ್ಳಿ, ನಮ್ಮ ಉಸಾಬರಿ ಬೇಡ ನಿಮಗೆ, ನಿಮ್ಮ ಜೊತೆಯಲ್ಲಿ ನಾವು ಸಮರಸವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಿಂದೆ ಒಂದು ಕಾಲದಲ್ಲಿ ದೇವತೆಗಳ ಜೊತೆಯಲ್ಲಿ ಮನುಷ್ಯರು ಸಂವಾದದ ಜೊತೆಯಲ್ಲಿ ಬಹಳ ಕಾಲ ದೀರ್ಘಕಾಲ ಸ್ವಚ್ಛಂದ ಮರಣಂತೆ, ಸಾಯಬೇಕು ಅಂತ ಮನುಷ್ಯನಿಗೆ ಇಷ್ಟ ಆಯಿತೋ ಸಾಯುವುದಂತೆ. ಹಾಗೆ ಒಂದೊಮ್ಮೆ ನಮಗೆ ಈಗ ಇಷ್ಟ ಆಗಿ ಬಿಟ್ಟರೆ ಅಲ್ಲ ಹುಟ್ಟುವುದಂತೂ ಆಗ್ತಾ ಇರ್ತದೆ, ಸಾಯುವುದಂತೂ ಇಲ್ಲ ಆಗಿ ಬಿಟ್ರೆ ಆಗುವುದಿಲ್ಲ. ಯಾಕೆಂದ್ರೆ ಕೊಂದರೂ ಸಾಯುವುದಿಲ್ಲ, ಸ್ವಚ್ಛಂದ ಮರಣವನ್ನು ಸಾಯಬಾರದು ಅಂತ ಯೋಚನೆ ಮಾಡಿದ್ರೆ ಇನ್ನು ಕೊಲ್ಲಿಕ್ಕೇ ಇಲ್ಲ ಮತ್ತೆ. ಅದನ್ನು ದೇವತೆಗಳು ಅದನ್ನು ಬಿಟ್ರಂತೆ, ನಿಮ್ಮ ಜೊತೆಯಲ್ಲಿ ನಾವು ಇನ್ನು ಇಲ್ಲ, ಕೈ ಜೋಡಿಸುವುದಿಲ್ಲ ಅಂತ ಹೇಳಿ ತಮ್ಮ ಶಕ್ತಿಯನ್ನು ಹಿಂದೆ ತಗೊಂಡ್ರು. ಆದ್ರಿಂದ ಮನುಷ್ಯರು ಸಾಯ್ಲಿಕ್ಕೆ ಹೋದ್ರು ಅಂತಾರೆ. ಅಯಮಾದಿ ಶರೀರೇಣ, ಈ ಜೀವನ ಈ ವ್ಯಕ್ತಿ ದೇವಸೃಷ್ಟೇನ ಮಾನವ, ದೇವತೆಗಳು ಕೊಟ್ಟ ಈ ಶರೀರದಿಂದ ಬದುಕ್ತಾನೆ. ಈ ಶರೀರ ದೇವತೆಗಳು ಅವನಿಗೆ ಕೊಟ್ಟ ಒಂದು ದೊಡ್ಡ ಕಾಣಿಕೆ. ಅದರಲ್ಲಿ ಶುಭಾನಾಂ ಅಶುಭಾನಾಂಚ, ಶುಭವೋ ಅಶುಭವೋ ಅದನ್ನು ತುಂಬ ಮಾಡಿರ್ತಾನೆ. ಸಂಚಯಂ ಗುರುತೆ ಮಹತ್, ರಾಶಿ ಹಾಕ್ತಾ ಇರ್ತಾನಂತೆ. ನಾವು ಒಂದು ಈ ದೇಹದಿಂದ ಮಾಡುವ ಕರ್ಮ ಅದು ಅತ್ಯಧಿಕವಾದ ಬೆಟ್ಟ, ಅದು ಗೊತ್ತಾಗುವುದಿಲ್ಲ. ಶಾಸ್ತ್ರಿಗಾರು ಕರುಣಿಸಿಕೊಟ್ಟ ಒಂದು ಕತೆ ಅದು. ಒಬ್ಬ 14 ವರ್ಷದ ನಂತರ ಬದುಕಿದ್ದಾನೆ ಅಂದರೆ ಅದಕ್ಕಿಂತ ಕೆಳಗೆ ಬದುಕಿದ್ದದ್ದು ಲೆಕ್ಕಕ್ಕೆ ಸಿಗುವುದಿಲ್ಲ. ಹೆಚ್ಚು ಬುದ್ಧಿಪೂರ್ವಕದ ಬದುಕು ಅಲ್ಲದು, ಅತಂತ್ರವಾದ ಪರತಂತ್ರವಾದ ತಂದೆ ತಾಯಿಗಳ ಅಧೀನದ ಬದುಕದು. 14 ವರ್ಷ ಶಾಸ್ತ್ರಗಾರರು ಕೊಟ್ಟ ಅವನಿಗೆ ಪ್ರೌಢತ, ಅವನು ಓಟ್ ಹಾಕಬಹುದು ಮತ್ತೆ, ಅಧಿಕಾರ ಬಂತು ಅಂತ ಅರ್ಥ. ನಾವು ಶಾಸ್ತ್ರಗಾರಿಟ್ಟದ್ದು 14 ವರ್ಷಕ್ಕೆ. ಜೀವನ್ನ ಚತುರ್ದಶ ದೂರ್ಧ್ವಂ ಪುರುಷ ನಿಯಮೇನತು ಸ್ತ್ರೀವಾಪಿ, ಅದು ಹೆಣ್ಣಿರಲಿ ಗಂಡಿರಲಿ 14 ತುಂಬಿರಲಿ ಅಷ್ಟು ಲೆಕ್ಕ ನಮಗೆ. ಏನಾಗುತ್ತೆ ಏನು ಮಾಡಿದ್ರು
ಅನೂನ ದಶಕಂ ದೇಹಂ ಮಾನುಷ್ಯ ಮಾರ್ಜತೆ ಅಂತ. ಒಬ್ಬ ಮನುಷ್ಯ ದೇಹದಲ್ಲಿ ಬಂದವ, 14 ವರ್ಷದ ನಂತರ ಬದುಕಿದ್ದವ, ಮತ್ತೆ ಕಮ್ಮಿ ಅಂದರೆ 10 ಮನುಷ್ಯ ದೇಹಕ್ಕೆ ಬೇಕಾದ್ದನ್ನು ಮಾಡಿರ್ತಾನಂತೆ. ಅದು ಒಳ್ಳೆದಕ್ಕಿರಲಿ ಕೆಟ್ಟದಕ್ಕಿರಲಿ ಯಾವುದಕ್ಕೆ ಅಂತ ಇಲ್ಲ. ಮನುಷ್ಯ ದೇಹ ಎನ್ನುವುದು ಕೆಟ್ಟದು ತಿನ್ನಲಿಕ್ಕೆ ಅಂತೇನು ನಿಯಮ ಇಲ್ಲ, ಅದು ಒಳ್ಳೆದು ಮಾಡಲಿಕ್ಕೆ ಏನು ಅಂತಲೂ ಅಲ್ಲ. ಇವ ಮಾಡಿದ್ದರ ಫಲದ ಇನ್ನು ಉಪಭೋಗಕ್ಕೆ ಅವನಿಗೆ ಕಮ್ಮಿ ಅಲ್ಲದೆ 10 ಮನುಷ್ಯ ದೇಹ ಉಂಟಂತೆ. ಈಗ ನಾವು ಬದುಕಿದ್ದೇವೆ ಅಂದಿದ್ದೇವೆ, 14 ವರ್ಷ ದಾಟಿದೆ ಅಂದರೆ ನಮಗೆ ಖಂಡಿತವಾಗಿಯೂ 10 ದೇಹ ಬರಲಿಕ್ಕೆ ಉಂಟು ಈಗ ಬದುಕಿದ್ದಕ್ಕೆ. ಆಗ ಅದರಲ್ಲಿ ಒಂದು ದೇಹವನ್ನು ತಗೊಂಡು ನಾವು ಬದುಕಿದ್ರೆ ಮತ್ತೆ ಅಲ್ಲಿ ಪುನಃ ಮಾಡಲಿಕ್ಕೆ ಉಂಟು 10, ಅದು ಮತ್ತೆ ಬದುಕಿಗೆ ಮುಗಿಯುವುದಿಲ್ಲ. ಹಾಗಾದರೆ ಮುಗಿಯುವುದಿಲ್ಲ ಹೇಳಿದರು. ಒಮ್ಮೆ ಮಾಡಿದ್ದರ 10 ಮುಗಿಯುವಾಗ ಮತ್ತೆ 100 ಒಟ್ಟಾಗ್ತದಲ್ಲಿ, ಅದು ಕಮ್ಮಿ ಇದ್ದು ಮಿನಿಮಮ್ 10 ಅಂದಿದ್ದಾರೆ, ಹೆಚ್ಚು ಎಷ್ಟು ಇರಬಹುದು. ಮನುಷ್ಯ ದೇಹ ಹೇಳಿದ್ದಾರೆ, ಪ್ರಾಣಿಗಳ ದೇಹ ಲೆಕ್ಕ ಹೇಳಲಿಲ್ಲ. ಹಾಗಾದರೆ ಪ್ರಾಣಿಗಳ ದೇಹ, ಹಕ್ಕಿಗಳ ದೇಹ, ಕ್ರಿಮಿಕೀಟಗಳ ದೇಹ ಇದನ್ನೆಲ್ಲ ಇಟ್ಟುಕೊಂಡ್ರೆ ಪಕ್ಕ ಮುಗಿಯುವುದೇ ಇಲ್ಲ. ಇದು ಪುನರ್ಜನ್ಮ ಸಿದ್ಧಾಂತದ ಕಥೆ. ಮತ್ತೆ ಬದುಕುವುದು ಅಂದರೆ ಕೆಲವರಿಗೆ ಬೇಡ ಕಾಣುತ್ತೆ. ಯಾಕೆಂದರೆ ಅದು ಯಾರಿಗೆ ಬೇಡ ಕಾಣುತ್ತೆ ಅಂದರೆ ಕೆಟ್ಟವರಿಗೆ ಮಾತ್ರ ಬೇಡ ಕಾಣುತ್ತೆ. ಈ 14 ವರ್ಷದ ನಂತರದ ಬದುಕನ್ನು ಹೇಳಿದರೆ ಕೆಟ್ಟವರು ಕೂಡಲೇ ಕಿವಿ ದೊಡ್ಡದು ಮಾಡಿಕೊಳ್ತಾರೆ, ಓಹೋ ಹಾಗೆಯಾ ಅಂತ. ಯಾಕೆ ಮತ್ತೆ ಹುಟ್ಟಿ ಬರಬೇಕು ಅಂದರೆ ಕಷ್ಟ. ಆ ಕೆಟ್ಟದ್ದನ್ನು ಉಣ್ಲಿಕ್ಕೆ ಕೈಕಾಲು ಇಲ್ಲದೆ ಹುಟ್ಟಬಹುದು, ಊಟಕ್ಕಿಲ್ಲದೆ ಬಿದ್ದುಕೊಳ್ಳಬಹುದು, ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಅವರು ಪುನರ್ಜನ್ಮವನ್ನು ದೂರಕ್ಕೆ ಇಡ್ತಾರೆ. ಯಾಕೆ ಕೆಟ್ಟದ್ದು ಮಾಡಲಿಕ್ಕೆ ಅವರಿಗೆ. ಯಾರು ಸಜ್ಜನ ಇದ್ದಾನೆ, ಒಳ್ಳೇದು ಮಾಡಿದ್ದಾನೆ, ಅವನು ಖಂಡಿತವಾಗಿ ಮತ್ತೊಂದು ಜನ್ಮ ನನಗೆ ಸಿಕ್ಕಿದ್ರೆ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ಕೆಲಸ ಮಾಡ್ತೇನೆ ಅಂತ. ನಾನು ಸಿಗಬೇಕು ಈ ಸರ್ತಿ ಮಾಡಿದ್ದಕ್ಕೆ ನನಗೆ ಒಳ್ಳೆಯ ಫಲ ಬರಲಿಲ್ಲ, ದೇವರು ಈ ಜನ್ಮದಲ್ಲಿ ಕೊಟ್ಟಿಲ್ಲ, ಬರುವ ಜನ್ಮದಲ್ಲಿ ಆದರೆ ಈ ಮಾಡಿದ ಒಳ್ಳೆಯ ಕೆಲಸಕ್ಕೆ ಫಲ ಕೊಡ್ತಾನೆ, ನಾನು ಅನುಭವಿಸ್ತೇನೆ ಅನ್ನೋ ನಿರೀಕ್ಷೆ ಇರುತ್ತೆ. ಪುನರ್ಜನ್ಮ ಬೇಕು ಯಾರಿಗೆ? ಒಳ್ಳೆಯವರಿಗೆ, ಒಳ್ಳೇದು ಮಾಡಲಿಕ್ಕೆ. ಕೆಟ್ಟವರು ಯಾಕೆ ಅದನ್ನು ದೂರಕ್ಕೆ ಇಡ್ತಾರೆ ಅಂದರೆ ತಾವು ಮಾಡಿದ ಕೆಟ್ಟತನಕ್ಕೆ ತಾವೇ ಉಣಬೇಕಲ್ಲ ಅಂತ ಅಷ್ಟೇ. ಮಾಡುವಾಗ ಅವರಿಗೆ ಖುಷಿಯಾಯಿತು, ತಿನ್ನುವಾಗ ಅವರಿಗೆ ಯಾಕೆ ಬೇಸರ? ಅದಕ್ಕೆ ಪುನರ್ಜನ್ಮದಲ್ಲಿ ಇಬ್ಬರಿಗೂ ಅವಕಾಶ ಕೊಟ್ಟು. ಸಜ್ಜನರಿಗೆ ಈ ಪರೀಕ್ಷೆ ಬೇಡ ಹೇಳುವುದು ಯಾರು? ಓದದವರು. ಓದಿದವರು ಮಾಡಲಿ ಅಂತ ಹೇಳ್ತಾರೆ. ಯಾಕೆ? ಓದದವರಕ್ಕಿಂತ ನಾವು ಹೆಚ್ಚಿಗೆ ತೋರಿಸಿಕೊಡಬೇಕು ಅಂತ. ಹೀಗೆ ಎಲ್ಲ ಮಾತುಗಳೆಲ್ಲ, ದ್ವಂದ್ವಗಳೆಲ್ಲ, ಕ್ರಮಗಳು ಹಾಗೆ. ಅದರಂತೆ ಇಲ್ಲಿ ಹೇಳಿಬಿಟ್ಟ ಮಾರ್ಕಂಡೇಯ, ಈ ದೇವತೆಗಳು ಕೊಟ್ಟ ದೇಹದಲ್ಲಿ ಶುಭಾಶುಭ ಕರ್ಮವನ್ನು ಮಾಡುವ ಮೂಲಕ ಬಹಳ ದೊಡ್ಡ ಬೆಟ್ಟವನ್ನೇ ಮಾಡ್ತಾನೆ. ಅದನ್ನು ಸಂಚಿತ ಕರ್ಮ ಅಂತ ಕರೀತಾರೆ. ಈಗ ಏನು ನಾವು ದೇಹದಿಂದ ಅನುಭವಿಸಲಿಕ್ಕೆ ಹೊರಟಿದ್ದೇವೆ ಅದು ಪ್ರಾರಬ್ಧ, ಅದು ಮುಗಿಲೇಬೇಕು. ಸಂಚಯವನ್ನು ಒಂದು ಕೆಲಸ ಮಾಡ್ತಾರೆ ದೇವರು. ಭಗವಂತನ ಎಚ್ಚರಾದ ನಂತರ ಎಲ್ಲವೂ ಯಾವುದೂ ಅಲ್ಲ ಅಂತ ಗೊತ್ತಾದರೆ, ಒಳಗಿಂದ ಎಚ್ಚರಗೊಂಡ್ರೆ, ಭಗವಂತ ಇವನನ್ನು ಬಿಡುಗಡೆ ಮಾಡ್ತೇನೆ ಅಂತ ಇಷ್ಟಪಟ್ಟರೆ ಆ ಬೆಟ್ಟ ಮಾಡಿದ್ದನ್ನು ಭಗವಂತ ಮತ್ತೆ ಇವನಿಗೆ ಕಟ್ಟುವುದಿಲ್ಲ, ಬಿಟ್ಟುಬಿಡ್ತಾನೆ. ಸಂಚಯಕ್ಕೆ ನಾಶ ಉಂಟು, ಆದರೆ ಪ್ರಾರಬ್ಧಕ್ಕೆ ನಾಶ ಇಲ್ಲ. ತಿನ್ನಲಿಕ್ಕೆ ಗಟ್ಟು ಬಿಚ್ಚಿದ್ದನ್ನು ತಿನ್ನಲೇಬೇಕು, ಅದು ಆರಂಭ ಮಾಡಿದ್ದು ಮುಗಿಸಬೇಕು. ಈ ಒಟ್ಟು ಮಾಡಿಟ್ಟದ್ದನ್ನು ಅದನ್ನು ದೇವರು ಬಿಡ್ತಾರೆ. ಇಲ್ಲಿ ಮಾಡುವಾಗ ಇನ್ನೆಲ್ಲಿ ಆದರೂ ಬಂದರೆ ಬಂದದ್ದನ್ನು ದೇವರು ತಡಿತಾರಂತೆ, ಅದನ್ನು ಆಗಾಮಿ ಅಂತ ಕರೀತಾರೆ. ಬರುವುದು ತಡಿತದೆ, ಮಾಡಿದ್ದು ಬಿಡ್ತದೆ, ಈಗ ಬಿಚ್ಚಿದ್ದು ತಿನ್ನಲಿಕ್ಕೆ ಉಂಟು. ಅದರಿಂದ ಪ್ರಾರಬ್ಧ ಅದು ತಿನ್ನಬೇಕು, ಎಲ್ಲರ ಬಾಯಲ್ಲಿ ಬರೋದದು ಮಾತ್ರ, ಇದು ನನ್ನ ಪ್ರಾರಬ್ಧ ಅಂತ. ಹೌದು, ಪ್ರಾರಬ್ಧವನ್ನು ಉಣ್ಲೇಬೇಕು. ಸಂಚಿತ ಅದು ದೇವರ ಇಷ್ಟದಲ್ಲಿ ಹೊರಟೋಗುತ್ತೆ, ಆಗಾಮಿ ಅದು ದೇವರನ್ನು ಕಂಡಾಗ ಇವನನ್ನು ಮುಟ್ಟುವುದಿಲ್ಲ. ಹೀಗೆ ಕರ್ಮದ ಒಂದು ಎಳೆಯನ್ನು ತೋರಿಸಿಕೊಡುವ ಮೂಲಕ ಮನುಷ್ಯ ದೇವರು ಕೊಟ್ಟ ಈ ದೇಹದಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬರಬೇಕು, ಮಾಡ್ತಾ ಇದ್ದ. ಆದರೆ ಕೆಲವರಿಗೆ ಈ ಕರ್ಮ ದೇಹದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಕೆಲವರಿಗೆ ಊಟ ಉಂಟು, ಕೆಲವರಿಗೆ ಇಲ್ಲ. ಇದು ನೀನು ಕೇಳಿದ್ದಿ, ಪಾಂಡವರು ನಾವು ಬಹಳ ಕಷ್ಟಪಡ್ತೇವೆ, ಕೌರವರು ಅವರು ಬಹಳ ಸುಖಪಡ್ತಾರೆ ಅಂತ. ಅದೆಲ್ಲ ಇವತ್ತು ಮಾಡಿದ್ದು ಅಂತ ಹೇಳಬೇಡ. ಇವತ್ತಿಗೆ ಇವತ್ತೇ ಫಲ ಎನ್ನುವುದು ತಪ್ಪೆ, ಇವತ್ತಿಗೆ ಆವತ್ತು ಫಲ ಎನ್ನುವುದು ತಪ್ಪೆ ಎಂತದೇ ಹೇಳಲಿಕ್ಕೆ ಬರುವುದಿಲ್ಲ. ಹೇಗೆ ಉಂಟು ಗೊತ್ತೋ? ಇಹೇ ವೈಕಸ್ಯ ನಾಮೂತ್ರ ಅಮೂತ್ರೈಕಸ್ಯ ನೋ ಇಹ ಇಹ ಚಾಮೂತ್ರ ಚೈಕಸ್ಯ ನಾಮೂತ್ರೈಕಸ್ಯ ನೋ ಇಹ. ಕೆಲವರಿಗೆ ಇಲ್ಲಿ, ಕೆಲವರಿಗೆ ಅಲ್ಲಿ, ಕೆಲವರಿಗೆ ಇಲ್ಲಿಯೂ ಅಲ್ಲಿಯೂ, ಕೆಲವರಿಗೆ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ. ಇದು ಅವರ ವಾಕ್ಯ, ಬಹಳ ಚಂದ ಉಂಟು. ಕೆಲವರಿಗೆ ಇಲ್ಲಿ ಅಂತೆ, ಇಹೇ ವೈಕಸ್ಯ, ಕೆಲವರಿಗೆ ಇಲ್ಲಿ ಮಾತ್ರ, ನಾ ಮೂತ್ರ ಅಲ್ಲಿ ಹೋದರೆ ಇಲ್ಲ. ಏನು ಮಾಡಿದರೂ ಅವರಿಗೆ ನೆಲದಲ್ಲಿಯೇ ಊಟ, ಈ ಭೂಲೋಕದಲ್ಲಿಯೇ ಅವರದ್ದು ಭೋಗ. ಮತ್ತೆ ಮತ್ತೆ ಇನ್ನೊಂದು ಲೋಕ ಅಂತ ಇಲ್ಲ. ಮತ್ತೆ ಇಲ್ಲಿ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ತೊಂದು ಕಡೆ ಇಲ್ಲಿ ಹೊರಡ್ತಾರೆ, ಮಗದೊಮ್ಮೆ ಬರ್ತಾರೆ, ಇನ್ನೊಂದು ಕೆಲಸ ಮಾಡ್ತಾರೆ, ಮತ್ತೆ ಇಲ್ಲೇ ತಿರುಗುತ್ತಾರೆ. ಇಹೈ ವೈಕಸ್ಯ ನಾ ಮೂತ್ರ, ಇನ್ನೊಂದು ಲೋಕದ ಸುದ್ದಿ ಅವರ ಪಾಲಿಗೆ ಬರುವುದೇ ಇಲ್ಲ, ಅವರದಷ್ಟೇ ಇರುತ್ತೆ. ಕೆಲವರಿಗೆ ಅಮೂತ್ರೈಕಸ್ಯ ನೋಯಿಹ, ಇಲ್ಲಿ ಅವರ ಪಾಪ ಒದ್ದಾಡಿದ್ದೇ ಬಂತು, ಇಲ್ಲಿ ಏನೂ ಇಲ್ಲ ಅವರಿಗೆ, ಲಾಭ ಸುಖ ಎಲ್ಲ ಅಲ್ಲಿಯೇ, ಅಲ್ಲಿ ಮಾತ್ರವೇ ಕೆಲವರಿಗೆ, ಇಲ್ಲಿ ಮಾತ್ರವೇ ಕೆಲವರಿಗೆ, ಅಲ್ಲಿ ಮಾತ್ರವೇ ಕೆಲವರಿಗೆ.
ಇಹಚ ಅಮುತ್ರ ಚೈಕಸ್ಯ. ಇಲ್ಲಿಯೂ ಕೆಲವರಿಗೆ ಉಂಟು ಗಂಟು ಕಟ್ಟಲಿಕ್ಕೆ, ಅಲ್ಲಿಯೂ ಕೆಲವರಿಗೆ ಸಿಗ್ತದೆ ಮತ್ತಷ್ಟು ಉಣ್ಲಿಕ್ಕೆ, ಇದು ಕೆಲವರಿಗೆ. ಇಹಚ ಅಮುತ್ರಚ ಏಕಸ್ಯ, ಎಲ್ಲರಿಗೂ ಸಿಗುವುದಿಲ್ಲ. ಇನ್ನು ಕೆಲವರಿಗೆ ನಾಮುತ್ರೈಕಸ್ಯ ನೋಯಿಹ, ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತ. ಅಲ್ಲಿಯೂ ಅವರಿಗೇನು ಸುಖ ಇಲ್ಲ ಅಲ್ಲ, ಅಲ್ಲಿಯೂ ಏನವರಿಗೆ ಇಲ್ಲ, ಇಲ್ಲಿಯೂ ಏನಿಲ್ಲ. ಅಂದ್ರೆ ಜ್ಞಾನಿಗಳಿಗೆ ಯಾವುದೂ ಅಲ್ಲ. ಅವರು ಇಲ್ಲಿ ಏನು ಕರ್ಮ ಮಾಡಿದ್ರು ಅದಕ್ಕೆ ಅವರು ಸಿಕ್ಕಿಬೀಳುವುದಿಲ್ಲ. ಆದ್ರಿಂದ ಅವರು ಮುಂದಿನ ನಿರೀಕ್ಷೆಯನ್ನು ಹೊತ್ತಿರುವುದಿಲ್ಲ. ನಾವಿಲ್ಲಿ ಮಾಡುವುದೇನನ್ನು, ಯಾಕೆ ಏನಾದರೂ ಪ್ರಯೋಜನ ಇರದ ಏನೂ ಮಾಡುವುದಿಲ್ಲ. ಅದು ಒಳ್ಳೆಯದಾಗಲಿ ಎನ್ನುವ ಪ್ರಯೋಜನ ಆದರೂ ಇರ್ತದೆ, ಅದು ಒಳ್ಳೆಯ ಲೋಕ ಸಿಗಲಿ ಅಂತ. ಕೆಲವರಿಗೆ ಒಳ್ಳೆಯ ಸದ್ಗತಿ ಒಂದಾದರೆ ಸಾಕು ಅಂತ ಈಗಲೇ ಅವರು ಪ್ರಯತ್ನ ಮಾಡ್ತಾರೆ. ಆದರೆ ಜ್ಞಾನಿಗಳು ಅದೂ ಇಲ್ಲ. ಅದಕ್ಕೊಂದು ಕತೆ ಹೇಳ್ತಾರೆ ಇವರು. ಕತೆ ಹೇಳುವಾಗ ಇದು ಅರ್ಥ ಆಗುತ್ತೆ ನಮಗೆ. ಇಲ್ಲಿ ಇಲ್ಲ ಅಲ್ಲಿ ಅಂದ್ರೆ ಏನು ಕತೆ ಅಂತ. ಅತ್ರಿ ಅವನಿಗೆ ಬಹಳಷ್ಟು ದನಗಳು ಬೇಕು ಅಂತ ಕಂಡಿತ್ತಂತೆ. ಆ ಕಾಲದ ಸಂಪತ್ತದು ಗೋಕಾಮ. ಹೋದ ರಾಜನಲ್ಲಿಗೆ, ಹೋದ ಹೋಗಿ ವೈನ್ಯಾಗ ರಾಜ ಪೃಥ್ವಿರಾಜ, ನೀನೇ ವಿಧಾತೃ ಅಂದ, ನೀನೇ ಬ್ರಹ್ಮದೇವರು, ನೀನೇ ಇಂದ್ರ. ಕೂಡ್ಲಲ್ಲಿ ಕೂತಿದ್ದಾನೆ ಗೌತಮ ಋಷಿ. ಎಂತ ಹೇಳ್ತೀಯ ಅಂದ ಅತ್ರಿ ಹತ್ರ. ಒಟ್ಟಿಗೆ ಹುಟ್ಟಿದವರು ಅವರೆಲ್ಲ. ಇವನು ವಿಧಾತೃವ, ಇವನು ಚತುರ್ಮುಖನ, ಇವನು ಪೃಥ್ವಿರಾಜ. ಇಲ್ಲ ಇಲ್ಲ, ಇವನು ವಿಧಾತೃ, ಇವನು ಇಂದ್ರ ಅಂತ ಹೇಳಲಿಕ್ಕೆ ಶುರು ಮಾಡಿದ. ಗಲಾಟೆ ಆಯಿತು, ಸಭೆಯಲ್ಲಿ ಜೋರು ಮಾಡಿದರು. ಇದ್ಯಾರು ಇವರನ್ನು ಗಲಾಟೆ ಮಾಡೋರನ್ನೊಳಗೆ ಬಿಟ್ಟದ್ದು ಅಂದರು. ಕಡೆಗೆ ಪೃಥ್ವಿರಾಜನ ಹತ್ತಿರ ಹೋಯಿತು, ತಗಾದೆ ಇದು ಹೀಗೀಗೆ ಅಂತ ಕತೆ ಅಂತ. ಏನೋ ಗಲಾಟೆ ಮಾಡ್ತಾ ಇದ್ದಾರೆ, ನೀನು ಇಂದ್ರಂತೆ, ನೀನು ವಿಧಾತೃ ಅಂತ ಹೇಳ್ತಾ ಇದ್ದಾನೆ ಇವನು ಅಂತ ಗೌತಮ ಹೇಳ್ತಾನೆ. ಹೌದು ಹೇಳ್ತಾ ಇದ್ದೇನೆ ಅಂತ. ಹೌದು ಅಲ್ವೋ, ಪೃಥ್ವಿರಾಜ ಹೇಳ್ತಾನೆ, ನನಗೆ ತೀರ್ಮಾನ ಕೊಡ್ಲಿಕ್ಕೆ ಆಗುವುದಿಲ್ಲ. ನನ್ನನ್ನು ವಿಧಾತೃ ಅಂತ ಅತ್ರಿ ಕರೆದಿದ್ದಾನೆ ಒಬ್ಬ ಋಷಿ ಅಲ್ಲ ಅಂತ ಒಬ್ಬ ಋಷಿ ಗೌತಮ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಯಾರತ್ರ ತೀರ್ಮಾನ ಕೇಳುವುದು? ಸಭೆಯಲ್ಲಿ ಸನತ್ ಕುಮಾರ ಇದ್ರು. ಕೇಳಿದ ಸನತ್ ಕುಮಾರ ಹತ್ರ, ನೀವು ಹೇಳಿ ಉತ್ತರ ಅಂತ. ಪೃಥ್ವಿರಾಜನ ಗುರುಗಳವರು ಸನತ್ ಕುಮಾರರು, ಚತುರ್ಮುಖನ ಮಗನೂ ಹೌದು, ಅದರೊಳಗೆ ಭಗವಂತನು ಇದ್ದಾನೆ. ಮತ್ತೆ ಅದಕ್ಕೆ ಸನತ್ ಕುಮಾರ್ ಹೇಳಿದ್ರು, ಅತ್ರಿ ಹೇಳಿದ್ದು ಸರಿಯೇ. ಒಬ್ಬ ರಾಜನನ್ನು ವಿಧಾತೃ ಇಂದ್ರ ಅಂತ ಕರಿಬಹುದು, ಯಾಕೆಂದ್ರೆ ಅವನೊಳಗೆ ವಿಧಾತೃವಿನ ಅಂಶ, ಇಂದ್ರನ ಅಧಿಕಾರ ಅವನಲ್ಲಿ ಇರ್ತದೆ. ಅವನು ಹೇಳಿದ್ದು ಸರಿ ಅಂತಾನೆ. ಅವನು ಹೇಳಿದ್ದು ಸರಿಯಾದ್ರಿಂದ ಅವನಿಗೆ ಒಂದಿಷ್ಟು, ಅವನು ಕೇಳಿದ್ದಕ್ಕಿಂತ ಹೆಚ್ಚು ಗೋದಾನ ಮಾಡುತ್ತೇನೆ ಅಂತ ಹೇಳಿ ರಾಜ ಗೋಗಳನ್ನು ಕೊಟ್ಟಿದ್ದಾನೆ. ಅಲ್ಲ, ಅತ್ರಿಗೆ ಪೃಥ್ವಿರಾಜನನ್ನು, ಒಬ್ಬ ಮನುಷ್ಯ ಲೋಕದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿಯನ್ನು, ಚಕ್ರವರ್ತಿಯನ್ನು ಬ್ರಹ್ಮದೇವರು ಇಂದ್ರ ಅಂತ ಹೇಳೋದ್ರಲ್ಲಿ ಏನು ಔಚಿತ್ಯ ಉಂಟು? ಗೋಕಾಮನಾಗಿಯೇ ಹೆಚ್ಚು ಸಂಪತ್ತು ಸಿಗಬೇಕು, ಹೊಗಳಿದ್ರೆ ಹೆಚ್ಚು ಬಿಚ್ಚುತ್ತಾರೆ ಅಂತ ಯೋಚನೆ ಉಂಟು ಅಂತ. ಅಲ್ಲ, ಅದೇ ಹೇಳಿದ್ದು, ಅವನಿಗೆ ಇದರ ಲಾಭದ ಪ್ರಶ್ನೆ ಇಲ್ಲ. ಅವನು ಕೊಟ್ಟದ್ದನ್ನೆಲ್ಲ ತಗೊಂಡೋಗಿ ತನ್ನ ಮಕ್ಕಳಿಗೆ ಹಂಚಿ ತಾನು ಕಾಡಿಗೆ ಹೋಗಿಬಿಟ್ಟ. ಅತ್ರಿ ನಿಷ್ಕಾಮ, ಅವನು ಪಡೆದದ್ದು ತನಗೋಸ್ಕರ ಅಲ್ಲ, ಪಡೆದದ್ದನ್ನು ತಾನು ಉಳ್ಳಿಲ್ಲ, ಎಲ್ಲರಿಗೂ ಬಿಟ್ಟು ಹೋದ. ಆದ್ರಿಂದ ಅವನಿಗೆ ನಾಮುತ್ರ ನೋಯಿಹ, ಇಲ್ಲಿ ಇಲ್ಲ ಅಲ್ಲಿ ಇಲ್ಲ. ಕೆಲವರಿಗೆ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಂದ್ರೆ ಇಲ್ಲಿಯೂ ಅದರ ಉಪಯೋಗ ಮಾಡಲಿಲ್ಲ ಅವನು, ಆದ್ರಿಂದ ಇಲ್ಲಿ ಅವನಿಗೆ ಬಂಧನ ಇಲ್ಲ. ಅಲ್ಲಿಯೂ ಇಲ್ಲ, ಇಲ್ಲಿ ಏನು ಉಪಯೋಗ ಮಾಡದೇ ಇದ್ದದ್ರಿಂದ ಅಲ್ಲಿ ಇಲ್ಲ. ಈಗ ಬಹಳ ಸುಂದರವಾಗಿ ಅಂದ್ರೆ ಸಮಾಜಕ್ಕೋಸ್ಕರ ಯಾರು ಒದ್ದಾಡಿ ಸಮಾಜಕ್ಕೆ ಅದನ್ನು ಸುರಿದು ಹೋಗ್ತಾರೆ, ಅವರು ಎಲ್ಲ ಕಡೆಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಕರ್ಮ ಸಿದ್ಧಾಂತದ ಕೆಲವು ಬಹಳ ಸೂಕ್ಷ್ಮ ಎಳೆಗಳನ್ನು ಬಿತ್ತರಿಸಿದ್ದುಂಟು. ಮತ್ತೆ ನಾಳೆ ಮಾರ್ಕಂಡೇಯರ ಜೊತೆ ಸೇರುವ ಶ್ರೀಕೃಷ್ಣ ಅರ್ಪಣಮಸ್ತು.